कौसल्या सुप्रजा राम पूर्वा संध्या प्रवर्तते उत्तिष्ठ नरशार्दूल कर्तव्यं ಪೂಜಾರ್ರೆ ಅರ್ಚನೆ ಮಾಡಿದ್ರಾ? ನೀನ್ ಯಾವಾಗ ಅರ್ಚನೆಗೆ ಹೇಳಿದ್ದೆ? ಹೇಳಲಿಲ್ವಾ? ಸರಿ, ನಾ ಮಂಗಳಾರತಿನೇ ಸಾಕು ಎಕ್ಸಾಮ್ಗೆ. ಟೇಮ್ ವಿಟ್ಲ, ಏ ವಿಟ್ಲ, ನಿಂಗೆ ಹೇಳ್ತಾ ಇರೋದು ಈ ವೇಷದಲ್ಲೇ ಕಾಲೇಜ್ ಹೋಗ್ತೀಯಾ? ನಮ್ಮ ಅಪ್ಪ ಕೊಟ್ಟಿರೋದು ಇದೊಂದೇ ಎಸ, ಇನ್ಯಾಸದಲ್ಲಿ ಪೂಜಾರ್ರೆ ದಡ್ಡ ಮುಂಡೆ ಇದೆ ಕೆಳಗಡೆ ನೋಡು. ಕೆಳಗಡೆನಾ? ಏನು ಕಾಣ್ತಾನೆ ಇಲ್ಲ? ನನ್ನ ಕೆಳಗೆ ಅಲ್ವ, ನಿನ್ನ ಕೆಳಗೆ ನೋಡು. ಅಯ್ಯೋ, ಪ್ಯಾಂಟ್ ಹಾಕೊಂಡು ನಿಕ್ಕರ ಹಾಕೊಂಡ್ ಬಂದಿಲ್ಲ. ಥ್ಯಾಂಕ್ ಯು ಪೂಜಾರ್ರೆ. ಅದ್ ಸರಿ ಗೌಡ್ರೆ, ಭಿಕ್ಷೆ ತಟ್ಟೆ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟೀರಾ? ಛೇ, ಚಿಲ್ರೆ ಇಲ್ವಲ್ಲ, ಹಳ್ಳಿ ತುಂಬಾ ಬರೇ ಭಿಕ್ಷವ್ರೆ ಆಗ್ಬಿಟ್ರು. ನೋಡಿ, ಪ್ಯಾಂಟ್ ಹಾಕೊಂಡಿದ್ದೀನಿ ನಿಕ್ಕರ್ ಅಲ್ಲ ಅಂತಾನೆ, ನನ್ನ ಭಿಕ್ಷಕ ಅಂತಾನೆ, ನನ್ನ ಗೌಡ್ರೆ ಅಂತಾನೆ. ಏನ್ ಪೂಜಾರ್ರೆ, ಅವ್ನ್ ಮೆಂಟ್ಲ? ಓ, ನೀವ್ ಹಳ್ಳಿಗೆ ಹೊಸಬ್ರಾ? ಅವನು ಮೆಂಟಲ್ ಅಲ್ಲ, ಸ್ವಲ್ಪ ಮರುವು ಜಾಸ್ತಿ. ನೋಡ್ಜ ಪೋಸ್ಟ್ರೆ ಹೆಂಗದೆ, ಇನ್ ಒಳಗಡೆ ಸಿನಿಮಾ ಹೆಂಗಿರ್ಬೋದು, ಬಾರ್ಜ ಹೋಗಣ. ನನ್ನ ಮಗನೇ, ಇದಕ್ಕೆ ಟೈಮ್ ಆಯ್ತು, ಟೈಮ್ ಆಯ್ತು ಅಂತ ಹೇಳಿದ್ದು ಅನ್ಕಂಡೆ. ನಾನೆಲ್ಲೋ ಎಕ್ಸಾಮ್ ಟೈಮ್ ಆಗದೆ ಅಂತ ಅನ್ಕಂಡ್ರೆ ಬಡ್ಡೆ ತದ್ದೆ. ಈ ಬೆತ್ಲೆ ಸಿನಿಮಾ ನೋಡಕ್ ಕರ್ಕೊಂಡ್ ಬಂದ. ಎಕ್ಸಾಮ್ ಮುಂದರ್ಸಕ್ ಬರ್ಕೋಬಹುದು, ಈ ಸಿನಿಮಾ ನಾಳೆ ಸಿಗಕ್ಕಿಲ್ಲ, ಇವತ್ತೆ ಕಳಿಸೋ, ಬಾರ್ಜ ಹೋಗಣ. ಬೇಡ ಕಜ, ಎಕ್ಸಾಮ್ ಹೋಮ ರಂಗ 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 ಎಲ್ಡ್ ಹೇಳ್ಬಿಟ್ಟದ ಮತ್ತೆ ನೋಡ್ಕೊಳಂಟ. ನನ್ನ ಹತ್ರ ಕಾಸಿಲ್ಲ ಕಜ. ಬಾರ್ಜ ರಂಗ ಸುರಬಿಟ್ಟೈತೆ, ಬಾರ್ಜ ಬಡ್ಡೆ ತದ್ದೆ. ಸೈಕಲ್ ಸ್ಟೇಷನ್ ಟೆನ್ಷನ್ ಕೊಡ್ತು, ಒಳಗಡೆ ಟೆನ್ಷನು ಟೆನ್ಷನು. ಮಗನೇ, ಈಗಲ್ಲ ಟೆನ್ಷನ್, ನಿಮ್ ಅಪ್ಪ ಬರ್ತಾವನೆ, ಒಳಗ್ ಕಳಿಸ್ತೀನಿ, ಆಮೇಲೆ ಅದೇ ನಿಂಗೆ ಟೆನ್ಷನ್. ಲೇ ರಂಗ, ಇಲ್ಲೇ ಎಂಜಾಯ್ ಮಾಡ್ತಿದ್ಯಾ? ಅವನೆಲ್ಲ ಎಕ್ಸಾಮ್ಗೆ ಹೋಗ್ಲಿಲ್ವಾ? ಎಕ್ಸಾಮ್ಗೆ ಹೋಗ ಮೊದ್ಲು ಬಂದ್ವಿ, ನಿಮ್ ಮಗ ಸಿನಿಮಾಕ್ ಹೋಗ್ಮಾ ಅನ್ನ, ನಾ ಬೇಡ ಬೇಡ ಅಂತ ಬಡ್ಕಂಡೆ. ಆ ಬೊಡ್ಡೆ ಇದ ಬೆನ್ನೆ ಬೆಣ್ಣೆ ತರ ಐತೆ, ಇನ್ನು ಒಳಗಡೆ ತುಂಬಾ ಮಜಾ ಇರ್ತದೆ ಅಂತ ಹೊಂಟೋದ. ಇನ್ನೂ ಒಂದ್ ಮಾತು ಹೇಳ್ದ, ಎರಡೇ ಹೇಳ್ಬಿಟ್ ನೋಡ್ಕೊ ಬರ್ತೀನಿ, ಎಕ್ಸಾಮು ಮುಂದಿನ ವರ್ಷ ಬೇಕಾದ್ರೂ ಬರ್ಕೋಬಹುದು, ಅವ್ಳು ತೋರಿಸೋದು ಇನ್ನೊಂದ್ಕಿತ ಈ ಟೆಂಟ್ನಲ್ಲೇ ನೋಡಕ್ ಆಯ್ತದ ಅಂದ. ಹಂಗನ್ನ ಮಸ್ಕಿರಿ ನನ್ ಮಗ. ಹೌದು, ನೀನ್ ಎಕ್ಸಾಮ್ ಹೋಗ್ಲಿಲ್ವಾ? ಯಾರಾದ್ರೂ ಬರ್ತಾರೆ ಇಲ್ಲೇ ನಿಂತ್ ನೋಡ್ಕೊ ಅಂತ ಹೇಳಿ ಹೋದ. ಬೇಕಾದ್ರೆ ಟಿಕೆಟ್ ತಕೊಳ್ಳೋಣ, ನಾನ್ಗೆ ಎಕ್ಸಾಮ್ ಟೈಮ್ ಬರ್ತೀನಿ. ಜೋರಂಗ, ಎಂತ ಎಮೋಷನಲ್ ಸೀನ್ ಬಂದಿದ್ದು ಗೊತ್ತಿಲ್ಲ, ನಾನ್ ನೋಡ್ತಾ ನೋಡ್ತಾ ಎಮೋಷನಲ್ ಆಗ್ಬಿಟ್ಟೆ ಕಳ. ಬಡತದೆ ಬೇಗ ಬಂತ, ಅದಕ್ಕೆ ನಿಂಗೆ ಅಂದಿದ್ದು. ನಾನಿದ್ದು ನೋಡ್ತಾ ಇದ್ರೆ ಶಾನ್ ಮಗನ್ ಎಲ್ರು ಗೆತ್ತಿಗೆ ಬರ್ತೇವಳೆ ಕಳ್ಳ. ಹೌದಾ, ಶಾನ್ ಮಗನ್ ಎಲ್ರು ಹಿಂಗೆ ಮುಳುಗಾಡ್ತಾವಳ? ನಮ್ಮ ಅಪ್ಪನ ತರ ಮಾತಾಡ್ಬೇಡ ಕಳ್ಳ, ಅವತ್ ರಾತ್ರಿ ನಾನ್ ನಿನ್ ಕಿಸಿಯಾಗಿ ನೋಡ್ಲಿ ಅಂಜ. ತಿಂದು ತಿಂದು ತಿಮ್ಮಗಿಲ್ ತರ ಮೈ ಬೆಳೆಸ್ಕೊಂಡಿದ್ಯ ಹೊರತು ಬುದ್ಧಿ ಬೆಳೆಸ್ಕೊಂಡಿದ್ಯಲ್ಲ. ನೀ ತಿಂಜ ಮಗ, ವರದಕ್ಷಿಣೆ 3 ಕೋಟಿ ಬರ್ತದೆ. ನಿನ್ ಮೂತಿಗೆ ವರದಕ್ಷಿಣೆ ಬೇರೆ ಕೊಡ್ತಾರೆ ಅಲ್ಲ, ಕತ್ಲ ತೋರ್ಸೋ ಬೆತ್ತಲ ಸಿನಿಮಾ ನೋಡೋ ನೀನು ಉದ್ದಾರ ಆದಿಯಲ್ಲ. ನಿನ್ನಣಗೂ ಇಲ್ಲ ಕಣವು, ನಾನ್ ನೋಡಿದ್ದು ಭಕ್ತ ಕುಂಬಾರ. ನಂಗ್ ಗೊತ್ತು ಮಗ, ನಿಮ್ಮಪ್ಪಂಗೆ ಭಕ್ತ ಕುಂಬಾರಂಗೂ ಬೆತ್ತಲೆ ಸಿನಿಮಾಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಲೇ ಅಲ್ಕಟ್ ನನ್ ಮಗನೇ, ಕಾಲೇಜ್ ಮೆಟ್ಲೆತ್ತಿ 4 ವರ್ಷ ಆಯ್ತು, 4 ವರ್ಷದಿಂದ ಅದೇ ಕ್ಲಾಸಲ್ಲಿ ಇದೆಯಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವೇನಲ್ಲ. ನೋಡ್ಲ ನೋಡ್ಲ ಪಾಂಡುನ, ಅವನು ನಿನ್ ಕ್ಲಾಸಲ್ಲಿ ಓದ್ದಂತಾನೆ, ಈಗ ನೋಡು ಅವನಿಗೆ ಕೆಲಸ ಸಿಕ್ಕಿದೆ. ನೀನು ಆ 3 ಜನ ಅಡ್ಡಾಡಿ ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ನೀನು ಹಾಳಾಗ್ತಿದ್ಯಾ, ನಮ್ ನೆಮ್ಮದಿನ ಕೆಡಿಸ್ತಾ ಇದೀಯ. ಲೇ ಬೇವರ್ಸಿ ನನ್ ಮಗನೇ, ನಾನು ಈ ಬೇವರ್ಸಿ ಬಾಳ್ ಬಾಳ್ಲಿಲ್ಲ, ಬಾಳೋದು ಇಲ್ಲ. ಹೋಗಿ ಪಾಂಡು ಕಾಲ್ ಕೆಳಗೆ ನುಗ್ಗು, ಬುದ್ಧಿ ಬರ್ತದೆ. ಆ ಪಾಂಡು ಕೋಲಾರ ಚಿನ್ನ, ಇವನು ಚಿನ್ವೆ, ಎಲ್ಲೋ ನಿಮ್ ಕಣ್ಗೆ ಪರತ್ಕೊಂಡ್ಬಿಟ್ಟದೆ. ನಾ ಬರ್ತೀನಿ. ಎಲ್ಲಿಗ್ಲ? ನೀನೇ ಹೇಳ್ದಲ್ಲ ಆ ಪಾಂಡು ಕಾಲ್ ಕೆಳಗೆ ನುಗ್ಗು ಅಂತ, ಅದಕ್ಕೆ ಹೋಯ್ತೀನಿ. ಹೋಗು, ಮೊದ್ಲ ಕೆಲಸ ಮಾಡು. 4 ವರ್ಷದಿಂದ ಅದೇ ಕಾಲೇಜು, ಅದೇ ರೂಮು, ಅದೇ ಬೆಂಚು, ಅದೇ ನಿದ್ದೆ. ಆ ಕಾಲೇಜ್ ಇವರಪ್ಪ ನಾನು ಲೆಕ್ಚರರ್, ಮಗ ಅಂತ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಛೇ, ಲೈ 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 ಲೈ, ಕೇಳ್ದೇನೆ ಕೇಳ್ದೇನೆ ನಿನ್ ಮುದ್ದು ಬಗ್ಗೆ ಮಾತನ್ನ, ಇವ್ನ ಎಕ್ಸಾಮಿನೇಷನ್ ಹೋಗಿ ನಾನು ಬರಿಬೇಕಂತನಲ್ಲ. ಏನು ಹಂಗ್ ಬರ್ಕೊಟ್ಬಿಡೋದಲ್ವಾ? ಸರಿಯಾದ ತಾಯಿ, ಸರಿಯಾದ ಮಗ, ಅಂದಿಯಿಂದ ನನ್ನ ಮಗ ಮಲಗಿರೋದ್ ನೋಡೆ, ನಾನು ಇಷ್ಟು ಬೈತಾ ಇದ್ದೀನಿ, ಹ್ಯಾಕ್ ಸಂಪಾಗ ನಿದ್ದೆ ಮಾಡ್ತಿದ್ದಾನಲ್ಲೇ ನಿನ್ನ ಮಗ. ಆ ಛತ್ರಿ ನನ್ನ ಮಕ್ಕಳು 3 ಜನಗಳ ಜೊತೆ ಸೇರ್ಕೊಂಡು ತ್ರಿಪೇಶ್ ಹೋಗಿ ಮಾಡ್ಕೊಂಡು ಬೀದಿ ಬಿಕಾರಿ ಆಗ್ಬೇಕು ಅಂತ ಅನ್ಕೊಂಡೆ ನಿನ್ನ ಮಗ. ಲೈ ಲೈ, ಆ ಪಾಂಡ ನೋಡೆ,
ಎಷ್ಟ್ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲಸಕ್ಕೆ ಬೇರೆ ಹೋಗ್ತಿದ್ದಾನೆ ಕಣೆ. ಯಾರ ಡಿಸ್ಟರ್ಬ್ ಮಾಡ್ತಿರೋದು? ರೀ ಬೈರಿ, ಚೆನ್ನಾಗಿ ಬೈರಿ, ಇಲ್ಲಾಂದ್ರೆ ನನ್ನ ಮಗು ನಿದ್ದೆ ಆಳಾಗೋಯ್ತದೆ. ನನ್ ಮಾತು ಸ್ವಲ್ಪ ಕೇಳೆ. ವೆರಿ ಡಿಸ್ಟರ್ಬ್. ಏನಮ್ಮ ಇವಾಗ? ಏನು ಇಲ್ಲ ನನ್ ಕಂದ, ನಿಮ್ಮ ಅಪ್ಪನ್ನ ಬೈರಿ ಅಂತ ಹೇಳ್ತಾ ಇದ್ದೆ. ನೀನು ನಾಲ್ಕು ವರ್ಷದಿಂದ ಒಂದೇ ಜಾಗದಲ್ಲಿ ಕೂತಿದ್ಯಂತೆ. ಆ ಪಾಂಡು ಚೆನ್ನಾಗಿ ಓದಿ ಕೆಲ್ಸ ಗಿಟ್ಸ್ಕೊಂಡವನಂತೆ. ಅದಕ್ಕೆ ಅಪ್ಪನ್ಗೆ ಯಾಕಮ್ಮ ಇಷ್ಟೊಂದು ಹೊಟ್ಟೆ ಕಿಚ್ಚು? ಇಷ್ಟೊಂದು ಹೊಟ್ಟೆ ಕಿಚ್ಚು ಇಟ್ಕೊಂಡು ಹೆಂಗಪ್ಪ ಮಿಸ್ಟ್ ಅದೇ? ಹ್ಮ್, ನಾ ಪಾಂಡು ನೋಡಕ್ ಹೋಯ್ತೀನಿ. ನಿದ್ದೆ ಎಲ್ಲ ಹಾಳ್ ಮಾಡಿದ್ರು. ಜೋ ಮಗ, ಜೋ ಮಗ. ಏನವ್ವ? ನಾ ಕರೆದ್ರೆ ಕೇಳ್ದಂಗ ಕುತ್ಕೊಂಡಿದ್ದೀಯ ಯಾಕ? ಅಪ್ಪ ಬೈಯೋದು ನಂಗೇನು ಕೇಳಬಾರ್ದಂತ ಕಿವಿಗೆ ಅತ್ತಿ ಕಂಡಿವ್ನಿ. ಅಪ್ಪ ನಿಂಗೆ ಯಾಕ ಬೈತಾರೆ? ಸುವರ್ ನನ್ ಮಗನೇ, ತಿಂದು ತಿಂದು ಕೊಬ್ಬೆಲ್ಲ ನಿನ್ಗೆ. ಅಬ್ಬೋ, ಅಪ್ಪ ಯಾಕ ಗೊತ್ತಾ ಬೈತಾ ಇರೋದು? ನಿನ್ ಸೌತಿ ಮನೆಗೆ ಹೋಗಿದ್ನ ನಿನ್ ಗಂಡ, ಅದು ನಾನು ನೋಡ್ದೆ ಕಣವ್ವ. ಅದಕ್ಕೆ ಆ ಪಾರ್ಟಿ ಅರ್ಕತಾವ್ನೆ. ಅಬ್ಬೋ, ನಾವು ಹೋದ್ಮೇಲೆ ವಿಚಾರಿಸ್ಕೋ. ಪೀತಿಗೆ ಇಟ್ಟಿವ್ನಿ, ನಮ್ಮ ಅಪ್ಪನ ಕತಿಯ, ನೀವೇ ನೋಡ್ಕೊಳ್ಳಿ. ಜೋ ಕುಮಾರ, ಪಾಂಡು ಕೆಲ್ಸವ ಗಿಡ್ಸ್ಕೊಂಬಿಟ್ನಲ್ ಜಾ, ಏನಾರ ಮಾಡಿ ಪೀಟಿಂಗ್ ಇಟ್ಟು ಕೆಲ್ಸ ಸಿಗ್ದಂಗ್ ಮಾಡ್ಬೇಕಜ್ಜ. ಬಿಡತ್ತದೆ ಸಿನೇತಿಂಗ್ ಕೆಲ್ಸ ಸಿಕ್ಕದೆ, ನಾವು ಏನಾದ್ರೂ ಮಾಡಿ ಮುಂದಕ್ ಬರೋ ಅನ್ನೋದ್ ಬಿಟ್ಟು ಪಿಟ್ಟಿಂಗ್ ಇರ್ತಾನಂತೆ. ಈ ದಿನ ಪಾಂಡು ನಮ್ಮನ್ನ ನಿಭಾಯಿಸ್ತಾ ಇದ್ದ, ಅವನಿಂದ ಊರ್ನಾಗೆ ನಮ್ಗೊಂದ್ ಮರ್ಯಾದೆ ಇತ್ತು. ಮುಂದಕ್ಕೆ ಹೆಂಗ್ ಜಾ? ಹಾ ಕುಮಾರ, ನಾವು ಅವನ್ ಜೊತೆ ಹೊಂಟ್ಬಿಟ್ರೆ ಸಖತ್ ಐಡಿಯಾ. ಅದೇ ನಮ್ಮ ಅಪ್ಪ ಅಪ್ಪಕ್ಕಿಲ್ಲ. ಜೋ ರಂಗ, ನೀನ್ ಪಿಟ್ಟಿಂಗ್ ಮಾಸ್ಟರ್ ಆದ್ರು ಒಂದೊಂದ್ ಕಿತ ಚಾಣಿಕಿಂತ ಅಂತ ಹೇಳ್ತೇ ಕಜಾ. ಸುಮ್ಕೆ ಹಂಗ ಅಂದೆ ಕಜಾ. ಇಲ್ಲ ಕಜಾ, ನೀನ್ ಹೇಳಿದ್ದು ಕರೆಕ್ಟ್ ಆಗಿ ಅದೇ. ಜೋ ಅಟ್ಟಿಯವ್ರ ಒಪ್ಪ ರೇಂಜ, ಇದಾಗು ಕೆಲ್ಸೂ ಜಾ. ಜೋ ನಿಮ್ ಮಗುಗೂ ನಿಮ್ ಅಪ್ಪಂಗೆ ಪಿಟ್ಟಿಂಗ್ ಇರ್ತ್ಯಾ? ಇದಾಯ್ಕಿಲ್ವಾ? ಜೋ ನಾವೆಲ್ಲ ಒಗ್ಗಟ್ಟಾಗಿ ಸಾಹಸ ಮಾಡ್ಬೇಕು. ಪ್ರಮಾಣ ಮಾಡಿ, ನಾವೆಲ್ಲ ಒಂದೇ. ಬೆಂಗ್ಳೂರ್ಗ ಹೋಗವ. ಸರಿ. ಇದೇ ಕುಸಿನಾಗೆ ನೀರ ಕುಡಿ ಮಕ್ಕರು ಜಾ. ಬೇಡ ಕಜಾ, ನಮ್ಮೂರ್ದಾಗೆ ನಾಟಕದವ್ರು ಬಂದವ್ರೆ, ಅಲ್ಲಿಗೆ ಹೋಗವ. ಕಿಕ್ಕೊಡಿತದೆ, ಕಂಗುಡುತ್ತದೆ, ದಿಂಗುಡುತ್ತದೆ, ತೆಂಗಿನ ನೀರ ರಂಗೇರ್ತದೆ, ಮೈಯೆಲ್ಲ ಮುಳುಕಾಡ್ತದೆ, ಭೂಮಿಯೆಲ್ಲ ಕುಳುಕಾಡ್ತದೆ, ಲೋಕವೆಲ್ಲ ದೂರಾಡ್ತದೆ. ಬಾಬಾ
ಹೇಳಿ ಕರಿತಾನೆ ಇವಳ ಮಧ್ಯೆ ಇಟ್ಟುಕೊಂಡು ಲಾಡೆನ್ನ ಹಿಡಿಯುತ್ತಾನೆ ವೀರಪ್ಪನ್ ಹಿಡಿಯಲು ಆಡು ಮಂತ್ರಿ ಬೇಡುತ್ತಾನೆ ಇವಳು ಅವರ ಹಿಂದೆ ಹೋದ್ರ ನಮ್ಮ ಗತಿ ತಂಗಳನ್ನ ಕಿಕ್ಕೊಡಿತದೆ ಕಿಕ್ಕೊಡಿತದೆ ನೀರ ಕುಡಿದು ರೋಡ್ನೆ ಮನೆ ಅಂದ್ಕೊಂಡು ಮಲ್ಕೊಂಡ್ಬಿಟ್ಟವೆ ಬಡ್ಡೆತಾವು ಯಾರ್ಯಾರು ಬಿಡತಾವ ಅವ್ರು ನಮ್ ಸಿನಿಮಾ ಎರಡ್ ನಿಮಿಷ ನಿಮಿಷ ಎರಡ್ ನಿಮಿಷ ಬಂದ್ಬಿಟ್ಟೆ ಹೋಗಿ ನೋಡ್ರಿ ಬಂದ್ಬಿಡ್ತೀನಿ ನಿಂಗೆ ರಂಗ ವಿಠಲ ದಡಿಯ ಹರಿ ಜೈ ಕುಮಾರ ಇದ್ಯಾಕಲ್ಲ ನಿಮ್ ಕಣ್ಣಲ್ಲಿ ನೀರು ಕಣ್ಣಲ್ಲಿ ಬರ್ದೆ ನೆಲ್ ಬರ್ಬೇಕ ಜಾ ನೀರು ಲೋ ಸ್ನೇಹಿತ ನಮ್ಮನ್ನೆಲ್ಲ ಬಿಟ್ಟೋಯ್ತಾ ಇದೀಯಾ ನಿಂಗ್ ದುಃಖ ಇಲ್ವೇನ್ ಜಾ ಏನ್ ಮಾಡಾನೆ ನಂಗೂ ದುಃಖ ಆಗ್ತೈತೆ ಆದ್ರೆ ಡ್ಯಾಮಲ್ಲಿ ನೀರ್ ಬೋತಬಿಟ್ಟದೆ ಪಾಂಡೋ ಸಿಗರೇಟ್ಗೆ ಫಿಲ್ಟರ್ ಇದ್ದಂಗಿದ್ದೆ ಫಿಲ್ಟ್ರೆ ಹೋದ್ಮ್ಯಾಗ ಸಿಗರೇಟ್ಗೆ ನೆಲ್ಜಾ ಬೆಲೆ ಪಾಂಡು ನಮ್ಗೆಲ್ಲ ನೀನ್ ಒಬ್ನೇ ಬುದ್ಧಿವಂತನಾಗಿದ್ದೆ ನಿನ್ನಿಂದ ನಮ್ಗೆ ಮರ್ಯಾದೆ ಇತ್ತು ಈಗಾಗ್ಲೇ ಮನೇಲಿ ಹೋಗ್ಯಾಕ ಶುರು ಹಚ್ಕೊಂಡವ್ರೆ ಇನ್ನು ಊರ್ನಾಗಿರೋರೆಲ್ಲ ಸೋಂಬೇರಿ ನನ್ನ ಮಕ್ಕಳು ಅಂತ ಪಿಂಡ ಐಕ್ಲು ಅಂತಾರೆ ಅದಕ್ಕೆ ಓದ್ರಜ ಅಂತ ಬಡ್ಕತ್ತಿದ್ದೆ ಓದ್ತಾನೆ ಇರ್ನಿಲುಜ ನಮ್ ನಸೀಬ್ ಚೆನ್ನಾಗಿಲ್ಲ ಪಂಡು ನೀನ್ ಹೊಂಟೋದ್ರೆ ನನ್ ಸಣ್ಣ ಆಗೋಯ್ತೀನೋ ಸಣ್ಣ ಆಗು ಚುರುಕಾಯ್ತೀಯ ವಿದ್ಯೆ ದಪ್ಪ ಆಯ್ತದೆ ಅಯ್ಯೋ ಬುಡ್ರಪ್ಪ ನಾ ಪೇಟೆ ಹೋಗ್ಬೇಕು ಕಾಯ್ತವ್ರೆ ನೀನ್ ಹೋಗು ನಮ್ನು ಆದಷ್ಟು ಬೇಗ ನಿನ್ ಜೊತೆಗ್ ಕರ್ಸ್ಕೋ ಅಯ್ಯೋ ಹಂಗೆಲ್ಲ ಆಯ್ಕಿಲ್ಲ ಕಣ್ರು ಕಷ್ಟ ಆಯ್ತದೆ ಆಗಾಕಿಲ್ಲ ಅಂದ್ರೆ ನಾನೀಗ ಚಕ್ರದಾಡಿ ಸಿಗಾಕಂತ ಸಾತೋಯ್ತೀನಿ ಬೇಡಕೊಂಬಾರೋ ಮುಂದಿನ ವಾರ ಬರ್ತೀನಿ ತೀರ್ಮಾನ ಮಾಡುವ ಸುಮ್ತಿರಲೋ ನೀನೇನ್ ಬರೋದ್ ಬೇಡ ಹೋದ ತಕ್ಷಣ ಕಾಗ್ಜ ಬರಿ ಅದ್ರಲ್ಲಿ ನಿನ್ ಅಡ್ರೆಸ್ ಕಳ್ಸು ಈಕಿತ ಹೆಂಗ ನಾ ಪಾಸ್ ಮಾಡ್ತೀವಿ ಸರಿ ಬತ್ತೀನಿ ಕಣ್ರ ಬತ್ತೀನಿ ಏ ಯಾರ್ ನೋಡಿತಾವ್ನೆ ಅವನು ಕ್ಯಾಣ್ ಹತ್ತಿದ್ರೆ ಬಸ್ ನಿ ಮೇಲೆ ಹತ್ತಿಸ್ಬಿಡ್ತ ಕಣೋ ಬತ್ತೀನಿ ಕಣ ಬಿಟ್ಲಾ ಏನ್ ಬತ್ತೀನಿ ಅಂತಿದ್ಯಾ ನಾ ಏನ್ ಹುಡುಗಿನ ಏ ಬಿಟ್ಲಾ ನಾನು ಕಂಜ ಪಾಂಡು ನಿಮ್ ಚಡ್ಡಿ ದೋಸ್ತು ನಾನು ನೋಡ್ತಾನೆ ಇದೀನಿ ಏನ್ ಮಾಡ್ಬಾರ್ದು ತಪ್ಪ ಮಾಡಿದ್ರು ಅಂತ ಹಿಂಗ್ ಬಂದ್ ಬೈತಾ ಇದ್ಯಾ ಡ್ರೈವರ್ಗೆ ಎಷ್ಟು ಕೊಬ್ಬಿರ್ಬೇಕಾರೆ ನಿನ್ ದುಡ್ಡು ಕೊಡೋರ್ಗೆ ಇನ್ನೆಷ್ಟು ಕೊಬ್ಬಿರ್ಬಾರ್ದು ಕೇಳ್ರಯ್ಯ ಕಂಡಕ್ಟ್ರು ಕಂಡಕ್ಟರ್ ತರ ಅನ್ಬೇಕು ಪಾಂಡು ಕಜಾಮ ಐ ಪಾಂಡು ಗದ್ದೆ ಕಡೆ ಓಲಿಲ್ವಾ ವಿಟ್ಲ ನಾನ್ ಪಾಂಡು ನನ್ ಕೆಲ್ಸ ಸಿಕ್ಕದೆ ನಾನ್ ಬೆಂಗಳೂರ್ಗ್ ಹೋಯ್ತಾ ಇದೀನಿ ಬೆಂಗಳೂರ್ಗ್ ಹೋಯ್ತಾ ಇದ್ಯಾ ಟ್ರೈನ್ ಯಾಕೆ ಹೋಯ್ತಾ ಇದ್ಯಾ ಬಸ್ಸಲ್ಲಿ ಹೋಗೋದಿತ್ತಲ್ಲ ಜಟ್ಕಾದಲ್ಲಿ ಹೋಯ್ತೀನಿ ನನ್ನ ಮಗನೇ ನೀನ್ ಜನ್ಮದ ಸರಿ ಹೋಗಲ್ಲ ಕಣೋ ಅಯ್ಯೋ ಹಾರ ನೋಡಿದ್ದವ್ರೆ ನಾ ಬತ್ತಿದ್ದೀನಿ ಬಂದೆ ಬಂದೆ ಕಾಜ್ಗ ಬರಿಯದ್ ಬರಿಬೇಡ ಕಜ ಪಾಂಡು ನಾಪೋಕ್ಲು ಚೆನ್ನಾಗಿದೆ ಮೇಡಮ್ ನಾಪೋಕ್ಲು ಅಂದ್ರೆ ಏನರ್ಥ ಎಲ್ಲಾಗೊಂದಿ ಒಳ್ಳು ಒಳ್ಕಲ್ಲ ಚೆನ್ನಾಗಿದೆ ಅರ್ಥ ಏನೇನ್ ಅರ್ಥ ಇದೆ ಸ್ವಲ್ಪ ಜಾಗ ಕೊಡ್ತೀರಾ ಯಾಕೆ ಕೊಡ್ಬೇಕು ಕೂತ್ಕೊಳ್ಳೋದಕ್ಕೆ ನಾನೇನ್ ಮನಿ ಕಂಡಿದ್ದೀನ ನಾನು ಈಗ ಮನಿ ಕತ್ತೀನ ಅಷ್ಟೇ ಎತ್ರಿ ಸಮಾನ ರೀ ಸ್ವಾಮಿ ನಾನು ಕೂತ್ಕೊಳ್ಳೋದಕ್ಕೆ ಟಿಕೆಟ್ ತಗೊಂಡಿದ್ದೀನಿ ಗೊತ್ತಾ ನಾನು ಫುಲ್ ಟಿಕೆಟ್ ತಗೊಂಡಿದ್ದೀನಿ ಓಹೋ ಎತ್ಕೊಳ್ಳಿ ಮನಿ ಕಬೇಕು ಏನ್ ಎರಡು ಸೀಟು ಸೇರಿಸ್ಕೊಂಡ ಅದೆಲ್ಲ ನೀವು ಬೇಡ್ರಿ ನಾ ಮನೆ ಕೊಬೇಕು ಒಂದು ಮಲ್ಕೋಬೇಕು ತೋಡೋರಿ ಏ ಬಸ್ ನಿಮ್ಮ ಅಪ್ಪನ ನಮ್ಮ ಅಪ್ಪಂದಾಗಿದ್ರೆ ಕ್ಯಾಣ್ ಬಿಟ್ಟು ಹೋಗಿ ಡ್ರೈವರ್ ಸೀಟ್ ಎಲ್ಲ ಕುಂತ್ಕೊಂಡ್ ಬಿಡ್ತಾ ಇದ್ದೆ ಎತ್ಕೊಳ್ಳಿ ಇವಾಗ ಜಾ ಈಗ ಏನ್ ಜಾಗ ಬಿಡ್ತೀಯಲ್ಲ ನೀನು ಇವ್ನ್ ಸೀಟ್ ಬಿಡ್ತಾ ನೋಡ್ರಿ ಜಾಗ ಬಿಡ್ರಿ ಬಿಡಕಿಲ್ಲ ಯಾಕೆ ಟಿಕೆಟ್ ತಗೊಂಡಿಲ್ವಾ ಟಿಕೆಟ್ ನೀವು ಮಾತ್ರ ತಗೊಂಡಿರೋದು ಲಗೇಜ್ ಗೆಲ್ಲ ಜಾಗ ಬಿಡ್ರಿ ಹೇಳಿಲ್ಲ ಅವ್ರು ತೆಗೆಯ ಬೇಗ ಆಯ್ತು ಆಯ್ತು ತಗತ್ತೀನಿ ಬಿಡ್ರಿ ಯಾಕೆ ಜನ ಹಿಡ್ದಂಗ ಹೇಳ್ತೀರಿ ಏನ್ ಎಷ್ಟು ಜನ ಎಲ್ಲ ಸೀಟಿಗೆ ಸಾಯ್ತಾರಪ್ಪ ಆನಂದ ನಾ ತಾಳಲಾರೆ
ಪ್ರಶಾಂತ್ ಒಳ್ಳೆ ಕಾಫಿ ಕುಡ್ಕೊಂಡು ಹೋಗ್ಬೇಡ ಫ್ರೆಶ್ ಆಗುತ್ತೆ. ಒಂದ್ ಜಗ್ ಕಾಫಿನ ಬೀಳ್ತಾರಲ್ಲ ಸತಂಗೆ ಕೊಡ್ಲಿ, ಒಂದ್ ಕಪ್ ಕಾಫಿ ಕೊಡಪ್ಪ. ಪಾಪ ಎಷ್ಟು ಹಸ್ಕೊಂಡಿದ್ದಾನೋ ಏನು, ಪ್ಲೇಟು ಬಿಡದೆ ತಿಂತಾವನ. ಏನಪ್ಪ ಅವ್ರು ಯಾಕೆ ಹಂಗ ತಿಂತಾರೆ? ಅವ್ರ ನಮ್ಮ ಹೋಟ್ಲಿಗೆ ಬಂದ್ರೆ ಪ್ಲೇಟ್ ತೊಳೆಯಂಗೇ ಇಲ್ಲ. ಓ ಅಂದ್ರೆ ಅವ್ರು ನಿಮ್ಮ ಹೋಟೆಲ್ ಪ್ಲೇಟ್ ತೊಳೆಯೋರ? ತೊಳೆಯೋರಲ್ಲ, ನೆಕ್ಕೋರು. ಇಡ್ಲಿ ಸಾಂಬಾರ್ ತಿಂದು ಪ್ಲೇಟ್ ನೆಕ್ಕೋರು. ಅಯ್ಯಪ್ಪ ಬಕಾಸುರನ್ ಕಥೆಯ ಕೇಳಿದ್ದೆ ಓದಿದ್ದೆ ಆದ್ರೆ ಸಾಕ್ಷಾತ್ ನೋಡಿರ್ಲಿಲ್ಲ. ಇವತ್ತು ದರ್ಶನ ಮಾಡಿದಾಗ ಶಿವನೇ 495 ರೂಪಾಯಿ ತಗರಿ ಸ್ವಾಮಿ. ಐದುನೂರು ರೂಪಾಯಿ. ಐದು ರೂಪಾಯಿ ಚಿಲ್ಲರೆ ಕೊಡ್ರಿ. ಐದುನೂರು ರೂಪಾಯಿ ಕೊಡುವಿರಾ? ಐದು ರೂಪಾಯಿ ತೆಗೆದುಕೊಳ್ಳಿ. ಏ ಬರಪ್ಪ ಇಲ್ಲ ಚಲ ಸಪ್ಲೈ ಮಾಡಿದೆ ಮಾರ ಬಿಲ್ಲು ಕೊಡಿ. ಈ ಕೊಟ್ಟನಲ್ರೇ ತಮಾಷೆ ಬೇಡ ಮಾರ ಬಿಲ್ಲು ಕೊಡಿ. ರೀ ಈ ಕೊಟ್ಟನಲ್ರೇ ಸ್ವಾಮಿ 495 ಬಿಲ್ ಆಗಿರುವುದು. 5 ರೂಪಾಯಿ ಕೊಟ್ಟಿದ್ದೇನೆ. ಯಾಕ ಹೆಂಗಾಯ್ತು ಮೈಗೆ? ಏನು ಮಿಸ್ಕಡಕತ್ತೀರಿ? 5 ರೂಪಾಯಿ ಕೊಡಿ. ಕೊಟ್ಟೇನ್ ನೋಡ್ರಿ ಒಳಗ. ನಾನು 5 ರೂಪಾಯಿ ಕೊಟ್ಟೆ. ತಮಾಷೆ ಮಾಡಕತ್ತೀರಿ ನೋಡ್ರಿ ಒಳಗ ನೋಡ್ರಿ ಗಲ್ದಾಗ ನೋಡ್ರಿ. ಇಷ್ಟು ಮಂದಿ ಮುಂದ ನನ್ ಮರ್ಯಾದೆ ಕಡೆ ಕತ್ತೀರಿ? ಎದಕ್ಕೆ ಸುಳ್ಳು ಹೇಳ್ತೀರಿ? ಸರ್ ಸರ್ ಏನ್ ಸರ್ ಗಲಾಟೆ ನೋಡ್ರಿ ಸರ್. 500 ರೂಪಾಯಿ ನೋಟ್ ತಗೊಂಡು ಬಿಲ್ ಕೊಡ್ಲಿಲ್ಲ ಅಂತಾರ? ಎಂತದ ಸುಳ್ಳು ಹೇಳುವುದು, ಹಣವನ್ನು ಕೊಟ್ಟಿಲ್ಲ ನೀವು. ಯಾಕ್ರಿ ಸುಳ್ಳು ಹೇಳ್ತೀರಿ? ಅವ್ರ ಕೈನಲ್ಲಿ 500 ರೂಪಾಯಿ ನೋಟಿದ್ದು ನನ್ ಕಣ್ಣಾರೆ ನೋಡಿದಿನಲ್ರಿ. ಇಲ್ಲೇ ಇಲ್ಲೇ ಐತಿ ನೋಡ್ರಿ ಸಾಕ್ಷಿ. ಯಾಕೆ ಸರ್ ಹೀಗೆ ಮೋಸ ಮಾಡಬಹುದಾ? ಏನ್ರಿ ಮೋಸ ಆಗಿಸ ಅಂತೆಲ್ಲ ಮಾತಾಡ್ತೀರಿ? ಅವ್ರ ಮುಖ ನೋಡ್ರಿ, ಮುಖ ನೋಡ್ರಿ ನೋಡ್ರಿ ಮಾರಿ ನೋಡ್ರಿ ಮೋಸ ಮಾಡ ಮಾರಿನ ಇದು. ಹಾಗೆಲ್ಲ ಮಾತಾಡಬಾರ್ದಪ್ಪ ಮುಗ್ಧ ಜನಗಳ ಬಗ್ಗೆ. ನಾನು ಕೇಳಿದ್ನಪ್ಪ ಕಣ್ಣು ಕಾರ್ ಪುಡಿ ಹರಚ್ಬಿಟ್ಟು 500 ರೂಪಾಯಿ ಕಿತ್ಕೊಂಡು ಹೋಗ್ತಾರೆ ಅಂತ. ಆದ್ರೆ 500 ರೂಪಾಯಿ ಅಲ್ರಿ, 495 ರೂಪಾಯಿ ಬಿಲ್ ರೀ, 5 ರೂಪಾಯಿ ಟಿಪ್ಸ್ ರೀ. ಅದೇ ಏ ಕೊಡ್ರಿ, ಯಾಕ್ರಿ ಹಂಗ್ ಮಾಡ್ತೀರಿ ಅವ್ರಿಗೆ? ಮಂಡೆ ಬಿಸಿ, ನಿಮ್ಮ ದುಡ್ಡು ಬೇಡ ಎಂತ ಬೇಡ ಹೋಗಿ ಮಾರೇ. ಮತ್ತೆ ಏನ ಅವ್ ಮೇಡಮ್ ಮಾಡ್ಕತ್ತಿರಲ್ಲ ನಮ್ಮ ಮಾತ್ರ ಮಾತಾಡಬಾರ್ದ್ರಿ, ದೇವ್ರ ಒಳ್ಳೆ ಮಾಡ ನಿಮ್ಗೆ. ನೀವು ನೋಡ್ರಿ ಸರ್ ಇದೇನ್ರಿ ದೊಡ್ಡ ಮನೆನೆ ಕಟ್ಟಿಸ್ಬಿಟ್ಟಿದಿರಿ? ಇದಾ ನೋಡಿ ಸರ್ ನನ್ನ ಸಣ್ಣ ಮನೆ. ನೀವು ರೊಕ್ಕ ಕೊಟ್ಟು ಬರ್ರಿ, ನೀವು ಬಾಡಿಗೆದಾರರು ಹೌದು, ನಮ್ಮ ಅತಿಥಿಗಳು ಹೌದು. ಅಲ್ಲ ನಾನ್ ಕೊಡ್ಲ. ಮತ್ತೆ ಆಟೋದವ ನನ್ನ ತಮ್ಮನೇನ್ರಿ, ಬರ್ರಿ ಕೊಟ್ಟು ಕೊಡ್ರಿ ಕೊಡ್ರಿ ಬರ್ರಿ. ಎಷ್ಟಾಯ್ತಪ್ಪ? 25 ರೂಪಾಯಿ. ಇದೆಲ್ಲ ಪೋಯ್ತು ನನ್ನ ಕಾಸು. ಇಲ್ಲೇ ಇದೆ ಲಕ್ಷ್ಮಿ ನಮ್ಮ ಅವ್ವ. ಸ್ಕಿಪ್ಪಿಂಗ್ ಆಡ್ತಾ ಇದ್ದಾಗಿದೆ. ಲಗುನ್ ಬರ್ರಿ ಸರ. ಏನೇ ಆಗ್ಲಿ ಇಲ್ಲೇ ಮನೆ ಹಿಡಿಬೇಕು. ಎಸ್ ವೈಜಯಂತಿ. ಏನಕ್ಕ ಕಾಫಿ ತಗೋ. ಥ್ಯಾಂಕ್ ಯು. ನಾನು ಅಂಗಡಿಗೆ ಹೋಗಿ ಬರ್ತೀನಿ, ಅಪ್ಪ ಬರೋದ್ ಲೇಟ್ ಆಗ್ಬೋದು. ಓಕೆ. ಆ ನಿನ್ ಕಾಲೇಜ್ ಹೋಗುವಾಗ ಕೀನ ಎದುರುಗಡೆ ಮನೆ ಆಂಟಿ ಕೊಟ್ಟು ಹೋಗು. ಸರಿ ಬರ್ಲಾ? ಏನ್ರಿ ಟಿಫಿನ್ ರೆಡಿ ಆಗಿ ಏಟ್ ಹೊತ್ತಾಯ್ತು, ಎದಕ್ ಲೇಟ್ ಬಂದ್ರೆ? ಚಿನ್ನ ನನ್ ಗೆಳೆಯ ಸಿಕ್ಕ, ಮಾತಾಡ್ಕೊತ ಬತ್ತ, ಸ್ವಲ್ಪ ಲೇಟ್ ಆತ್ ನೋಡು. ನೋಡಪ್ಪ ತಮ್ಮ ಈಗ ನನ್ನ ಅರ್ಧಾಂಗಿ. ನಮಸ್ಕಾರ. 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 ನನ್ನ ಹೆಸರು ಪಾಂಡು. ನೋಡೆ ಮ್ಯಾಲಿನ ಮನೆಗೆ ಬಾಡಿಗೆದಾರರು ಬೇಕು ಅಂತಿದ್ದಲ್ಲ, ಹೆಂಗದನ? ಚಲೋ ಅದ ನೀನು ಅಂದ್ರೆ ನೋಡಕ್ ಚೆನ್ನಾಗಿದ್ರೆ ಮಾತ್ರ ನೀವು ಬಾಡಿಗೆ ಕೊಡೋದು? ಹಂಗಲ್ಲಪ್ಪ ತಮ್ಮ, ರೂಢಿ ಮಾತಿಗೆ ಹಂಗಂದೆ. ನೀ ಮೊದ್ಲು ಬಾತ್ರೂಮ್ ಹೋಗಿ ಎಲ್ಲ ಮುಗಿಸ್ಕೊ, ಆಮೇಲೆ ಮನೆ ನೋಡುವ. ಏನಿಲ್ಲಮ್ಮ ಡಿಸ್ಟರ್ಬ್ ಆಯ್ತೇನೋ. ಏ ಇಲ್ಲಮ್ಮ ಬಹಳ ಡಿಸ್ಟರ್ಬ್ ಆಯ್ತು.
ಕೀ ಕೊಟ್ಟು ಹೋಗೋಣ ಅಂತ ಬಂದೆ ಆಂಟಿ. ಅಂಕಲ್, ಇವ್ರು ಯಾರು? ಇವರು ನಮ್ಮ ಮನೆಗೆ ಬಾಡಿಗೆಗೆ ಬಂದಾರ. ಇವ್ರ ಹೆಸರು ಪಾಂಡು. ಪಾಂಡು ಈ ಕೀ ನಮ್ಮ ಪಕ್ಕದ ಮನೆ ಯಾಕೆ? ಹೆಸರು ಕುಮಾರಿ ವೈಜಯಂತಿ. ನೈಸ್ ಟು ಮೀಟ್ ಯು. ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನೇ ನೋಡ್ತಾ ಇದ್ದೀನಿ. ಅದಲ್ಲ, ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಹಲೋ ಪಾಂಡು, ನನ್ನ ಹೆಸರು ಪಿಳ್ಳಂಗೋಬಿ ಪರಂದಾಮಯ್ಯ ಅಂತ. ಏನ್ ಹುಡುಕ್ತಾ ಇದ್ದೀರಾ? ಪಿಳ್ಳಂಗೋಬಿ, ದಟ್ ಈಸ್ ಮೈ ವಂಶದ ಹೆಸರು. ನೌ ಯು ಗೋ ಟು ಕ್ಲಾಸ್. ಓಕೆ, ಥ್ಯಾಂಕ್ ಯು ಸರ್. ಸಾರಿ ಸರ್. ಎಡವಟ್ಟು. ಯಾವ್ದೋ ಹೊಸ ಕ್ಯಾಂಡಿಡೇಟ್ ಬಂದ ಕ್ಲಾಸ್ಗೆ ಬರೋ ಶಿಷ್ಯ. ಬಾಬಾ ಬಾಬಾ ಬಾ, ಇವತ್ತೇ ಬಂದ ಕ್ಲಾಸ್ಗೆ ಬಾ 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 ಬಾ. ವಾಣಿ ಪಕ್ಕ ಕೂತ್ಕೋತೀಯೋ, ನಾಣಿ ಪಕ್ಕ ಕೂತ್ಕೋತೀಯೋ? ಎಕ್ಸ್ಕ್ಯೂಸ್ ಮೀ, ನಾನು ಈ ಕಾಲೇಜಿಗೆ ಬಂದಿರೋ ಹೊಸ ಲೆಕ್ಚರರ್. ಮೈ ಡಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್, ಐ ಆಮ್ ಮಿಸ್ಟರ್ ಪಾಂಡು. ಕನ್ನಡ, ಐ ಆಮ್ ಆಲ್ಸೋ ಕನ್ನಡ ಲೆಕ್ಚರರ್. ಸೊ ಸಾರಿ, ನಾನು ಪಾಂಡುರಂಗ ಪಿ ಅಂತ, ಪಾಂಡು ಅಂತ ಕರೀತಾರೆ. ನಾನು ಹೊಸದಾಗಿ ಕನ್ನಡ ಲೆಕ್ಚರ್ ಆಗಿ ಬಂದಿದ್ದೀನಿ. ನಿಮ್ಗಾಗಲೇ ಹೇಳಿದ್ನಲ್ಲ ನನ್ನ ಪರಿಚಯ, ಹಾಗಿರಲಿ, ನಿಮ್ಮ ಪರಿಚಯ ಕ್ರಮೇಣ ಆಗುತ್ತೆ ಬಿಡಿ, ಯಾಕೆಂದ್ರೆ ಎಲ್ಲರ ಹೆಸರು ಒಟ್ಟಿಗೆ ಜ್ಞಾಪಕ ಇಟ್ಕೊಳ್ಳೋಕ್ಕೂ ಆಗಲ್ಲ. ಓಕೆ, ಮೊದಲು ಅಟೆಂಡೆನ್ಸ್ ತಗೊಂಡ್ಬಿಡ್ತೀನಿ. ಓಕೆ, ಆಮೇಲೆ ಈ ಕ್ಲಾಸೇ ಹೀಗಿರಬೇಕು ಅದಕ್ಕೆ ಪ್ರಿನ್ಸಿಪಾಲ್ ಹೇಳಿದ್ದು ತಲೆ ತಗ್ಗಿಸ್ಕೊಂಡೆ ಪಾಠ ಮಾಡು ಅಂತ. ನಮ್ಗೆ ಯಾಕೆ ಬೇಕು ತಲೆ ತಗ್ಗಿಸ್ಕೊಂಡೆ ಪಾಠ ಮಾಡಿದ್ರಾಯ್ತು? ವೈಜಯಂತಿ ಕೊಡು, ಅವಳು ತಪ್ಪಿಲ್ಲ ನೋಡಿದ್ರೆ ಬಾರೋ ಇಲ್ಲಿ, ಅದೃಷ್ಟ ಅಂತ ತಿಳ್ಕೊಳ್ಳ. ಈ ರೋಸ್ ತಗೊಳ್ಳಿ ಮೇಡಮ್. ರೋಸ್ ಕೊಡಕ್ ನಿಮ್ಗೆ ಎಷ್ಟು ಧೈರ್ಯ? ಸಾರಿ ಮೇಡಮ್, ನಿಮ್ಗೆ ಕೊಡು ಅಂತ ಹೇಳಿದ್ದು ಅವರು ಅವರು ಮೇಡಮ್. ನೀವು ಇದೇ ಕಾಲೇಜಿಗೆ ವಕ್ರಿಸ್ಕೊಂಡಿದ್ದೀರಾ? ಅಲ್ಲರಿ, ಎಷ್ಟು ಧೈರ್ಯ ನಿಮ್ಗೆ? ನನಗೆ ರೋಸ್ ಕೊಡ್ತೀರಾ? ನಮ್ಮ ಅಪ್ಪನಿಗೆ ಮಾಡಿರೋ ದ್ರೋಹಕ್ಕೆ ಈ ರೋಸನ್ನ ಕೊಟ್ಬಿಟ್ರೆ ಕ್ಷಮಿಸ್ಬಿಡ್ತಾಳೆ ಅಂತನಾ? ನೋ ನೋ ಚಾನ್ಸ್. ರೋಸ್ ಕೊಡಕ್ಕೂ ಒಂದ್ ಅಂದ ಬೇಕ್ರಿ. ನಿಮ್ಮ ಮುಸುಡಿನ ಯಾವತ್ತಾದ್ರೂ ಕನ್ನಡಿಗೆ ನೋಡ್ಕೊಂಡಿದ್ದೀರಾ? ಏನೋ ಬೈಕೋತಾ ಇದ್ದೀರಾ? ನಾನು ಈಗ್ಲೇ ಪ್ರಿನ್ಸಿಪಾಲ್ ಹೇಳಿ ನಿಮ್ಮನ್ನ ಕೆಲಸದಿಂದ ತೆಗ್ಸಾಕ್ಬಹುದು. ನಾನು ಹಾಗ್ ಮಾಡೋಲ್ಲ. ನೀವು ನಮ್ಮಪ್ಪ ನಿದ್ದೆ ಕೆಡಿಸಿ ಗ್ಲಾಸ್ ಹಾಕ್ಸಿದ್ರಲ್ಲ, ನಾನು ಅದೇ ರೀತಿ ನಿಮಗ್ ಮಾಡೇ ಮಾಡ್ತೀನಿ. ಇದೇ ಭೀಷ್ಮ ಪ್ರತಿಜ್ಞೆ. ಬಂದ್ರೆ ಹೋಗೋಣ. ಇದ್ ಯಾರಪ್ಪ ಇದು ಭೀಷ್ಮೆ? ಅಯ್ಯಯ್ಯೋ, ಬೆಳಗಿನಿಂದ ಇದು ಎರಡನೇ ದುರ್ಘಟನೆ. ನಾನು ಬೆಳಗಾಗಿದ್ ಯಾರ ಮುಖ ನೋಡಿದೆ? ಕನ್ನಡಿ ನೋಡ್ಕೊಂಡೆ ಅಲ್ವಾ? ಹಲೋ ಸಿಕ್ಸ್ಟೀನ್ ಪಾಂಡು. ಸಿಕ್ಸ್ಟೀನ್ ಪಾಂಡು ಅಲ್ಲ, ನಾನು ಬರೀ ಪಾಂಡು. ಹೌದು, ನೀವ್ಯಾರು? ನಾನು ಸೋಷಿಯಲ್ ಲೆಕ್ಚರರ್. ಸರಿ ಸರಿ, ಮಾಡ್ಕೊಳ್ಳಿ. ರೋಸ್ ಕೊಡೋಕೆ ಆ ಹೆಂಗಸೆ ಆಗ್ಬೇಕಿತ್ತ? ಈ ಹುಡುಗಿ ಆಗಲ್ಲೇನು? ರೋಸಾ? ನಾನು ಕೊಡ್ಲಿಲ್ವೇ? ನಿಮ್ಮ ಮುದ್ದು ಮುಖಕ್ಕೆ ಥ್ಯಾಂಕ್ ಯು ಕಾಪ. ಗುಲಾಬಿ ಹೂವು ನನ್ನ ಕಿವಿನಲ್ಲಿ, ಅದು ಹೇಗಪ್ಪ ಬಂತು? ಇವಳೇನಾದ್ರೂ ಆ ರವಿ ಬೆಳಗೆರೆ ಹೀರೋಯಿನ್ ಮಾಟಗಾತಿದ್ರು ಇರ್ಬೋದಾ? ಇರ್ಬೋದೇನೋ ಅಪ್ಪ. ಇವತ್ತು ಯಾಕೋ ಬೆಳಗಿನಿಂದ ಬರೀ ಎಡವಟ್ಟೆ ಆಗ್ತಾ ಇದೆಯಲ್ಲ. ಎಸ್, ವಾಪಸ್ ಮನೆಗೆ ಹೋಗ್ಬಿಟ್ರೆ ಅದೇ ಒಳ್ಳೇದು. ಬನ್ನಿ ಸ್ವಾಮಿ ಬನ್ನಿ, ಮುಂದಾಗೋ ಭವಿಷ್ಯ, ಹಿಂದಾಗೋ ಭವಿಷ್ಯ, ಆಗ ಹೋಗಿದ್ದ ಭವಿಷ್ಯ, ಆಗೋ ಭವಿಷ್ಯ. ಮಕ್ಕಳಾಗದಿದ್ರೆ ಮಕ್ಕಳು, ಯೋಗ ಬಲ, ಕನ್ಯಾ ಪ್ರಾಪ್ತಿ, ಧನ ಪ್ರಾಪ್ತಿ. ಇವತ್ತು ಯಾಕೋ ಬೆಳಗಿನಿಂದ ಮುಟ್ಟಿದ ಕೆಲಸ ಎಲ್ಲ ಮಣ್ಣಾಗ್ತಾ ಇದೆ. ನನ್ನ ಭವಿಷ್ಯ ಹೇಗಿದೆ ಅಂತ ಕೇಳ್ಬಿಟ್ರೆ? ಎಸ್, ಬನ್ನಿ ಸ್ವಾಮಿ ಬನ್ನಿ, ನಿಮ್ಮ ಹಸ್ತ ನೋಡಲ್ಲ, ನಿಮ್ಮ ಪಾದ ನೋಡಲ್ಲ. ಬನ್ನಿ ಸ್ವಾಮಿ ಬನ್ನಿ, ನಿಮ್ಮ ಸಪ್ಪೆ ಮುಖಕ್ಕೆ ಸಕ್ಕರೆ ಹಾಕಿ ನಗು ಬರೋ ಹಾಗೆ ಮಾಡ್ತೀನಿ. ನಿಮ್ಮ ಕಾಲ ರೇಖೆ, ಕೈ ರೇಖೆ, ಬೆರಳ ರೇಖೆ, ಹಣೆ ರೇಖೆ ಯಾವುದು ನೋಡದೆ ಕೇವಲ ಕೂದಲ ನೋಡಿ ಶಾಸ್ತ್ರ ಹೇಳ್ತೀನಿ. ಕೂದ್ಲಾ?
ಕೂದ್ಲೆಲ್ಲ ಕೊಟ್ಬಿಟ್ರೆ ಆ ತಿರುತಿ ತಿಮ್ಮಪ್ಪ ಬೇಜಾರು ಮಾಡ್ಕೊಳ್ಳೋದಿಲ್ವಾ? ಅಯ್ಯ, ನಿನ್ನ ಎಲ್ಲಾ ಕೂದಲ ತಗೊಂಡು ನಾನೇನು ಮಾಡ್ಲಿ, ನನಗೆ ನಿಂದ ಕೇವಲ ಒಂದು ಕೂದಲ ಸಾಕು. ಹೌದಾ? ಹಾ, ನಿಂದ ಒಂದು ಕೂದಲ ಕೊಟ್ರ ಹಿಂದೇನ ಆಗ್ಯದ ಮುಂದೇನ ಆಗ್ತದ ಎಲ್ಲಾ ಹೇಳ್ತೀನಿ. ಏನು ಆಗಿಲ್ಲ, ಇನ್ಮೇಲೆ ಮುಂದೇನ ಆಗ್ತದ ಅದನ್ನ ಹೇಳ್ತೀನಿ. ಸರಿ, ಕಿತ್ಕೊಳ್ಳಿ. ಅಯ್ಯೋ ಕುಲ್ಕುಲು ಶಾಸ್ತ್ರಿಗಳೇ, ನಂಗ್ ಸುಮ್ಮನೆ ಟೆನ್ಷನ್ ಕೊಡ್ಬೇಡಿ. ನೀವು ಅನುಭವಿಸ್ತಾರ ಸಂತೋಷನ ನಂಗೂ ಸ್ವಲ್ಪ ಹೇಳಿ. ನೀನು ಆತ್ರ ಮಾಡಿದ್ರೆ ಗೋತ್ರ ಕೆಡ್ತದ. ಒಂದ್ ನಿಮಿಷ ಇರು. ಗಿಣಿರಾಮ, ಇವ್ರು ಕೂದಲ ನೋಡಿ, ಇವ್ರ ರಾಶಿ ಫಲ ಹೆಂಗೈತೆ ಅಂತ ಒಂದು ಕಾರ್ಡ್ ತೆಗಿ. ಗಿಣಿನೂ ಹೇಳ್ತಾ? ಅದು ಹೇಳುದಿಲ್ಲ, ಅದು ತೆಗೆದು ಕೊಡ್ತದ. ನಂದ ಬಾಯಿಂದ ನಿಂಗೆ ಹೇಳ್ತೀನಿ. ರಾಜಯೋಗ, ಧನಯೋಗ, ಕುಬೇರ ಯೋಗ ಎಲ್ಲಾ ಇತ್ತು. ಆದ್ರೆ ಅರ್ಧ ಗಂಟೆ ಮುಂಚೆ ಹೊಂಟೋಯ್ತು. ಯಾಕೆ? ಯಾಕಂದ್ರ ಒಂದನೇ ಮನೆಗೆ ನಾಲ್ಕು ಗ್ರಹಗಳು ಏಕಕಾಲ ಕಾಡಕತ್ತಾವ. ನಮ್ಮ ಮಂದಿರದ ನಾನು ಒಬ್ಬನೇ. ನಾನು ಹೇಳ್ತಾ ಇರೋದು ನಿನ್ನ ಮನೆ ಸುದ್ದಿ ಅಲ್ಲ, ಈ ಗ್ರಹ ಮನೆ ಸುದ್ದಿ. ಅಯ್ಯೋ, ಹೌದಾ? ಹಾಗಾದ್ರೆ ತುಂಬಾ ತೊಂದರೆ ಆಗತ್ತಾ? ನಿನಗೆ ಸಿಕ್ಕಾಪಟ್ಟೆ ತೊಂದರೆ ಐತಿ ಮುಂದೆ. ಅದು ಆ ಕೂದಲು ಸ್ವಲ್ಪ ಕೆಂಚಿಗಿತ್ತು ನೋಡಿ, ಸರಿಯಾಗಿ ಕಾಣಿಸ್ಲಿಲ್ಲ. ಒಂದು ಒಳ್ಳೆ ಕೂದಲು ಕಿತ್ಕೊಳ್ಳಿ. ಕೆಂಚಿಗಿದ್ರು ಅಷ್ಟ, ಬೆಳ್ಳಗಿದ್ರು ಅಷ್ಟ, ಹಂಡ ಬಂಡ ಇದ್ರು ಅಷ್ಟ, ಎಲ್ಲ ಅಷ್ಟ. ಒಟ್ಟಿನ ಅಷ್ಟ ಆ ಕಾರ್ಡ್ ಎತ್ತುವಾಗ ಗಿಣಿಮರಿ ಆ ಕೂದ್ಲು ಮೇಲಿನ ಆಸೆಯಿಂದ ಕೆಳಗಡೆ ಇರೋ ಕಾರ್ಡ್ ಎತ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಮೇಲ್ಗಡೆ ಇರೋ ಕಾರ್ಡ್ ಎತ್ಕೊಳಕ್ ಹೇಳಿ. ಯಾವ ಕಾರ್ಡ್ ಎತ್ತಿದ್ರು ಅಷ್ಟ, ನಿನ್ ಟೈಮ್ ಸರಿಲಿ. ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ? ಆಯ್ತಿ, ಆರನೇ ಮನೆಗೆ ಬಂದಾಗ. ಈ ಸೋಪ್ ತಂದ್ರ ಎರಡು ದಿವಸನು ಬರಂಗಿಲ್ಲ, ಮೈಗ್ ಹಚ್ಕೊಳಕ್ಕಿಂತ ಮುಂಚೆ ನೀರೇ ಇರ್ಕೊಂಡ್ಬಿಡ್ತೈತಿ. ಹಿಂಗ ತೊರೆದ್ರೆ 15 ದಿವಸ ಬರ್ತೈತಿ. ಅಯ್ಯೋ 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 ಅಯ್ಯೋ, ಆಕಾಶದಲ್ಲಿ ಆಕಂಪ ಆದ್ರೂ, ಈ ಭೂಮಿಯಲ್ಲಿ ಭೂಕಂಪ ಆದ್ರೂ, ಈ ನಿಮ್ ಜಿಪ್ಪಿಡ್ತನ ಹೋಗೋದಿಲ್ಲ ನೋಡು. ಹೆಂಗ ಹೋಗ್ತೈತಿ? ಕೈಯಾಗಿ ಗೆರೆ ಅಂಟ್ಕೊಂಡ್ಬಿಟ್ಟೈತಿ. ಕೈಯಾಗಿ ಗೆರೆ ಬದಲಾಗ್ಬೋದು, ಆದ್ರ ನನ್ನ ಗೆರೆ ಬದಲಾಗಂಗಿಲ್ಲ ನೋಡು. ಇವತ್ತು ನಮ್ ಮದ್ವೆ ದಿನ ಅಲ್ವಾ? ಇವತ್ತಾದ್ರೂ ಒಂದ್ ಅರ್ಧ ಸೋಪ್ ತಗೊಂಡು ಜಲ್ಗ ಮಾಡಕ್ ಆಗೋದಿಲ್ಲ ಏನ್ ನಿಮ್ಗ? ಮದ್ವೆ ದಿವಸ ಅಂತ ಸೋಪ್ ಬೆಲೆ ಕಮ್ಮಿ ಆಗ್ತೈತೇನೋ ನಿಮ್ಮ ಅಪ್ಪನ? ನಮ್ಮ ಅಪ್ಪನ ತಲೆ ಇಲ್ಲ. ನಾ ರೊಕ್ಕ ಲುಕ್ಸಾನ್ ಮಾಡಕ್ ತಯಾರಿಲ್ಲ. ನಿಮ್ಮಿಷ್ಟ, ನಾನು ಏನು ಹೇಳಂಗಿಲ್ಲ. ನಿಂಗ್ ಸೋಪ್ ಬೆಲೆ ಏನಾದ್ರು ಗೊತ್ತಾಯ್ತೇನೋ ಅಂಕಲ್? ಅರೇ ಭರತಮ್ಮ ಪಾಂಡು, ಬಾರೋ ಬಾರೋ. ಅದು ಬಾಡಿಗೆ ಕೊಡಕ್ಕೋಸ್ಕರ ಬಂದೆ. ಆಮೇಲೆ ಕೊಡ್ಬೋದಾಗಿತ್ತಲ್ಲ, ಆಮೇಲೆ ಕೊಡ್ಬೋದಾಗಿತ್ತು. ಅಯ್ಯೋ ಬೇಕಮ್ಮ, ಕೊಡ್ತಮ್ಮ. ತಮ್ಮ ನಿನಗೊಂದು ಶಾಕಿಂಗ್ ನ್ಯೂಸ್ ಐತ್ ನೋಡು. ವೈಜಯಂತಿ ಏನಾದ್ರು ಹೇಳ್ಬಿಟ್ಲ ತಮ್ಮ? ಏನಂದ್ರೆ ಶಾಕಿಂಗ್ ನ್ಯೂಸ್ ಐತಿ ಅಂತಂದೆ. ನಡಿ ರೂಮ್ ಒಳಗೆ ಹೋಗೋಣ, ನಡಿ ನಡಿ. ಒಂದನೇ ಮನೆಗೆ ನಾಲ್ಕು ಗ್ರಹಗಳು ಏಕಕಾಲ ಕಾಡಕತ್ತಾವ. ಕುಲ್ಕುಲು ಶಾಸ್ತ್ರ ಹೇಳಿದ್ದೆ ನಿಜ ಆಗ್ಬೇಕಲ್ಲಪ್ಪ, ನಾಲ್ಕು ಗ್ರಹನು ಒಕ್ಕಸ್ಕೊಂಡ್ಬಿಟ್ಟವೆ. ಲೇ ತಮ್ಗಳ, ನಿನ್ ಫ್ರೆಂಡ್ ಬಂದ ನೋಡ್ರಿ. ಜೋ ಪಾಂಡು, 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 ನೀನ್ ಇಲ್ಲ ನಮ್ಗೆ ಹಳ್ಳಿ ಇರಕ್ಕೆ ಆಗ್ಲಿಲ್ಲ ಕಜ, ಅದಕ್ಕೆ ಬಂದ್ಬಿಟ್ಟು ಕಜ. ಪಾಂಡು ಎಂತ ಮಕ್ಕಳು, ಎಂತ ಫ್ರೆಂಡ್ಸ್. ಜೋ ಪಾಂಡು, ಇದೇನ್ಜ ಒಳ್ಳೆ ಇಪ್ಪನಳ್ಳೆ ಕಡ್ಡಿ ತರ ಇದೆ, ಮರ ದಿಮ್ಮೆ ತರ ಆಗ್ಬಿಟ್ಟಿದ್ಯಾ? ಅವ್ರಿಗ ನಾನ್ ಸಣ್ಣ ಆಗಿವ್ನಿ, ನಿನಗ್ ನಾನ್ ದಪ್ಪ ಆಗ್ಬಿಟ್ಟಿವ್ನಿ. ಸಿಟಿಗ್ ಬಂದ್ ಇಷ್ಟ್ ದಿವಸ ಆದ್ರೂ ಒಂದ್ ಕಾಗದ ಬರ್ದಿಲ್ವಲ್ಲ ಜಾ? ಬರ್ದಿದ್ನಲ್ ಜಾ. ಆ ನಿಮ್ ಅಪ್ಪಂಗೆ ಅಡ್ರೆಸ್ ಹರ್ಕಂಡ್ವಿ. ನಿಮ್ ಅಪ್ಪ ನಿಮ್ಮ ಊರಿಗೆ ನಮ್ನೆಲ್ಲ ಬರಕ್ ಹೇಳೋನೆ ಅಂತ ಒಂದೇ ಒಂದ್ ಫಿಟಿಂಗ್ ಇದ್ವಿ. ನಾವು ನಿಮ್ ಕಾಲೇಜಿಗೆ ಸೇರ್ಕೊಂಡು ಬುದ್ಧಿವಂತ ಆಗ್ತೀವಿ ಜಾ. ಇನ್ಮ್ಯಾಕಿಂದ ಇವರೇ ನಮ್ಮ ಅಪ್ಪಿದ್ದಂಗೆ, ಇವರೇ ನಮ್ಮ ಅವ್ವಿದ್ದಂಗೆ. ಇಟ್ಟ ಇಟ್ಟ ಫಿಟ್ಟಿಂಗ್ ಇಟ್ಟ 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 ಮಗ ಫಿಟ್ಟಿಂಗ್ ಇಟ್ಟ. ರೀ ಪಾಂಡು ಬೇಡ ಅಂದ್ರು, ನಿಮ್ಮನ್ನೆಲ್ಲ ನಾನೇ ಇಟ್ಕೋತೀನಿ. ಹೌದು ನನ್ ಮಕ್ಕಳ, ನನ್ ಮಕ್ಕಳ ಇಟ್ರು ಇಟ್ರು ಫಿಟ್ಟಿಂಗ್ ಇಟ್ರು. ಅವ್ವಾ ನೀನ್ಯಾವ ಬಂದಿ ಬೆಂಗಳೂರಿಗೆ? ನಾನು ಬಂದು 30 ವರ್ಷ ಆಗೋಯ್ತು ಕಂದ.
ನನ್ನ ಮನೆ ತುಂಬಿದ ಮನೆ ಆಗೋತು. ಗೊತ್ತಾಗುತ್ತೆ ಗೊತ್ತಾಗುತ್ತೆ, ಹೋಗ್ತಾ ಹೋಗ್ತಾ ಮುಂದಕ್ಕೆ ಚೆನ್ನಾಗ್ ಗೊತ್ತಾಗುತ್ತೆ. ಆಹಾ, ಯಾವ ಜನ್ಮದಾಗ ನಾನು ನನ್ನ ಹೆಂಡ್ರು ಪುಣ್ಯ ಮಾಡಿದ್ವೋ ಏನೋ, ನೀವು ಸಿಕ್ಕಿದ್ರಿ ಕಂದಗಳ. ಪಾಂಡು, ನಿನಗೆ ಕೋಟಿ ವಂದನೆಗಳು. ಕೊನೆಗೂ ನಮಗ್ ಮಕ್ಕಳ ಭಾಗ್ಯ ಕೊಟ್ಟ ಆ ಸಿದ್ಧಾರೂಢ ಸ್ವಾಮೀಜಿ. ನೀವು ಮಠ ಸೇರೋದು ಗ್ಯಾರಂಟಿ. ಅಯ್ಯಯ್ಯೋ, ಒಲೆ ಮೇಗ ಪಾಯಸ ಇಟ್ಟಿನಿ, ಮಕ್ಕಳ ಸಿಗ ಸಂತೋಷದಾಗ ನನ್ ಮದ್ವಿ ದಿನನೇ ಮರ್ತೋದ್ ನೋಡು. ಅಯ್ಯೋ, ಬಂದಾಗಿಂದ ಬರೀ ಕಾಫಿನೇ ಕೊಟ್ಟಿನಿ ನಿಮ್ಗ, ನಾನು ಬೇಗ ಪಾಯಸ ಮಾಡಿ ತರ್ತೀನಿ. ಪಾಂಡು, ಕೊಬ್ಬರಿ ತಾತ ಮಕ್ಕಳ ಬರಲ್ಲ ಬರಲ್ಲ, ಬರ್ರಿ ಕೂಡ್ರಲ್ಲ. ಆಹಾ, ಆ ಸಿದ್ಧಾರೂಢ ಸ್ವಾಮಿ ಈಗ ನಮ್ಮ ಮ್ಯಾಲ ಕಣ್ಣು ಬಿಟ್ಟ. ಮಕ್ಕಳ ಇಲ್ಲೇ ಕುಂದ್ರೆ ನಾ ಜಳಕ ಮಾಡ್ಕೊಂಡ್ ಬರ್ತೀನಿ. ಈಗ ಬಂದೆ ಹೋಗಿ ಹೋಗಿ ಹೋಗಿ, 20 ದಿವಸಕ್ಕೆ ಒಂದ್ಸಲಿ ಸ್ನಾನ ಮಾಡ್ತಿದ್ರಿ, ಈಗ ಇವ್ರ ನಿಮ್ ಮಕ್ಕಳು ತಪ್ಕೊಂಡಿದ್ದೀರಿ. ಪರ್ಮನೆಂಟ್ ಆಗಿ ನಿಮ್ ತಲೆ ತೊಳಿತಾರೆ ಕಣ. ಹೋಗಿ ತಗೊಳ್ಳಿ, ಎಲ್ಲ ಪಾಯಸ ತಗೊಳ್ಳಿ. ಪಾಂಡು ಪಾಂಡು, ನೀನು ತಗೋ. ಬ್ಯಾಡಮ್ಮ, ನಂಗೆ ಡಯಾಬಿಟಿಸ್. ಇದೇನಪ್ಪ ಇದು, ಪಾಯಸ ಕೊಟ್ರೆ ಡಯಾಬಿಟಿಸ್ ಅಂತಿ, ಜ್ಯೂಸ್ ಕೊಟ್ರೆ ವಯಸ್ಸಿಸ ಅಂತಿ, ನಂಗೆ ಭಾರಿ ಬೇಜಾರು ಆಗ್ತದ ನೋಡು. ಏನು ಬೇಡಮ್ಮ, ಇವರೆಲ್ಲ ಕುಡಿದ್ರೆ ನಾನು ಕುಡಿದು ತೇಗದಂಗೆ. ಸರಿ ಸರಿ, ಇದನ್ನ ತಗೊಂಡು ವೈಜಯಂತಿ ಕೊಟ್ಟು ಬರೋ. ಇದು ಬೇಕಾದ್ರೆ ಆಗ್ಲಿ, ಇದೊಂದೇ ಪುಣ್ಯದ ಕೆಲಸ. ಥ್ಯಾಂಕ್ ಯು ಅಮ್ಮ. ಏನಮ್ಮ, ದಿನ ಬೆಳಗಾದ್ರೆ ಪೆನ್ನಿಗೆ ದುಡ್ಡಿಲ್ಲ, ಪುಸ್ತಕ ಕೊಡಿಸಿಲ್ಲ, ಡ್ರೆಸ್ ಕೊಡಿಸಿಲ್ಲ ಅಂತಲೇ ಹೇಳ್ತಿರ್ತೀಯ. ಅದಿಲ್ಲ ಇದಿಲ್ಲ ಅನ್ನೋದೇ ಆಗೋತಿಲ್ಲ ನಿಂದು. ನನಗೆ ಬರೋ ದುಡ್ಡು ಒಳಗೆ ಚೆಡ್ಡಿಗಿದ್ರೆ ಪಂಚಾಯಿಗೆ ಸಾಕಾಗೋಲ್ಲ, ಪಂಚಾಯಿಗಿದ್ರೆ ಸಾಲದವ್ರು ಕೊಡೋಕ್ಕಾಗಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ನಾನು ಚೆನ್ನಾಗಿ ಓದಿ ದೊಡ್ಡ ಕೆಲಸಕ್ಕೆ ಸೇರ್ಬೇಕು ಅಂದ್ರೆ 1000 ರೂಪಾಯಿ ಬುಕ್ ತಗೊಂಡು ಓದಿದ್ರೇನೆ ನಾನು ರ್ಯಾಂಕ್ ಬರಕ್ ಸಾಧ್ಯ. ಯಾರ ಹತ್ರನಾದ್ರೂ ತಗೊಳ್ಳಮ್ಮ. ಆಗಲ್ಲಪ್ಪ, ಯಾರು ಕೊಡೋಲ್ಲ, ನಂಗೆ ಬೇಕೇ ಬೇಕು. ಅಲ್ಲಪ್ಪ, ನನ್ನಂತೂ ಓದ್ಸಕ್ಕಾಗ್ಲಿಲ್ಲ, ಅವಳನ್ನಾದ್ರೂ ಓದ್ಸಿ. ಏನಮ್ಮ, ಪರಿಸ್ಥಿತಿ ಗೊತ್ತಿದ್ದು ಈ ರೀತಿ ಮಾತಾಡ್ತೀಯಲ್ಲಮ್ಮ. ಹಾಗಂತ ಓದಿಸ್ತೇ ಇರಕ್ಕಾಗತ್ತಾ? ಅವಳ ಆಸೆನ ಯಾಕೆ ನಿರಾಸೆ ಮಾಡ್ಬೇಕು? ಇಲ್ಲಮ್ಮ, ಸಾಧ್ಯನೇ ಇಲ್ಲ. ಏನಪ್ಪ, ನಾನೇನ್ ಹುಡುಗನ್ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನ? ಇಲ್ಲ ಕಾರ್ ಬೇಕು ಅಂತ ಏನಾದ್ರು ಕೇಳಿದ್ನ? ಒಂದೇ ಒಂದು ಪುಸ್ತಕ ಬೇಕು ಅಂತ ಕೇಳಿದೆ, ಅದನ್ನು ಕೊಡ್ಸಕ್ ಆಗಲ್ವಾ ನಿಮ್ ಕೈಲಿ? ನೋಡ್ರಾಜ, ಹಳ್ಳಿಲಿ ನೀವು ನನ್ ಫ್ರೆಂಡ್ಸ್ ಅಂದ್ರೆ ಸಿಟಿಲಿ ಅಣ್ಣತಮ್ಮದಿರು ಅಂತ ಹೇಳಿ ಬ್ರದರ್. ಆಯ್ಚಾರನೇ ತಪ್ಪು. ಇಲ್ಲಿ ಅಲ್ಲಲ್ಲ, ಕಾಲೇಜ್ ನಲ್ಲಿ ನಾನ್ ನಿಮ್ ಲೆಕ್ಚರರ್, ನೀವು ನನ್ ಸ್ಟೂಡೆಂಟ್ಸ್ ಅಷ್ಟೇ. ಅಲ್ಲೇನಾರೋ ನೀವು ನನ್ನ ಏಕ ವಚನದಿಂದ ಮಾತಾಡ್ಸೋದಾಗ್ಲಿ ಅಥವಾ ಹಗುರುವಾಗಿ ಕಾಣೋದಾಗ್ಲಿ ಮಾಡಿದ್ರೆ ಕಷ್ಟಪಟ್ಟು ನಿಮ್ಗೆ ಎಲ್ಲಾ ಸೀಟ್ ಹಾಕಿ ಕೊಡ್ಸಿವ್ನಿ, ಅದ್ರ ಕಾಲ ಮುರಿದಾಕ್ಬಿಡ್ತೀನಿ ಅಷ್ಟೇ. ನೀನ್ ಹೆಂಗ್ ಮಾತಾಡ್ತಿರೋದು? ಇನ್ನೇ ನಮ್ಮ ಅಪ್ಪ ಮಾತಾಡಣೆ. ನೋಡ್ರಜಾ, ಇದ್ರಾಗೆಲ್ಲ ನನ್ ಭಾರಿ ಸ್ಟ್ರಿಕ್ಟ್. ಈಗೇನಪ್ಪ, ನಿನ್ ಕೂಟ ನಾವು ಕಾಲೇಜಿಗೆ ಬರಂಗಿಲ್ಲ. ಅಲ್ಲುಜಾ, ಏನು ಫಿಟಿಂಗ್ ಐಡಿಯಾ ಮಾಡ್ತಾವನೆ? ಜೋ, ನಮಗ್ ದಾರಿ ತೋರ್ಸೋದು ಯಾರ ಜಾ ಬ್ರದರ್? ಆದ್ರೆ ನಿಮ್ ಕೂಡ ಇದ್ಕಂಡಲ್ಲ, ನೀವು ಕಾಲೇಜ್ಗೆ ಹೆಂಗ್ ಹೋಗೋದು ಹೆಂಗ್ ಬರೋದು ನಾನು ಹೇಳ್ಕೊಟ್ಟೆನು. ಏ ಮುದೆ ಹುಳ, ಆಚೆ ಕಡೆ ಇದೇ ಹಳ್ಳಿ ಭಾಷೆ ಮಾತಾಡ್ಬಿಟ್ಟಿರಿಯ, ಮಾನ ಹೊಂಟೋಯ್ತೆ. ನಾನೇನ್ ಬರನೆ? ಆಯ್ತು ಕಳ್ಸ್ಕಿಜ. ಏನಿ ನನ್ನ ಮಗ ಹಿಂಗಂತಾವನಲ್ಲ, ಗೋಪಾಲ ಇನ್ ಮೇಲೆ ಫಿಟ್ಟಿಂಗ್ ಇಟ್ಟಂಗೆ ಗೋವಿಂದ ಇನ್ ಮೇಲೆ ಫಿಟ್ಟಿಂಗ್ ಇಟ್ಬಿಟ್ರೆ. ನೀವು ಬರಲ್ಲ, ನಿಮ್ಮನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಬಿಟ್ಟು ನಾ ಆಟೋದಲ್ಲಿ ಹೋಯ್ತೀನಿ, ನೀವು ಬಸ್ಸಾಗ ಬರ್ರಿ. ಯಾಕೆ ಹೇಳ್ತಾ ಇದೀಯೇ? ಸಿಟಿಗೆ ಬಂದು ಯಾವ ಪಾರ್ಟಿ ಬದಲಾಗಿದ್ಯೋ, ನಮ್ಮನ್ನೆಲ್ಲ ಬಿಟ್ಟು ಆಟೋದಲ್ಲಿ ಹೋಯ್ತೀಯ? ಹಳ್ಳಿಯಲ್ಲಿದ್ದಾಗ ನಾವೆಲ್ಲ ಒಂದೇ ಚಮ್ ನೀರ್ ತಗೊಂಡು ಕೆರೆ ಚರೆಗೆ ಹೋಯ್ತಾ ಇದ್ರಿ, ಈಗ ನೋಡಿದ್ರೆ ಹಳ್ಳಿ ಭಾಷೆ ಮರ್ತ್ಬಿಡು ಅಂತೀಯ? ಜೋ, ಅವನು ಲೆಕ್ಚರ್ ಕಂಜ, ಸಿಟಿನಾಗೆ ಹೆಂಗಿರ್ಬೇಕು ಅನ್ನೋದನ್ನ ಅವನು ಹೇಳ್ತಾನೆ ಕಂಜ, ನಿನಗ್ ಸುಮ್ಕೆ ಬಾಜ. ಜೋ, ನಾವೀಗ ಎಲ್ಲಿಗೆ ಹೋಗ್ತಾ ಜಾ? ದನ ಮೇಯ್ಸಕ್ಕೆ. College, style, college, college, style.
ಒಂದು ಶೂಸ್ ಕ್ಲೀನೆಸ್ಟ್ ಲೈಫ್ ಅದ ಸಿಂಪಲ್ಸ್ ಚಿಂದಿ ಚಿಂದಿ ಜೀನ್ಸ್ ಯಮಹಾ ಬೈಕ್ ಕಾಲೇಜ್ ಕ್ಯಾಂಪಸ್ ಲೈಫ್ ಸ್ಟೈಲ್ ರೇಬನ್ ಗ್ಲಾಸಸ್ ರೇಬನ್ ಶೂಸ್ ಕ್ಲೀನೆಸ್ಟ್ ಲೈಫ್ ಅದ ಸಿಂಪಲ್ಸ್ ಗ್ಲಾಸ್ ಫಂಕಿ ಕಲರ್ಸ್ ಆಫ್ ದ ಮೀಟಿಂಗ್ ಕಾಲೇಜ್ ಲೈಫ್ ಇನ್ ಅ ಮೆಮೊರಿ Jeans, Yamaha bike, college campus, lifestyle suit, Ray-Ban glasses, Ray-Ban shoes, seen into life, big other symbols. Chindi chindi jeans, Yamaha bike, chindi chindi jeans, Yamaha bike. College colors, color, 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 principal look chasing writing gain on my habit sue give your heart and take my heart then you can get in the equation the door has made a hated tune nila rain on my temptation chindi chindi jeans yamaha bike college to campus lifestyle suit ray bun the glasses Reebok shoes, teenage life, big other symbols. College, college, styles. College, college, styles. College, college, styles. College, college, styles. ಕಾಲೇಜಿಗೆ ಬಂದಿದ್ರೆ ನಮ್ಗೆ ಮರ್ಯಾದಿನ ಇರ್ತಿಲ್ಲ ಕಜಾ ಈ ವೇಸ್ಟ್ ಬಂದಿದ್ದಕ್ಕೆ ನಮ್ಗೆ ಸಿಟಿ ಅವರು ತಿಳ್ಕೊಂಬಿಟ್ಟವ್ರೆ ಕಜಾ ನಿಜ ಕಜಾ ಊರಿಂದ ದುಡ್ಡು ತಂದಿಲ್ಲ ಅಂದಿದ್ರೆ ನಮ್ ಗತಿ ಅಷ್ಟೇಯ ಅದಕ್ಕೆ ಆಗ ಭಯ ಪಾಂಡು ಇಲ್ವಾ ರ್ಯಾಸ್ಕಲ್ ಕಣ್ಬಿಟ್ಕೊಂಡು ಮುಂದೆ ಬರಕ್ ಆಗಲ್ವೇನೋ ಈ ಕಾಲೇಜಲ್ಲಿ ಲೆಕ್ಚರ್ ನಾನು
ನನ್ಗೆ ದೇಶ ಹೊಡಿತೀಯಾ ನೀನು? ಈ ಕಾಲೇಜ್ಗೆ ಓದಕ್ ಬರ್ತೀಯಲ್ಲ, ಏನಕ್ ಬರ್ತೀಯಾ? ಲೋ ರಂಗ ಹರಿಕುಮಾರ ನೋಡ್ರಜ ಹೆಂಗ ಆಡಳ್ತವಳೆ. ನೀನ ಚಮುದವಿ ಅವಳು ಡ್ಯಾಶ್ ಹೊಡಕ್ ಹೋಗಿದ್ದೆ. ಜೋ ನನ್ನಂಗೆ ಇವನ್ಗೂ ಚೂಲ್ ಹತ್ಕೊಂಡ್ಬಿಟ್ಟದೆ ಅಲ್ವೇಂಜ ರೀ. ಅವನ್ ವಿಷಯ ನನ್ನ ಹತ್ರ ಮಾತಾಡ್ಬೇಡ, ಈಗ ಆಗಿರೋದೇ ಸಾಕು. ಅಯ್ಯೋ ಕೆಳಕೂರು ಅಲ್ಲ ಮೇಡಮ್, ಕೆಳಗೂರು ಅಂದ್ರೆ ಕೆಳಗಿನ ಪ್ಲಸ್ ಊರು ಕೆಳಗೂರು. ಅಲ್ಕಾ ನನ್ನ ಮಗನೇ ನರ್ಸರಿ ಏಕ ಉಚ್ಚೈ ಕಣ್ಣ ಉಯ್ಕೊಳ್ಳುದ್ ಜಾ. ಮೇಡಮ್ ನೆನ್ಸ್ಕೊಂಡ್ರೆ ಇನ್ನಾ ಭಯ ಆಗ್ತದೆ. ಎಲ್ಲ ಲತ್ತೆ ನನ್ ಮಗ ವಿಟ್ಲ ಇಂದ ಸರ್ ಏನ್ ಕೊಡ್ಲಿ? ಮೆಣಸಿನಕಾಯಿ ಬಜ್ಜಿ ಮೂರ್ ಕಾಫಿ. ಮೆಣಸಿನಕಾಯಿ ಬಜ್ಜಿ ಮೂರ್ ಕಾಫಿ. ಅಲ್ಕಾ ನನ್ ಮಕ್ಳ ನೀವು ಸೇರ್ಕೊಂಡು ನಮ್ನ ಎಕ್ಕಡಿಸ್ತಾ ಇದ್ರಿ ಬಟ್ಟೆ ತವ್ವ. ನಮ್ನ ಯಾಕೆ ಅವ್ನು ಡ್ಯಾಶ್ ಹೊಡಕ್ ಹೋದ್ ಮೇಡಮ್ ಗೆ? ಸುಮ್ಮನೆ ಹುಡುಕಾಂಗಿಲ್ವಾ ನೀನ್? ಯಾಕೆ ಉಚ್ಚ ಹೋಯ್ಕಂದ ಹಂಗೆ ಬಟ್ಟೆ ತವ್ವ? ಯಾಕೆ ಬೇಜಾರಾಗಿದ್ಯಾ ವೈಜಯಂತಿ? ನಮ್ಮ ಮನೇಲಿ ದುಡ್ಡೇ ಕೊಡಲ್ಲ ಕಣ. ನಾನ್ ಯಾಕಾದ್ರೂ ಕಾಲೇಜಿಗೆ ಸೇರ್ಕೊಂಡೋ ಏನೋ. ನಮ್ಮನೇಲಿ ಕಾಲೇಜ್ಗೆ ಹೋಗಕ್ಕೆ ಬಿಡಲ್ಲ ಅಂತಾರೆ, ಆದ್ರೆ ನಾನೇ ಹಠ ಮಾಡ್ಕೊಂಡ್ ಬರ್ತೀನಿ. ನಂಗ್ ಕಾಲೇಜಿಗೆ ಬರೋದಕ್ಕೆ ಇಷ್ಟ ಇಲ್ಲ ಕಣೆ, ಆದ್ರೂ ನನ್ ಖರ್ಚಿಗೆ ಹಣ ಕೊಟ್ಟು ಕಳಿಸ್ತಾರೆ. ಮೇಡಮ್ ನಿಮ್ಗೇನ್ ಕೊಡ್ಲಿ? ಸಿಕ್ಸ್ ಐಸ್ ಕ್ರೀಮ್. ಕೋಳಿ ಕಾಲಿದ್ದಂಗದೆ. ಏನ್ ನೈಸ್ ಆಗದೆ. ಹೌದು ಗಜಾ, ತುಂಬಾ ನೈಸ್ ಆಗದೆ. ನೋಡಿ ಕಾಲೇಜಿಗೆ ಬಂದ್ ಮೂರ್ ದಿನ ಆಗಿಲ್ಲ, ಆಗ್ಲೇ ನನ್ ಕಾಲ್ ಟಚ್ ಮಾಡ್ತಿದ್ದಾಳೆ. ಹೌದಾ? ನೀನ್ ಈ ಕಡೆ ಬಾ, ನಾನ್ ನೋಡ್ಕೋತೀನಿ. ಸರಿ. ಐಸ್ ಕ್ರೀಮ್ ಚೆನ್ನಾಗೇ ಇಲ್ವೇ? ಡಬ್ಬಾ ಐಸ್ ಕ್ರೀಮ್ ತಂದು ಕೊಟ್ಟಿದ್ದಾನೆ. ಸ್ಟುಪಿಡ್, ಹುಡುಗಿರು ಅಂದ್ರೆ ಅಷ್ಟು ಕೇವಲನಾ? ನಿಮಗೆ ಈ ರೀತಿ ಹೇಳಿದ್ರೆ ಬುದ್ಧಿ ಬರಲ್ಲ, ನಡೀರಿ ಪ್ರಿನ್ಸಿಪಾಲ್ ಹತ್ರ. ವಿಟ್ಲಾನೇ ಲತ್ತೆ ಅನ್ಕೊಂಡಿದ್ದೆ, ಇವನು ಲತ್ತೇನೆ. ಸರ್ ನಿಜವಾಗ್ಲೂ ನಾನು ಒದಲಿಲ್ಲ ಸರ್. ಏಯ್ ನಾನು ಒದ್ದೆ ಅಂತ ಹೇಳಿದ್ನೇನೋ? ಟಚ್ ಮಾಡ್ದೆ ಅಂದೆ. ಅದೇ ಸರ್, ನಾನ್ ಮಾಡ್ಲಿಲ್ಲ. ನೋಡಿ ಸರ್, ಟಚ್ ಮಾಡಿಸ್ಕೊಂಡಿರೋಳ ಎದುರುಗಡೆ ಇದ್ರು ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾನೆ. ಹೌದು ಸರ್, ಇವಳು ಟಚ್ ಮಾಡಿದ್ಯೋ ಅಲ್ದೆ ನನಗೂನು ಸರ್. ಒಟ್ಟೊಟ್ಟಿಗೆ ಇಬ್ರೀಗ? ಇಲ್ಲ ಸರ್. ತಪ್ಪೊಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮನ್ನ. ಯಾವ್ದೋ ಊರಂದ್ರಲ್ಲ? ಕೆಳಗೂರು ಸರ್. ಅಲ್ಲಿ ವಾಪಸ್ ಕಳಿಸ್ಬಿಡ್ತೀನಿ. ಬೇಡ ಸರ್, ಪೊಲೀಸ್ ಸ್ಟೇಷನ್ ಕಳಿಸೋಣ. ಹೌದಲ್ಲ, ಇಂತ ಐಡಿಯಾ ಯಾಕೆ ನನ್ ತಲೆ ಹೊಳೆಯೋದಿಲ್ಲ? ವೈಜಯಂತಿ, ಪೊಲೀಸ್ ಸ್ಟೇಷನ್ ಗೆ ಫೋನ್ ಮಾಡು. ಎಸ್, ಇವರು ಪೊಲೀಸ್ ಲಾಠಿ ಏಟಿಗೆ ಬಗ್ಗೋದು ಮಾತಿನ ಏಟಿಗೆ ಬಗ್ಗೋರಲ್ಲ. ಏನೇ ಮಾಡ್ತಿದ್ಯಾ ಸಾರ್? ಪೊಲೀಸ್ ಗ ಸಿನಿಮಾದಲ್ಲಿ ಮಾತ್ರ ನೋಡಿದ್ವಿ ಸರ್. ನಿಜವಾಗ್ಲೂ ದರ್ಶನ ಮಾಡಿಸ್ಬೇಡಿ ಸರ್, ನಾನೇ ಕಾಲ್ ಟಚ್ ಮಾಡಿದ್ದು ಸರ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಸರ್ ಇಲ್ಲ ಸರ್, ಇಲ್ಲ ಸರ್, ಇವನು ಫ್ರೆಂಡ್ ಗೋಸ್ಕರ ತ್ಯಾಗ ಮಾಡ್ತಾ ಇದ್ದಾನೆ. ದುಡಿದಿದ್ದು ಇವನೇ ಸರ್, ಇವನೇ ಸರ್. ಇಲ್ಲ ಕನಕೋ,
ನಮ್ಮ ಅಪ್ರಾಣೆ ಅವ್ರ ಕಾಲ್ ಟಚ್ ಮಾಡಿದ್ ನಾನು ಇವನಲ್ಲ ಇನ್ನೊಂದ್ ಕಿತ್ತ ತಪ್ಪು ಮಾಡೋದಿಲ್ಲ ಕನಕೋ ಮಾಡಲ್ಲ ಅಂದ್ರೆ ಇನ್ಮೇಲೆ ಕಾಲ್ ಟಚ್ ಮಾಡಲ್ಲ ಮೈ ಟಚ್ ಸಾರಿ ಮಾಡ್ತೀನಿ ಅಂತೇನೋ ಸರ್ ಅದನ್ನು ಮಾಡಲ್ಲ ಸರ್ ಇನ್ಮೇಲೆ ಏನಾದರೂ ಕಾಲ್ ಟಚ್ ಮಾಡಿದ್ರಿ ಕಾಲನ್ನು ಕತ್ತರಿಸಿ ಬಿಡ್ತೀನಿ ಸರ್ ಗುಡ್ 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 ನೌ ವಿ ಕ್ಯಾನ್ ಗೋ ರಾಷ್ಟ್ರಗೀತೆ ಸರ್ ಗುಡ್ ಬಾಯ್ಸ್ ಸಾರಿ ಸರ್ ಇದಕ್ಕಾಕಮ್ಮ ಸಾರಿ ಕೇಳ್ತೀಯಾ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಇದೆಲ್ಲ ಕಾಲೇಜಲ್ಲಿ ಸರ್ವೇ ಸಾಮಾನ್ಯ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಗೊತ್ತಾಯ್ತಾ ನೌ ವಿ ಕ್ಯಾನ್ ಗೋ ಫಲ್ಕ ನನ್ನ ಮಗನೇ ಕಾಲ್ ಕೇರ್ದಿದ್ ನೀನು ಕೆನ್ನೆ ಗುಡ್ಸ್ಕೊಂಡಿದ್ ನಾನು ಸ್ನೇಹಿತನಿಗೋಸ್ಕರ ಇಷ್ಟು ತಡ್ಕೊಂಡಿಲ್ಲ ಅಂದ್ರೆ ಹೆಂಗ ಜಾ ನಾನ್ ತಡ್ಕೊಳ್ತಾ ಇದೀನಲ್ಲ ಹಂಗೆ ಹಲೋ ಸಾರಿ ರೀ ಕಾಲ್ ಟಚ್ ಮಾಡಿದ್ದು ನೀವು ಅಂತ ನಾನ್ ತಪ್ಪು ತಿಳ್ಕೊಂಡು ನಿಮ್ ಕೆನ್ನೆಗ್ ಹೊಡೆದು ಬಿಟ್ಟೆ ಸಾರಿ ರೀ ಕೆನ್ನೆ ಹೊಡೆದ್ಮೇಲೆ ಮುಗಿತು ಪ್ರಿನ್ಸಿಪಲ್ ಅವ್ರಿಗೆ ಹೋಗ್ಬೇಕಾಗಿತ್ತ ಈ ಕುಳ್ಳನಿಂದ ಪಾಪ ಅವ್ರಿಗೆ ಬಯಸ್ದೆ ಆಗಿದ್ದಾಗೋಯ್ತು ಬಿಡ್ರೆ ಓಕೆ ಓಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ರೀ ಅದನ್ನೆಲ್ಲ ಮರ್ತ್ಬಿಟ್ಟು ಬುಡಾಕೋ ತುಂಬಾ ನೋವಾಯ್ತೀನ್ರಿ ನೋವಾಗ್ತಿರೋದು ಅದಕ್ಕಲ್ಲ ಪ್ರಿನ್ಸಿಪಲ್ ಪಾಂಡು ಹೇಳ್ಬಿಟ್ರೆ ಅಂತ ಪಾಂಡು ಅಂದ್ರೆ ಆ ಲೆಕ್ಚರರ ಹೌದು ಅವರು ಅವರು ನಿಮಗೇನ್ ಆಗ್ಬೇಕು ನಾವೆಲ್ಲ ಒಂದೇ ಊರವರು ಒಂದೇ ಕ್ಲಾಸ್ ನಲ್ಲಿ ಓದೋರು ಅವನು ಓದಿ ಲೆಕ್ಚರರ್ ಆದ ನಾವು ಅವನ ಸ್ಟೂಡೆಂಟ್ ಗಳಾದ್ವಿ ಈ ವಿಷಯ ಏನಾದ್ರು ಗೊತ್ತಾಯ್ತು ಅಂದ್ರೆ ಅವನು ನಮ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾನೆ ನೀವು ಅವ್ರ ಮನೇಲೇ ಇದ್ದೀರಾ ಹೌದು ಅಯ್ಯೋ ನಾನು ಅಷ್ಟೇ ಅವ್ರ ಮನೆ ಎದುರುಗಡೆನೆ ಇರೋದು ಅಯ್ಯಯ್ಯೋ ನಮ್ ಕತೆ ಮುಗೀತು ನಾವಿನ ಚಿತ್ರಾನವೇ ನಾನು ಈ ವಿಷಯನ ಅವ್ರ ಹತ್ರ ಹೇಳೋದಿಲ್ಲ ಅದನ್ನೆಲ್ಲ ಮರ್ತು ಬಿಟ್ಟು ನಾವು ನೀವು ಇನ್ಮೇಲಿನ ಫ್ರೆಂಡ್ಸ್ ನಿಜವಾಗ್ಲೂ ಹೇಳಲ್ಲ ತಾನೆ ಇಲ್ಲ ಹಾಗಾದ್ರೆ ನಾವು ನೀವು ಫ್ರೆಂಡ್ಸ್ ಜೈ ಕುಮಾರ ರಂಗ ಹರಿ ವೈ ಜಯಂತಿ ಸುಮಿತ್ರ ರಾಣಿ ಮಾರ್ಗರೇಟ್ ಶಾಂತಿ ರಂಜನಿ ಇನ್ನೂ ಇಟ್ಲ ಅದನ್ನು ಮಸ್ಕಿರಿ ನನ್ ಮಗನಿ ಅಲ್ಕೋ ನನ್ ಮಗನಿ ಎಲ್ಲೋ ಹಾಳು ಮಾಡ್ಬಿಟ್ಟೆ ಹುಡುಗಿ ಡೌ ಆಗ್ತಾ ಇರ್ಲಿ ನಾನು ನೋಡಲ್ಲಿ ಬಾತ್ರೂಮ್ ಹಳ್ಳಿ ಕೆರೆ ಅಂತಕೊಂಡ್ಬಿಟ್ರೆ ಸ್ನಾನ ಮಾಡ್ದಂಗೆ ಹಾಳು ಮಾಡಾಕ್ಬಿಟ್ರು ಯಾಕಪ್ಪ ಅಂಡು ಅರ್ಥ ಕೇಳಿದೆ ಬಿಸಿಲು ಬಿಸಿಲು ಓ ಇಲ್ಲಿದ್ರೆ ಬಿಸಿಲು ಬೀಳಕ್ಕಿಲ್ವಾ ಇಲ್ಲಿದ್ರೆ ಬೇಗ ಒಣಗುತ್ತೆ ಓ ಸರಿ ಹಂಗಾರೆ ಇದಕ್ಕೆ ಇತ್ತ ಕೇಳಿದೆ ಬಿಸಿಲು ಕಿವಣ ಈಗ ಇಲ್ಲಿ ಬೀಳ್ತಾ ಇದೆ ಹ್ಮ್ ಓ ಹೌದಾ ಹಲೋ ವೈಜಯಂತಿ ಹಾಯ್ ಕುಮಾರ್ ಕಾಫಿ ಆಯ್ತಾ ಇನ್ನೂ ಇಲ್ಲ ನಿಮ್ದಾಯ್ತಾ ಇನ್ನೂ ಇಲ್ಲ ನಿಮ್ ಮನೆಗ್ ಬರೋಣ ಅಂತ ಬನ್ನಿ ಇಬ್ರು ಒಟ್ಟಿಗೆ ಕುಡಿಯೋಣ ಬಂದೆ ಬಂದೆ ಊರ್ನಲ್ಲಿರೋ ಹೆಣ್ ಮಕ್ಕಳ ಹಾಳು ಮಾಡಿತ್ತು ಅಂತೆ ಇಲ್ಲಿಗ್ ಬಂದು ನಾನ್ ನೋಡಿರೋ ಹುಡುಗಿನ ಪರಿಚಯ ಮಾಡ್ಕೊಂಡಿತ್ತು ಅಲ್ದೆ ಈಗ ಸೆಟಪ್ ಮಾಡ್ತಾ ಇದೀರೋ ಕುಮಾರ ನೋಡೋ ಇವತ್ತು ಅದೇ ಮಾತು ಹೇಳ್ತಾ ಇದ್ದೀನಿ ನಿನ್ ಪುಸ್ತಕಕ್ಕೆ ನಾನು ದುಡ್ಡು ಕೊಡಕ್ ಆಗೋದಿಲ್ಲ ಅಯ್ಯೋ ಅದಲ್ಲಪ್ಪ ಇವರು ಜೈಕುಮಾರ್ ಅಂತ ನಮ್ಮ ಎದುರುಗಡೆ ಮನೇಲಿ ಇದ್ದಾರೆ ಹಲೋ ಹಲೋ ಸರ್ ಪಾಂಡು ಮನೆಗ ಹೌದು ಸರ್ ಅಯ್ಯೋ ಭಯ ಪಡ್ಬೇಡಿಪ್ಪ ಇವ್ರು ತುಂಬಾ ಒಳ್ಳೆಯವರು ಪಾಂಡು ತರ ಅಲ್ಲ ನೀವಿಬ್ರು ಮಾತಾಡ್ತಾರೆ ನಾನು ಕಾಫಿ ತರ್ತೀನಿ ಕಮಾನ್ ಬನ್ನಿ ಕೂತ್ಕೊಳ್ಳಿ ನೋಡಿ ಆ ಪಾಂಡು ಇದನ್ನಲ್ಲ ಅವ್ನು ರಾತ್ರಿ ಎಲ್ಲ ನಿದ್ದೆ ಕೆಡಿಸ್ಬಿಟ್ಟು ಈ ತರ ಕನ್ನಡಕ ಹಾಕೊಳ್ಳೋ ಹಾಗೆ ಮಾಡಿದಾನೆ ಛೇ ನಿಮ್ಮಂತವ್ರಿಗೆ ಹೀಗೆ ಮಾಡೋದಾ ಬುದ್ಧಿ ಇಲ್ಲ ಜನಗಳು ಏನ್ ಮಾಡ್ತೀರಾ ಅಪ್ಪ ಅಮ್ಮ ವಿನಯ ವಿಧೇಯತೆ ಕಲ್ಸ್ಕೊಟ್ಟಿಲ್ಲ
ಅಲ್ವಾ ಸರ್? ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ ನೋಡಿ, ನಿಮ್ಮಂಥವ್ರು ನೋಡಿ ವಿನಯ ವಿಧೇಯತೆ ಕಲ್ತ್ಕೋಬೇಕು. ನಿಮ್ಮಂಥವ್ರು ನೂರಕ್ಕೊಬ್ರು. ಕಾಫಿ ತಗೊಳ್ಳಿ ಕುಮಾರ್. ಇವ್ರು ನನ್ನ ಸಿಸ್ಟರ್ ಪೂರ್ಣಿಮಾ. ಹಲೋ. ಏನಮ್ಮಾ ರಂಗ ಕಾಲ್ ಟಚ್ ಮಾಡಿದ್ವಲ್ದೆ ಹಾರ್ಟ್ನ ಟಚ್ ಮಾಡ್ಬಿಟ್ನ? ಬರೀ ಟಚ್ ಮಾಡದ್ನ, ನನ್ ಹೃದಯನೇ ಕದ್ಬಿಟ್ಟ. ಅದ್ ಸರಿ, ನಿನ್ ಹೃದಯಕ್ಕೆ ಯಾರು ಕೈ ಹಾಕ್ಲಿಲ್ವಾ? ನಂದು ಸ್ವಿಸ್ ಬ್ಯಾಂಕ್ ಅಮ್ಮ, ಯಾರು ಕೈ ಹಾಕಕ್ಕಾಗಲ್ಲ. ನಿನ್ ಹೆಸರಿಗೆ ಪೋಸ್ಟ್ ಬಂದಿದೆ. ನನಗ? ಹೌದು. ನನಗ್ಯಾವ ಪೋಸ್ಟ್? ಏನಿದು ಫ್ರಮ್ ಅಡ್ರೆಸ್ ಇಲ್ಲ. ವಾವ್, ಇಷ್ಟು ದಿವಸ ಈ ಬುಕ್ಗೆ ಒದ್ದಾಡ್ತಿದ್ದೆ ಕಣ್ರೆ. ಲೆಟರ್ ಬೇರೆ ಇದೆ, ಯಾರು ಬರ್ತಿರ್ಬೋದು? ಡಿಯರ್ ವೈಜಯಂತಿ, ನಿನ್ನ ಸಂತೋಷವೇ ನನ್ನ ಸಂತೋಷ. ದಾನ ದಾನಕ್ಕಿಂತ ವಿದ್ಯಾದಾನ ಶ್ರೇಷ್ಠ. ಅದಕ್ಕೆ ಈ ಪುಸ್ತಕ ಕಳುಹಿಸಿದ್ದೇನೆ. ನಾನು ಯಾರು ಅಂತ ಇಷ್ಟರಲ್ಲೇ ಗೊತ್ತಾಗುತ್ತದೆ. ಈ ಕಾಲೇಜಿನಲ್ಲೇ ಇದ್ದೇನೆ. ಇಂತಿ ನಿನ್ನವ. ಯಾರು ಬರ್ತಿರ್ಬಹುದು? ನಾನೇ, ನಾನೇ. ಏನೇ, ಯಾರೇ ನೀನು? ಚಲ್ವೆ ರವಿಚಂದ್ರನ. ಮೈ ಗಾಡ್, ಆ ಬುಕ್ ಕಳಿಸಿದ್ ನಾನೇ ಅಂತ ಅವಳು ಗೊತ್ತಾಗೋಯ್ತು. ಈ ಕಡೆನೇ ಬರ್ತಿದ್ದಾಳೆ, ನಾನು ನೋಡಿದ್ಲು. ಎಸ್, ಕೃತಜ್ಞತೆಯ ಪ್ರೀತಿಯಿಂದ ಬಾಚಿ ತಬ್ಬುತ್ತಾಳೆ ಇವತ್ತು. ಕಮಾನ್ ಪಾಂಡು, ಧೈರ್ಯ ತಗೋ. ಏನಪ್ಪ ಇದು, ಎಫೆಕ್ಟೇ ಇಲ್ಲ. ಹಾಯ್. ಪಾಂಡು ನೋಡದೆ ಸುಮ್ಮನಿರ್ತಾನೆ ಸುಮ್ಕಿರ್ಜಲೆ. ಅವನು ಆಸೆ ಇರ್ತದೆ ತೋರ್ಸ್ಕೊಳಕ್ಕಿಲ್ಲ. ಅವನು ಆ ಪೋಸ್ಟರ್ ನೋಡಿದ್ರೆ ನಮ್ನೇನು ಅನ್ನಕ್ಕಿಲ್ಲ. ಯಾವ ಜನ್ಮದಲ್ಲಿ ಅದೇನ್ ಪಾಪ ಮಾಡಿದ್ನೋ, ನಾನು ಕರ್ಮದ ಪಾಂಡು ಆಗ್ಬಿಟ್ಟೆ. ನಾನು ಏನೇ ಮಾಡಿದ್ರು ಅವಳು ಕೆಟ್ಟದಾಗೆ ಕಾಣಿಸುತ್ತೆ. ನೋಡದೇ ಇರೋ ಧರ್ಮಕ್ಷೇತ್ರಗಳೆಲ್ಲ ತೋರ್ಸೋದಕ್ಕೆ ಶುರು ಮಾಡ್ಬಿಟ್ರೇನೋ. ಒಂದೇ ಒಂದೇ ಅವ್ರ ಫೋಟೋನ ಉಳಿಸಿಲ್ವಲ್ರು. ಏಯ್, ನಾನು ಬೆಳಗಾಗೆದ್ದು ಬೆತ್ತಲೆ ಸೇವೆ ಮಾಡ್ಲಿ ಅಂತ ಈ ದೇವತೆಗಳ ಫೋಟೋ ಅಣಿಸಿದಿರೇನ್ರ? ಇದನ್ನ ನಾನು ಉಳಿಸ್ತೀನ ಕಾಯಿ ನನ್ನ ಮಕ್ಕಳ. ನನ್ನ ಮಕ್ಕಳ ತಲೆ ಮೇಲೆ ಉಣಿಸಿದ್ರೇನೋ. ಕಸ ಕಸ ಇನ್ನೇನ್ ಹಾಕ್ತಾರಲ್ಲಿ, ನಗದ್ ನೋಡು, ಒಳ್ಳೆ ಕಾರ್ಟೂನ್ ಬೊಂಬೆ ತರ. ಕಾಮನ್ ಸಿಜ್ಜೆ ಇಲ್ಲ. ಐ ಲವ್ ಯು ಜೋಕರ್. ಕಿತ್ತೋದ್ ನನ್ನ ಮಕ್ಕಳು, ನನ್ನ ಮನೆನ ಶೇವಿಂಗ್ ಶಾಪ್ ಅನ್ಕೊಂಡ್ಬಿಟ್ಟಿದ್ದಾರೆ. ಪಾಂಡು, ನೀನು ಬ್ಯಾಡ್ ಲಕ್ ಪಾಂಡು ಅಲ್ಲ ಕಣೋ, ಪುಣ್ಯ ಪಾಂಡು. ಇದಾಯ್ತ ಪಾಂಡು, ಈ ಪಾರ್ಟಿ ಟೆನ್ಷನ್ ಆಗಿ ಕೂಕತ್ತಿದೀಯೇ. ಅಮ್ಮ ತಾಯಿ ಅಂತ ಬೆಳಬೆಳಗ್ಗೆ ಬಡ್ಕೋತವೆ, ಕಾ ಕಾ ಅಂತ ಬಂದ್ಬಿಡ್ತಾರೆ. ಡಿಸೈಡ್ ಆಗ್ಬೇಕು, ಇಲ್ಲ ನೀನ್ ಇರ್ಬೇಕು ಇಲ್ಲ ನಾನ್ ಇರ್ಬೇಕು. ಏ ಪಾಂಡು, ಯಾಕ ಯಾರ್ದೋ ಟೆನ್ಷನ್ ನನ್ ಮೇಲೆ ಬಿಡ್ತಾ ಇದ್ಯಾ? ಇವತ್ತಿನ ಕತ್ತರ ಸಾಕ್ಬಿಡ್ತೀನಿ ಕಣೋ. ಕೋಳಿ ಅನ್ಕೊಂಡ್ಬಿಟ್ರ ನೀವ್? ಯಾರ್ರೀ ಯಾರಾದ್ರೇನ್ರಿ ನ್ಯಾಯ ಕೇಳೋಕೆ ಅಲ್ವಾ ಡಾರ್ಲಿಂಗ್?
ಇನ್ನೊಂದ್ಸಲ ನನ್ ಡಾರ್ಲಿಂಗ್ ಹೊಡೆದ್ರೆ ಹೇಳಲ್ಲ, ಮಾಡ್ ತೋರಿಸ್ತೀನಿ. ಸಾಯಂಕಾಲ ಬರ್ತೀನಿ ಡಾರ್ಲಿಂಗ್, ಬರ್ತೀನಿ. ಎಷ್ಟು ಸಣ್ಣಗಾಗ್ಬಿಟ್ಟಿದ್ಯಾ ಅಮ್ಮ? ತಾಯಿ ನಿಮ್ದು ಯಾವ ಊರು? ಮಳವಳ್ಳಿ ಪಕ್ಕ ರಾವಣಿ. ಬರ್ತೀನಿ ಡಾರ್ಲಿಂಗ್, ಬಾಯ್ ಬಾಯ್. ಪಾಂಡು, ಈ ಪಾರ್ಟಿ ಬೆವ್ರು ಬರ್ತಿದ್ರು ಸಾಧನೆ ಮಾಡ್ತಿದೀಯೇ? ನಾನಿವತ್ತೊಬ್ರಿಗೆ ಹೊಡಿಬೇಕಾಗದೆ. ನಾನು ಈಗ್ಲೇ ಮನೆ ಬಿಟ್ಟು ಹೋಯ್ತೀನಿ. ಯಾರ ಜ ಹೊಡ್ದಿಯೇ ಪಾಂಡು? ಅದು ಹೊಡೆದ ಮ್ಯಾಕ್ ಗೊತ್ತಾಯ್ತದೆ. ಏಯ್ ಬಿಡೋ, ಬಿಡದ್ನೆ ಬಿಡ, ಹೋಗೋ ಕಡೆಗೆ. ಓಹೋ, ಓಬನ್ ತಿಂಡಿ. ಹರಿಕುಮಾರ ರಂಗ ಬರ್ಜಾ ಇಲ್ಲಿ ಓಬನ್ ತಿಂಡಿ ಐತೆ. ತಿಂಡಿ ಒಳಗೆ ತಲೆ ಹಾಕು, ಆ ಕಡೆಯಿಂದ ಒಣಕೆ ಇಟ್ ಬಿಡುತ್ತೆ. ಸಾಯಿ ಲತ್ತೆ ನನ್ನ ಮಗನೇ. ಹಲೋ ವೈದ್ಯಂತಿ. ಹಾಯ್ ಕುಮಾರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಪಾಂಡು ಸಾಕು ಕಜಾ ಸಾಕು. ಈ ಪಾರ್ಟಿ ಶಕ್ತಿ ಇದ್ರೆ ಐದ್ ಜನ ಉಳ್ಳಾಡ್ಸ್ಕೊಂಡ್ ಕೆಡಿಕೊಂಡು ಹೊಡಿಬಹುದು. ಹಂಗಂತೀಯ? ಹೌದಾ? ಬೇಡ ಪಾಂಡು, ಪಾಂಡು 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 ಪಾಂಡಣ ಪಾಂಡ್ರಜಾ ಪಾಂಡು ಡಬ್ಬಲ್ ಇರಲ್ಲ ನನ್ ಮಗನೇ. ಲೇ ರಂಗ, ಈ ನ್ಯಾಯ ಪಂಚಾಯತಿ ಸೇರಿಸ್ಲಿಲ್ಲ ಅಂದ್ರೆ ನೀನ್ ಸಾಯಿಸ್ಬಿಡ್ತಿಲ್ಲ ಪಾಂಡು. ಪಾಂಡು ಎಲ್ಲಾ ಟೈಮು ಶಕ್ತಿ ಯೂಸ್ ಆಗಕ್ಕಿಲ್ಲ ಕಜಾ. ಯುಕ್ತಿನೂ ಬೇಕಾಯ್ತದೆ. ಕೊಡಲಿ ಕಿವಿಯಾ? ಅಬ್ಬ, ಈಗ ಶಾಂತಿ ಮಾಡ್ದ ಅನ್ಸುತ್ತೆ. ಕುಮಾರಣ್ಣ ಬಾರಪ್ಪ, ಇಲ್ಲಿ ಬಾರೋ. ಇಲ್ಲಿ ನೀನ್ ಹೊಡೆಯಕ್ಕಿಲ್ಲ ತಾನೆ? ಕೊಂಬಾರೋ, ಊರ್ನಿಂದ ಕರ್ಕೊಂಬಂದು ನೀನು ಹೊಡೆದೇನೇನ? ಕೂತ್ಕೊಳ ಕೂತ್ಕೊಳಪ್ಪ. ನೋಡು, ನಿನಗ್ ನಾನು ಈ ಹುಡುಗಿರ ವಿಷಯನ ತಿಳಿಸಿ ಹೇಳ್ಬಿಡ್ಬೇಕು. ಹ್ಞೂ, ಹುಡುಗಿರು ಅಂದ್ರೆ ಏನನ್ಕೊಂಡಿದೀಯ? ಅದ್ರಲ್ಲೂ ಈ ವೈಜಯಂತಿ ಅವಳಲ್ಲ. ಈ ವೈಜಯಂತಿ ಒಳ್ಳೆ ಹುಡುಗಿ ಅಲ್ಲ ಕಣು. ಒಬ್ಬನ್ ಡವ್ ಹೊಡಿತಾಳೆ, ಒಬ್ಬನ್ ಕೈಲಿ ತಾಳಿ ಕಟ್ಸ್ಕೊತಾಳೆ. ನೀನ್ ನಂಬೇಡ. ಈ ಮೋಸ ಸಗ ಅನ್ಯಾಯ ಎಲ್ಲ ಹುಟ್ಟಿದ್ದು ಹುಡುಗಿಯಿಂದ ಅಂತ ತಿಳ್ಕೊಂಡಿದೀಯೇ? ಅಲ್ಲ, ಅದು ವೈಜಯಂತಿಯಿಂದ. ನೀನ್ ಬೇಕಾದ್ರೆ ಒಂದು ಹುಡುಗಿನ ನಂಬ್ಕೊಂಬಿಡು, ಆದ್ರೆ ಈ ವೈಜಯಂತಿನ ನಂಬಬೇಡ. ಹುಡು ಅವಳು ಬರೀ ಮಾಟಗಾತಿ ಅಲ್ಲ, ಮೋಸಗಾತಿ ಕೂಡ. ಪಾಂಡು ವಿಷಯ ಪಾಂಡು ಸುಮ್ಕಿರೋ ದೊಡ್ಡ ಯಾಕೆ ಬಿಡ್ತೀನಿ ಅಷ್ಟೇ. ಸುಮ್ಕಿದ್ರೆ ಸರಿ, ವಿಷಯ ಏನು ಅಂತ ಅವನು ಸರಿಯಾಗಿ ತಿಳಿಸಿ ಹೇಳ್ಬಿಡ್ಬೇಕು. ನೋಡು, ಈ ವೈಜಯಂತಿ ತರ ಎಣ್ಣೆ ಇಕ್ಕ ಅಂದ್ರೆ ಏನ್ ಅನ್ಕೊಂಡಿದೀಯೇ? ಹೂ ಪಟ್ರೆಗಳು ದಾರಿನಲ್ಲಿ ಒಂದ್ ಬೈಕೋ ಸ್ಕೂಟರ್ ಕಂಡ್ರೆ ಪುಟಕ್ನೆ ಪೋಲಿ ತರ ಕುಂತ್ಕೊಂಡ್ಬಿಡ್ತವೆ. ಅದೇ ಪಕ್ಕದಲ್ಲಿ ಒಂದ್ ಕಾರ್ ಬಂದ್ರೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ಬಿಡ್ತಾರೆ. ಹೂ ಬಿಡದೆ, ನಿನ್ನತ್ರ ಪುಟ್ಕೋಸಿ ಒಂದ್ ಬೈಸ್ಕಲ್ಲೂ ಇಲ್ಲ, ನಿನ್ ಮುಗಿಸ್ತೋಡಾರಲ್ಲ. ನೀನ್ ಹೇಳಿದ್ನಲ್ಲ, ಅವಳು ಕೇಳಿಸ್ಕೊಂಡ್ರೆ ಅಲ್ಲೆಲ್ಲೋ ಇರೋಳು, ಇಲ್ಲಿ ಬಂದು ನನ್ನ ಮಾತು ಯಾಕೋ ಕೇಳಿಸ್ಕೊತಾಳೆ. ಬಡದ್ದೆ ಸ್ವಲ್ಪ ಹಿಂದೆ ತಿರುಗಿ ನೋಡ್ಜ. ಏನಿಂದ ಬಂದ್ ತಿರುಗುಣಿಕಳು? ನಾನು ಇಷ್ಟಿಲ್ಲನಾ ತಗೊಳ್ಳಿ ನಿಮ್ ಡೈರಿ. ವೈಜಯಂತಿ ಬಂದವಳೆ ಅಂತ ಯಾಕೋ ಬೊಗಳಿಲ್ಲ. ಹೇಳಿ ಕೇಳಿಸ್ಲಿಲ್ಲ, ಜೋರ ಕೀಳ್ಸ್ಕೊಳ್ಬೇಕಾಗಿತ್ತು ಕೊಡು. ಕುಮಾರ, ಬೆಳಿಗ್ಗೆ ಏನಾರ ಓಸಿ ಯಾ ಮಾರಿದ್ರೆ ಬಟತ್ತದ್ದೆ, ನೀನ್ ಚಟ ಕಟ್ಬೇಕಾಯ್ತಲ್ ಜಾ. ಅದಕ್ ನನ್ನ ರೆಡಿ ಮಾಡಿದಿರಲ್ಲ. ಸದ್ಯ ನೀನಿಟ್ ಫಿಟ್ಟಿಂಗು, ಅವಳು ಬಂದಿದ್ದಕ್ಕು ನಾನ್ ಬದಿಕಂಡೆ. ಅರಿ, ಬೆಳಗ್ಗೆ ನಮ್ಮನೆ ಹತ್ರ ಕೂಗಿದ್ರೆ ಹಂಗೆ ಹೋಗ್ಬಿಟ್ಟಿರಲ್ಲ. ಲತ್ತೆ ನನ್ ಮಗನೇ, ನಿನ್ ಮೆಟ್ ತಗೊಂಡ್ ಬಾರಿಸ್ಬೇಕಾದ್ರೆ ನನ್ ಜೊತೆ ಮಾತ್ರ ಮಾತಾಡ್ಬೇಡ. ಐದನ್ ಲಗ್ನ ಮಗನೇ. ಪಾಂಡು, ಕ್ಲಾಸಲ್ಲೂ ಸ್ಟ್ರಿಕ್ಟು, ಹೊರಗಡೆನು ಸ್ಟ್ರಿಕ್ಟಾ?
ನಿನ್ನೆ ರಜಾ ಇತ್ತು, ಮನೆಗೆ ಬರಬಹುದಾಗಿತ್ತು. ನಾನು ಯಾಕೆ ನಿಮ್ಮನೆಗೆ ಬರಬೇಕಾಗಿತ್ತು? ನಿಮಗೋಸ್ಕರ ಉದ್ದಿನ ವಡೆನು ಜಾಮೂನ್ ರಸ ಮಾಡ್ಕೊಂಡಿದ್ದೆ. ಉದ್ದಿನ ವಡೆ ಸಾಂಬಾರು ಕೇಳಿದೀನಿ, ಇದ್ಯಾವ್ದಪ್ಪ ಉದ್ದಿನ ವಡೆ ಜಾಮೂನ್ ರಸ? ಅದೇ ನಾನು ಮಾಡೋ ಸ್ಪೆಷಲ್ಲು. ನೀವಿವತ್ ರಜಾ ಹಾಕಿದ್ರೆ ರಸಗುಲ್ಲ ಮಾಡ್ತೀನಿ, ಬರ್ತೀರಾ ಮನೆಗೆ? ಅಯ್ಯೋ ನಿಮ್ಗೆ ಯಾಕೆ ತೊಂದ್ರೆ? ಅಯ್ಯೋ ಪ್ರಿನ್ಸಿಪಾಲ್ ಬರ್ತಾ ಇದ್ದಾರೆ, ನಾವು ನೀವು ಇಲ್ಲಿ ಮಾತಾಡೋದು ನೋಡಿದ್ರೆ ನನ್ನ ರಸಗುಲ್ಲ ಮಾಡ್ಬಿಡ್ತಾರೆ. ಓಕೆ ಬಾಯ್, ಬರ್ತೀನಿ. ಮೇ ಐ ಕಮ್ ಇನ್ ಸರ್? ಏನೋ ಬರೋಕೆ ಹೇಳಿದ್ರಂತೆ. ನಿಮಗೆ ಅಂತೆ ಏನು, ನಾನೇ ನಿಮ್ಮನ್ನು ಕರೆಸಿದ್ದು. ಏನ್ರಿ, ನಾನು ಇವರು ಲವರ್ಸಾ? ಕಂಗ್ರಾಚುಲೇಷನ್. ಈ ಕಾಲೇಜಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆಯಾ ಇಲ್ವೋ? ಯಾಕೆ ಸರ್, ನಾನೇನ್ ಮಾಡಿದೆ ಸರ್? ಏನ್ ಮಾಡಿದ್ರ? ನಾನು ಇವರು ಸಾರಿ ಲವರ್ಸ್ ಅಂತ ಇಡೀ ಕಾಲೇಜಿಗೆ ಡಂಗೂರ ಹೊಡ್ಕೊಂಡ್ ಬಂದಿದ್ದೀರಲ್ರಿ. ನಾನು ನೀವೇನೋ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀವು? ನಾನು ಅಷ್ಟೇ, ಹಳ್ಳಿಯವರಾದ್ರೂ ಒಳ್ಳೆಯವರು ಅಂತ ನಾನು ತಿಳ್ಕೊಂಡಿದ್ದೆ. ನೀವು ಈ ರೀತಿ ಸಾರ್ಕೊಂಡ್ಬಂದ್ರೆ ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್? ಪ್ರೆಸ್ಟೀಜ್ ನಿಮ್ಗೆ ಇಷ್ಟ ಇಲ್ಲದಿದ್ರೆ ಡೈರೆಕ್ಟ್ ಆಗಿ ಲವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೇಕಿತ್ತು, ಅದನ್ನ ಬಿಟ್ಟು ಹೀಗೆಲ್ಲ ಮಾಡೋದು ಚೆನ್ನಾಗಿರಲ್ಲ. ನೀವು ಹೀಗೆ ಹೋಗಿ ಇಡೀ ಕಾಲೇಜಿಗೆ ನಾವಿಬ್ರು ಲವರ್ಸ್ ಅಂತ ಹೇಳಿ, ಅಲ್ಲ ಸಾರಿ ಅಲ್ಲ ಅಂತ ಹೇಳಿದ್ರೆ ಗೆದ್ರಿ, ಇಲ್ಲ ಅಂದ್ರೆ ನಿಮ್ಮನ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಸರ್ ನನಗೆ ಈ ವಿಚಾರ ಗೊತ್ತೇ ಇಲ್ಲ ಸರ್. ಸರ್ ನಾನು ಈ ತರ ವಿಚಾರ ಹೇಳಿದೆ ಅಂತ ನಿಮ್ಗೆ ಯಾರು ಸರ್ ಹೇಳಿದ್ರು? ಅದೆಲ್ಲ ನಿಮಗೆ ಯಾಕ್ರಿ? ಪ್ಲೀಸ್ ಹಾಗಾದ್ರೆ ಸರಿ ಬಿಡಿ ಸರ್, ನೀವಿಬ್ರು ಲವರ್ಸ್ ಅಲ್ಲ ನಾವಿಬ್ರು ಲವರ್ಸ್ ಅಂತ ಹೇಳ್ಕೊಂಡು ಬಿಡ್ತಾ. ಸರ್ ನೀವು ಬೈದಿದ್ದಕ್ಕೆ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಸರ್ ಪ್ಲೀಸ್ ದಯವಿಟ್ಟು ನಿಮ್ಗೆ ಈ ವಿಚಾರ ಎಲ್ಲ ಯಾರು ಹೇಳಿದ್ರು ಅಂತ ನನ್ಗೆ ಹೇಳಿ ಸರ್ ಪ್ಲೀಸ್. ರೇ ಬೇರೆ ಯಾರಾದ್ರೂ ಹೇಳಿದ್ರೆ ನಾನು ನಂಬ್ತಾ ಇರ್ಲಿಲ್ಲ. ಈ ವಿಷಯನ ನಿಮ್ಮೂರವ್ರು ನಿಮ್ ಜೊತೆ ಇರೋರು ಕೆಳಗೂರ್ನು ಕಳ್ಳನ್ ಮಕ್ಕಳ ಯಾರು ಅವರು ಸರ್? ಮಕ್ಕಳ ನನ್ ಜೊತೆನೆ ಇದ್ಕೊಂಡು ನನಗೆ ಬಗ್ನಿ ಗುಟ್ಟೆ ಆಟ್ಬಿಟ್ಟ. ನಿಮ್ಮನ್ ಸುಮ್ಮನೆ ಬಿಡಲ್ಲ ಕಂಡ್ರು, ಒಂದ್ ಗತಿ ಕಾಣುತ್ತೀನಿ. ಕಾಣೋ ನಿಜದ ಎರಡನೇ ಸ್ವರ್ಗವು ಸ್ನೇಹವು, ನಾವು ನೀವು ಕಾಣದೆ ಇರುವ ಎರಡನೇ ದೈವವು, ನಾವು ನೀವು ಕಾಣದೆ ಇರುವ ನಾಲ್ಕನೇ ಲೋಕವು. ಸ್ನೇಹದಲ್ಲೇ ಸೃಷ್ಟಿ ಇದೆ, ಸ್ನೇಹದಲ್ಲೇ ಪ್ರೀತಿ ಇದೆ, ಆ ಸ್ನೇಹದಲ್ಲೇ ವೇದ ಇದೆ, ಸ್ನೇಹವು ಇರುಳು ತೊಳೆದು ಬೆಳಕನ್ನು ಬೆಳಗೋ ಸ್ನೇಹವು. ಸ್ನೇಹವ ಮರೆತೋದರೆ ಬದುಕೆ ಇಲ್ಲ ಸ್ನೇಹಿತ. ಸ್ನೇಹವು ಕಣ್ಣು ಎದುರಿಗೆ ಕಾಣೋ ನಿಜದ ಎರಡನೇ ಸ್ವರ್ಗವು ಸ್ನೇಹವು, ನಾವು ನೀವು ಕಾಣದೆ ಇರುವ ಎರಡನೇ ದೈವವು. ಹಿಡಿಬಹುದು ಭೂಮಿಯ ಹಡಿಬಹುದು, ಸ್ನೇಹವೇ
ನನಗೆ ತ್ಯಾಗವು ಸ್ನೇಹವು ಕಣ್ಣು ಎದುರಿಗೆ ಕಾಣೋ ನಿಜದ ಎರಡನೇ ಸ್ವರ್ಗವು ಸ್ನೇಹವು ನಾವು ನೀವು ಕಾಣದೆ ಇರುವ ಎರಡನೇ ದೈವವು ರಾಜ್ಯವನ್ನು ಕಟ್ಟುವ ದೇಶ ದ್ರೋಹಿಗಳ ಕೊಲ್ಲುವ ನಿಮ್ಮ ದೇಶವನ್ನು ಕಟ್ಟುವ ಹೇ ಸ್ನೇಹದ ಗೂಡಿನಲ್ಲಿ ಪ್ರೀತಿಯ ಕೋಗಿಲೆ ಹಾಡುವುದು ಜೀವವು ಸ್ನೇಹವು ಕಣ್ಣು ಎದುರಿಗೆ ಕಾಣೋ ನಿಜದ ಎರಡನೇ ಸ್ವರ್ಗವು ಸ್ನೇಹವು ನಾವು ನೀವು ಕಾಣದೆ ಇರುವ ಎರಡನೇ ದೈವವು ನಾವು ನೀವು ಕಾಣದೆ ಇರುವ ನಾಲ್ಕನೇ ಲೋಕವು ಸೇವೆ ಮಾಡ್ತೀನಿ ಪಾಂಡೋ ಇದೇ ಇದೆ ಕೆಳಗಿನ ಬಾಗಿಲೆಲ್ಲ ಹಾಕಬಿಟ್ಟಿದ್ಯೇ ಓ ಅದ ಅದ ಹಿಂಗೆ ಸುಮ್ಮನೆ ಕುಸಿಗೆ ಕೆಳಗೆಲ್ಲ ಬಾಗಿಲು ಅಡಿಕೆಂದು ಪಿಚಾಚಿ ಹಂಗ ಮೇಲೆ ಒಬ್ಬರೇ ಅದ ಆಡ್ತಾ ಇದ್ದೆ ಹೌದ್ ಕರ್ಲ ಕೇಳಬೇಕು ಅಂತಿದ್ದೆ ಇವ್ ಪ್ರಿನ್ಸಿಪಾಲ್ ತವ ನನ್ನ ಮ್ಯಾಗೆ ಯಾರೋ ಸಾನೆ ಹೊಗಳವ್ರಲ್ಲ ಯಾರ್ಲ ನಾನೇ ಬೇಕಾಗಿತ್ತು ಐರನ್ ಲೈಕ್ ನನ್ ಮಗನೇ ಬಿಟ್ಲ ಇವತ್ತೇನೋ ಆಗುತ್ತೋ ರಂಗ ಇವನೇನ್ ಜಬ್ಬೀಸಂಗೆ ಇಟ್ಕೊಂಡೋನೆ ಬೀಸಣಿಗೆ ಅಂದ್ರೆ ಇವತ್ ನಿನ್ನ ಸಾಯಿಸ್ಬಿಡ್ತೀನಿ ಕರ್ಲ ಸಾಯಿಸ್ಬಿಡ್ತೀನಿ ಜೋ ಪಾಂಡೋ ನಿನ್ನೊಳಕ್ಕೆ ರಂಗ ಹೇಳಿದ್ದು ನೀನ್ ಮಾತಾಡ್ಬೇಡ ನೀನು ಮಾತಾಡ್ಬೇಡ ನಂಗೆ ಆಗ್ಬಿರಿಕಿಲ್ಲ ನನ್ನ ಮಕ್ಕಳ ಓಹೋ ನನ್ನ ಒಳ್ಳೇದಕ್ಕೆ ಅಲ್ಲಿ ನನ್ನ ಮಕ್ಕಳ ಏನ್ ನಾನು ಕಿವಿಮೇಲೆ ಕೆಂಪು ಮಡಿಕೊಂಡಿದ್ದೀನಿ ಮುಳ್ಳಾಗುತ್ತೆ ಅದಲ್ಲ ಕಜ ಲೇಡಿ ಲೆಕ್ಚರ್ ನಿಂಗೆ ಶಾನೆ ಹಿಂಸೆ ಕೊಡ್ತಿದ್ದಲ್ಲ ಹಿಂಗ್ ಹೇಳಿದ್ರೆ ಪ್ರಿನ್ಸಿಪಾಲು ಅವಳು ಗಟ್ಕಾಯಿಸ್ಕಂತಾನೆ ಅಂತ ಒಂದೇ ಒಂದ್ ಸಣ್ಣ ಫಿಟ್ಟಿಂಗ್ ಇತ್ತೆ ಕಜ ಫಿಟ್ಟಿಂಗ್ ನೀನ್ ಹೇಳ್ತಾರ ನಿಜ ಈಗ ನಮ್ಮ ಅಪ್ಪಣೆ ನಿಮ್ ಅವ್ರ ಅನ್ಕು ಕಜ ಸ್ನೇಹಿತರಾಗಿ ನೀನು ಒಂಚೂರು ನಮ್ನ ಅರ್ಥವೇ ಮಾಡ್ಕೊಳಕ್ಕಿಲ್ಲ ಅಂತೀಯ ನಿಮ್ಗೂ ತಲೆ ಐತೆ ನಾನು ಏನ ಅನ್ಕೊಂಡ್ಬಿಟ್ಟಿದ್ದೆ ಹೌದು ಹಂಗ ಮಾಡಿದ್ರಿಂದ ಆ ಯಮುನ್ ಕಾಡ್ದಿಂದ ನಾನು ತಪ್ಪಿಸ್ಕೊಂಡಂಗಾಯ್ತು ಹ್ಞೂ ನಿಜವೇ ನೀನ್ ಹೇಳೋದು ವೆಂಕಟೇಶ್ವರ ನಮ್ಮಪ್ಪ ಆಂಜನೇಯ ದೇವ್ರಿ ಇವತ್ ಕಟ್ಟಿ ಮನ್ಸು ಮಾಡಿ ಕಣ್ಣು ಮುಚ್ಕೊಂಡು ಇರೋ ವಿಷಯ ಎಲ್ಲ ಅವಳತ್ತ ಹೇಳ್ಬಿಡ್ತೀನಿ ಎಸ್ ಮಗ ಯಾಕೆ ಅಲ್ಲಿಂದ ಬರ್ತಾ ಇದ್ದಾನೆ ವೈಜಯಂತಿ ಹತ್ರ ನಿನ್ನ ತಕ್ಕ ಏನಾದ್ರೂ ಫಿಟ್ಟಿಂಗ್ ಇಟ್ಬಿಟ್ನಾ ಇದ್ರು ಇರಬಹುದು ನಾನು ಬಿಟ್ಬಿಡ್ತೀನಾ ನನ್ನ ಮಗನ ವಿಚಾರ ಎಲ್ಲ ಅವಳ ಹತ್ರ ಹೇಳಿ ನಾನು ಅವಳನ್ನ ಲವ್ ಮಾಡ್ತಾರೋ ವಿಷಯನ ತಿಳಿಸ್ಬಿಡ್ತೀನಿ ವೈಜಯಂತಿ ಬಂದಿದ್ರಾ ವೈಜಯಂತಿನ ಬರ್ಲಿಲ್ವಲ್ಲ ಯಾಕೆ ಸುಮ್ನೆ ನಥಿಂಗ್
ನನ್ನಜ್ಜ ಹೆಂಡತಿ ಮೇಲೆ ಕೋಪನ ಮಡಿಕೊಂಡ ಮೇಲೆ ತೋರಿಸ್ದಂಗೆ ನನ್ನಜ್ಜ ಹೊಡಿತ್ಯಾ? ನಿನ್ನಿಂದಾನೆ ನಿನ್ನಿಂದಾನೆ ಅವಳು ನನ್ನ ಕೆನೆಗೆ ಹೊಡೆದಿತ್ತು. ನೀನ್ಯಾಕು ಅವಳ ಮನೆಗೆ ಹೋಗಿದ್ದೆ? ನಂಗೆ ಗೊತ್ತು ನೀನು ಅವಳು ಅವಳ ಹತ್ರ ನನ್ನ ಮೇಲೆ ಏನೋ ಫಿಟ್ಟಿಂಗ್ ಇಟ್ಟಿದ್ಯಾ. ಶುರುವಾಯ್ತು, ನಾನು ಯಾವುದಕ್ಕೂ ಒಳಗೋಗೋದೇ ಸರಿ. ನಾನೇನ್ ಫಿಟ್ಟಿಂಗ್ ಇಟ್ಟಿಲ್ಲ, ರಂಗನ್ ಬೇಕಾದ್ರೆ ಕೇಳ್ಜ. ಅವನೇನ್ ಜಾ ಕೇಳೋದು, ನೀನ್ ಫಿಟ್ಟಿಂಗ್ ಆದ್ರೆ ಒಂದ್ ದೊಡ್ಡ ಫಿಟ್ಟಿಂಗ್. ಇದಾಕ್ರೆ ಅವಳ ನಾಯಿ ಕಿತ್ತಾಡ್ದಂಗೆ ಕಿತ್ತಾಡ್ತಿದ್ರಿಂಗ? ನೀ ಮುಚ್ಕೊಳಗಳೇ, ಇದ್ನಂತ ಒಂದು ವಿಚಾರ. ಹೊರ ಬಡತವ ಹೆಂಗಾರು ಕಿತ್ತಾಡ್ಕೊಂಡು ಸಾಯ್ರಿ. ಗೊತ್ತಿದ್ ಗೊತ್ತಿದ್ ನೀನ್ ನಮ್ಮ ಮನೆಗೆ ಸೇರ್ಸ್ಕೊಂಡಲ್ಲ, ಅದನ್ ತಪ್ಪಕೊಂಡ ನನ್ ತಪ್ಪು. ಮುಗೀತು, ಅಲ್ಲಿ ನೋಡಿದ್ರೆ ಯುದ್ಧ ನಡೀತಾ ಐತೆ, ಇವ್ನ್ ನೋಡಿದ್ರೆ ಚಾಕು ತರ್ತವನು. ಏ ರಂಗ ಕಿತ್ಕೋಜ, ಪಣ ಪಡತದಲ್ಲಿ. ಯೋ ಯಾರೇ ನೀನು, ನನ್ ಪೆನ್ ಕಿತ್ಕೋದಜ್ಜ? ದೊಡ್ಡ ಪೆನ್ ಕೊಡ್ತೀನಿ. ಅಲ್ಕಾ ಬಡ್ಡೆ ಇದ್ನ ಅಲ್ಲಿ ನೋಡಿದ್ರೆ ಜಗಳ ಹಾಕೊಂಡ್ ಬೆಂಕಿ ಬೇತಾದೆ. ತುಪ್ಪ ಸುರಿಯಕೋದಿಜ ಅಲ್ಲಿ. ಹೋಗಲು, ಏನೋ ಇವನೇ ಸಾಕ್ದಂಗ್ ಮಾತಾಡ್ತಾನೆ. ಎಲ್ಲೋ ಇವ್ರ ಅಪ್ಪನ ಮನೆ ಸೊತ್ತಿಂದಂಗೆ. ನನ್ ಮಕ್ಕಳ ನಿಮ್ಮಂತ ಹಲ್ಕ ನನ್ ಮಕ್ಕಳನ್ನ ಮನೇಲಿ ಇಟ್ಕೊಂಡಲ್ಲ, ನನ್ ತಪ್ಪುಕೊಂಡ್ರು, ನನ್ ತಪ್ಪು. ಯಾಕ್ರ ಎಲ್ರು ಹಿಂಗ್ ಕುಂತಿದ್ದೀರಾ? ಎಲ್ಲಾರು ಹೋಗಿ ತೊಲಗ್ ಸಾಯ್ರಿ. ಪಾಂಡು, ನಮ್ ಮ್ಯಾಗಿನ ಕೋಪ ಇನ್ನೂ ಹೋಗಿಲ್ವಾ? ಪಾಂಡು, ನನ್ನಿಂದ ತಪ್ಪಾಗೋಯ್ತು, ಊಟ ಮಾಡು ಬಾ. ನಾನ್ ತಪ್ಪು ಮಾಡಿದ್ದೀನಿ, ನಿಮ್ ಜೊತೆ ಆಯ್ತು, ನಂಗೆ ಊಟ ಬೇಡ. ನೋಡ್ಜ, ನೀವು ಊಟ ಮಾಡಲಿಲ್ಲ ಅಂದ್ರೆ ನಾವ್ ಯಾರು ಮಾಡಕ್ಕಿಲ್ಲ ಕಜ. ಪಾಂಡು, ನನ್ ಮೇಲೆ ಕೋಪ ಇರ್ಬೋದು, ಈ ವಿಟ್ಲ ಹರಿ ರಂಗನ್ ಮುಖ ನೋಡು, ಇವ್ರು ಯಾರು ಊಟ ಮಾಡ್ದೆ ಇನ್ನೇನ್ ಸಾಯಂಗಿದ್ದಾರೆ. ಪಾಂಡು, ಊಟ ಮಾಡ್ಜ, ನಂಗ್ ತುಂಬಾ ಹೊಟ್ಟೆ ಎಸಿತಾ ಇದೆ. ನೀನೇನಂದ್ರು ಅನ್ಸ್ಕೊಂಡಿರ್ತೀವಿ, ಆದ್ರೆ ಊಟ ಮಾತ್ರ ಬೇಡ ಅನ್ಬೇಡ ಕಜ. ಏನೋ ವಿಷಯಗಳಿಗೆ ಆಗೋಯ್ತು, ಅದಕ್ಕೆ ಊಟ ಮಾಡದೆ ಬಿಟ್ಬಿಡೋದೇನ್ರೋ? ನಿಮ್ಗೇನಾದ್ರೂ ಆದ್ರೆ ನನಗೂ ಆದಾಗಲ್ವೇನ್ರೋ? ಕೂತ್ಕೊಳ್ಳಿ ಕೂತ್ಕೊಳ್ಳಿ, ತಿನ್ರಲ್ಲ. ಪಾಂಡು, ನೀನ್ ಮೊದಲು ತಿಂಜ. ಹೊಡೆದಿಕ್ಕೆ ಬೇಜಾರಾಯ್ತು. ನಾವು ನನ್ಗೆ ಹಾಕ್ಜ ಬೇಜಾರು, ಅಣ್ಣ ಹೊಡೆದ ಅಂತ ತಿಳ್ಕೊತೀನಿ. ನೀನ್ ತಿಂಜ, ಆಮೇಲೆ ನಾವು ತಿಂತೀವಿ. ಇಟ್ಲ, ನೀನು ಊಟ ಮಾಡು. ಬೆಳಬೆಳಗ್ಗೆ ಯಾಜ ಊಟ ಮಾಡ್ತಾರೆ? ಬೆಳಿಗ್ಗೆ ಅಲ್ಲ ಕಂಡ, ಇದು ರಾತ್ರಿ. ತಗ ತಿನ್ನು. ಇದೇನ್ರಿ ಜಾ, ಆಗ್ಲೇ ವೈಜಯಂತಿ ಮನ್ ಊಟ ಮಾಡಿ ಈಗ ಇಲ್ಲೂ ಊಟ ಮಾಡ್ತೀರಾ? ತಗೊಳ್ಳಿ ನನ್ನ ಮಕ್ಕಳ. ಎಕ್ಸಾಮ್ ಹತ್ರ ಬರ್ತಿದೆ ಕಣೆ. ಎಕ್ಸಾಮ್ ಬಂದೇ ಬರತ್ತೆ, ಅದಕ್ಕೆ ಯಾಕೆ ಫೀಲ್ ಮಾಡ್ಕೊಳ್ತೀಯ? ನಾನದ ಚೆನ್ನಾಗ್ ಓದಿದ್ದೀನಪ್ಪ. ಅಯ್ಯೋ ಹಾಗಲ್ವೇ, ಎಕ್ಸಾಮ್ ಫೀಸೇ ಅಡ್ಜಸ್ಟ್ ಆಗಿಲ್ಲ. ನಿಮ್ಮ ಅಪ್ಪನ್ ಕೇಳೋದಪ್ಪ. ಅಯ್ಯೋ ದುಡ್ಡು ಕೇಳಿದ್ರೆ ನಮ್ಮಪ್ಪ ಬೈತಾರೆ ಕಣೆ. ನಿಮ್ಮ ಅಕ್ಕನ್ ಕೇಳೋದಪ್ಪ, ಅವಳ ಹತ್ರನೂ ಇಲ್ವೇ? ಸರಿ ನಾನ್ ಕೊಡ್ತೀನಿ ಬಿಡು. ಅಯ್ಯೋ ಬೇಡ ಕಣೆ, ಬಟ್ಟೆ ಕೊಡ್ಸಿದ್ಯಾ, ಬೇಕ್ ಬೇಕಾದಾಗಿಲ್ಲ, ದುಡ್ಡು ಕೊಟ್ಟಿದ್ಯಾ? ಅದೆಲ್ಲ ಫ್ರೆಂಡ್ಶಿಪ್ ಕಣೆ. ಹಾಗಂತ ಮಿಸ್ಯೂಸ್ ಮಾಡ್ಕೊಳಕ್ ಆಗುತ್ತೇನೆ? ನಾನು ಸುಮ್ನೆ ಕೊಡ್ತಾ ಇಲ್ಲ, ನಿನಗೆ ಕೆಲಸ ಸಿಕ್ಕಿದ್ಮೇಲೆ ವಾಪಸ್ ತಗೊಂಡೇ ತಗೊಳ್ತೀನಿ. ನಿನಗಿರೋ ಟ್ಯಾಲೆಂಟ್ಗೆ ಕೆಲಸ ಸಿಗತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡ್ತೀನಿ. ಹೌದು, ನಿನಗೆ ಬುಕ್ ಕಳ್ಸಿದ್ ಯಾರು ಅಂತ ಗೊತ್ತಾಯ್ತಾ? ಇಲ್ವೇ, ಯಾರು ಅಂತ ಇನ್ನೂ ಗೊತ್ತಿಲ್ಲ, ನಾನು ಹುಡುಕ್ತಾನೆ ಇದ್ದೀನಿ. ಟ್ರೈ ಮಾಡು, ಸಿಕ್ಕೇ ಸಿಗ್ತಾನೆ. ಯಾಕ್ ಜಾ ದುಡ್ಡು? ದುಡ್ಡು ತೆಗಿದ ಯಾಜ್ಜ ಈಗ ದುಡ್ಡು ಅವೆಲ್ಲ ಕೇಳ್ಬೇಡ, ನೀ ತೆಗಿ ದುಡ್ಡು. ಮತ್ತೆ ನನ್ ಮಗ ಎಲ್ಲ ಹೋದ್ರು ಅಲ್ಲೇ ಬಂದು ಒಕ್ಕರ್ಸ್ಕೊಳ್ತಾನೆ. ನೀ ಸುಮ್ಕೆ ಕೊಡ್ಜ, ಇಲ್ಲಿ ನೂರು ಬನ್ನಾರು ಕೊಡ್ಜ. ಓ ನೀ ತೆಗಿದ ದುಡ್ಡು? ಜೋ ಪಾಂಡು ಕಷ್ಟಪಟ್ಟು ದುಡಿತಾನೋ, ನಮ್ಗೆಲ್ಲ ಕೊಟ್ಟು ಕೊಟ್ಟು ಮಠ ಸೇರ್ಕೊಳ್ತಾನೆ. ಏನು ಆಯ್ಕಿಲ್ಲ, ಸುಮ್ಕೆ ಕೊಡ್ದ. ನನ್ ಮಗನೆ, ನೀನ್ ಹಿಂಗ್ ಕೇಳಿದ್ರೆ ಕೊಡಕ್ಕಿಲ್ಲ ಕಳ್ಳ, ನನಗ್ ಗೊತ್ತು ನಿಂತ ಹೆಂಗ್ ತಗೋಬೇಕು ಅಂತ. ಎದಳ ಮೇಕೆ ಜೋರಂಗ ಇಲ್ಲ ನೋಡ್ದ, ನನ್ನ ಮಗನ ಹತ್ರ ಬೇಡ ಕಜ್ಜ.
ಇದ್ಯಾಕೆ ಕುಮಾರ ಏನಾಯ್ತ ನಂಗೆ ಗೊತ್ತಿತ್ತು ಏನೋ ಆಯ್ತದೆ ಅಂತ ನನ್ ಮಗ ಒಳಗಡೆ ಏನು ಹಾಕಿಲ್ಲ ಕಜ್ಜ ನನ್ ಕೈ ಸುಟ್ಟೋಯ್ತು ನಮ್ಮಪ್ಪ ನಮ್ಮವ್ವ ಕೆಲ್ಸಕ್ಕೆ ಸೇರ್ಸವ್ರೆ ಮಗ ಮನೆಗೆ ಅಷ್ಟೋ ಇಷ್ಟೋ ದುಡ್ಡು ಕಳಿಸ್ಲಿ ಅಂತ ನಾನಿಲ್ಲಿ ಹುಡುಗಿಗೆ ಬುಕ್ಕು ದುಡ್ಡು ಅಂತ ಕಳಿಸ್ತಾ ಇದ್ದೀನಿ ಮನೇಲಿ ಅಪ್ಪ ಅವ್ವ ದುಡ್ಡು ಕೇಳಿದ್ರೆ ಮಾತ್ರ ದುಡ್ಡು ಬೇಕು ಅಂದ್ರೆ ಕಳಿಸಲ್ಲ ಆದ್ರೆ ಹುಡುಗಿಗೆ ದುಡ್ಡೆಲ್ಲ ಕೊಟ್ಟು ಕಳ್ಕೊತಾ ಇದ್ದೀನಿ ಆಹ್ ಲೋಕದ ನಿಯಮನೇ ಇಷ್ಟು ಇದ್ರ ಜೊತೆಗೆ ಆ ನಾಲ್ಕು ದರಿದ್ರ ನನ್ನ ಮಕ್ಕಳ ಗ್ರಹಗಳಿಗೆ ಬೇರೆ ಖರ್ಚು ವೈಜಯಂತಿ ಯಾರು ನಾನೇ ನಿಮ್ಗೊಂದು ಮನೆ ಆರ್ಡರ್ ಬಂದಿದೆ ನನಗ ಯಾರು ಯಾತೆ ಲೆಟರು ಗೊತ್ತಿಲ್ಲಕ್ಕ ಅಡ್ರೆಸ್ ಇಲ್ವಾ ಫ್ರಮ್ ಅಡ್ರೆಸ್ಸೇ ಇಲ್ಲ ಪ್ರಿಯ ವೈಜಯಂತಿ ನಿನಗೆ ಎಕ್ಸಾಮ್ ಫೀಸ್ಗೆ ಹಣ ಹೊಂದುತ್ತಿಲ್ಲ ಎಂದು ತಿಳಿಯಿತು ಕೂಡಲೇ ಕಳುಹಿಸಿದ್ದೇನೆ ನಿಮಗೆ ನಾನು ಯಾರು ಎಂದು ತಿಳಿದುಕೊಳ್ಳುವ ತವಕ ಹಾಗೆಯೇ ನೋಡುವ ತವಕ ನಿಮ್ಮ ತವಕವನ್ನು ತೀರಿಸಲೆಂದು ನಾನು ನಾಳೆ ನಿಮ್ಮ ಮನೆಯ ಮುಂದೆ ಬಿಳಿ ಟೀ ಶರ್ಟ್ ಹಾಕಿಕೊಂಡು ಬರುತ್ತೇನೆ ಶರ್ಟಿನ ಮೇಲೆ ಕೆಂಪು ಹೃದಯ ಅರಿಶಿನ ಹೃದಯದ ಚಿತ್ರವಿರುತ್ತದೆ ನೀವೇ ಬಂದು ಕೆಂಪು ಹೃದಯವನ್ನು ಮುಟ್ಟಿದರೆ ಅದು ಪ್ರೀತಿ ಎಂದರ್ಥ ಅರಿಶಿನ ಹೃದಯವನ್ನು ಮುಟ್ಟಿದರೆ ಕೆಂಡೆಂದು ಅರ್ಥ ಇಂತಿ ನಿಮ್ಮವ ಅಯ್ಯೋ ಅಕ್ಕ ಅವತ್ತು ಬುಕ್ ಕಳಿಸಿದ್ರಲ್ಲ ಅವರು ಎಕ್ಸಾಮ್ ಫೀಸ್ಗೆ ದುಡ್ಡು ಕಳಿಸಿದ್ದಾರೆ ಮರಿಯಾಗಿ ನಿಂತ್ಕೊಂಡು ಇಷ್ಟೊಂದು ಸಹಾಯ ಮಾಡ್ತಿದಾರಲ್ಲ ಅವ್ರು ಯಾರು ಅಂತ ಏನೋ ಅಪ್ಪ ನಿನ್ ಲೆಟ್ರೋ ನಿನ್ ಪುಸ್ತಕನೋ ಒಂದು ಅರ್ಥ ಆಗಲ್ಲ ಛೇ ನಾಳೆ ಗೊತ್ತೇ ಗೊತ್ತಾಗಲ್ಲ ನಗು ತೊಡು ಕೋತಿ ಥರ ಜೀವಿ ಕೈಯಾಕಿದ ಕೈಯೆಲ್ಲ ಸುಟ್ಟೋಯ್ತು ವಾಸನೆ ಹೊಡಿತೈತೆ ಈಗ ಗೊತ್ತಾಯ್ತಲ್ಲ ಬೆಳಗ್ಗೆ ದುಡ್ಡು ತೊಂಡಿದ್ ಯಾಕೆ ಅಂತ ನಮ್ ಜೋಡ ನಾವ್ ತಿನ್ನಕ್ಕೆ ಇವನ ಹತ್ರ ಪರ್ಮಿಷನ್ ತಗೊಂಡಂಗೆ ಕಾಶಿಯಿಂದ ಪುಣ್ಯಾವ ನಮ್ ಕಾಸಲ್ ನಮ್ಗ್ ತಂದ್ಕೊಟ್ಟಂಗೆ ನೀನ್ ಹಂಗೆ ತಿಳ್ಕೊ ನೀ ಸುರೋಜ್ ಕಳಿ ಅಯ್ಯೋ ಅಪಾಪೋಲ್ಗಳ ಮನೆಯ ಬಾರ್ ಮಾಡ್ಕೊಂಡ್ಬಿಟ್ಟಿರಲ್ಲ ಗೋಪಾಲಯ್ಯ ನೋಡಿದ್ರೆ ಓಡಿಸ್ಬಿಡ್ತಾ ನಡ್ರಜ ಅವನ್ಗೊಂದ್ ಪೆಕ್ ಕೊಟ್ರಾತು ಜೋ ಪಾಂಡೋ ನಾವ್ ನಿನ್ ಫ್ರೆಂಡ್ಸು ಕುಡಿಯೋದಿಕ್ ಇಷ್ಟೆಲ್ಲ ಕೇಳ್ಕೋಬೇಕಾ ನಿಂಗೆ ಇಷ್ಟೆಲ್ಲ ಅಂದ್ರೆ ಹೇಳು ಅರಿ ಈಗ್ಲೇ ಮನೆ ಬಿಟ್ಟೋಯ್ತಾನೆ ಏನ್ ಜಾರೇ ಲತ್ತೆ ನನ್ ಮಗನೇ ಅಯ್ಯೋ ಬುಡತವ್ವ ಸದರ ಕೋಟ್ರೆ ಕೋಟೆ ಮೇಲೆ ಅದ್ ಕುತ್ಕೊಂಡಂತೆ ಓ ನೀವು ಬರೀ ಬಾಯಿ ಮಾತನ್ನ ಹೇಳಿದ್ರೆ ಅರ್ಥ ಆಯ್ಕಿಲ್ಲ ಒಳಗೋಗಿ ದಡಿ ತಗೊಂಬಂದು ದಬ 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 ಬಾರ್ಸರ್ ಅರ್ಥ ಆಯ್ತದೆ ಇದೇನು ಮನೆಯ ತೋಡ್ದಪ್ಪನ ಚತ್ರನ ನನ್ನ ಮಕ್ಕಳ ಹತ್ರ ತಿಂತಾಡಿ ದಡಿಯ ಮಮತೆ ಬಂದು ಬಳಗ ಊರವರು ನೆಂಟ್ರು ಇಷ್ಟ್ರು ಇವೆಲ್ಲ ಪುತ್ಕು ಬಂದಕಾಯ್ ಹೌದು ಕುಡಿಯಕ್ಕೂ ಬಿಡಕ್ಕಿಲ್ಲ ನನ್ ಮಗ ಇದ್ಯಾಕ ಜಮ್ಮನೆ ತಿರುಗ್ತೈತೆ ಓ ಈ ನನ್ ಮಗನ್ ನೆತ್ತಿಗೆ ಏರ್ಬಿಡ್ತು ಯಾವ್ದಕ್ಕೂ ನಾನು ಹೋಗಿ ಮಲಗ್ತೀನಿ ಏ ವೈಜಂತಿ ಬರ್ತಾ ಇದ್ದಾಳು ಅಯ್ಯೋ ನಡ್ರಜ ಅವಳು ಹೋದ್ಮಕ್ಕೆ ಕುಡಿಯವ ಹ್ಮ್ ಬಿಸಾಕ್ಬಿಡು ಎಲ್ಲ ಕಟಾಯಿಸ್ಬಿಟ್ಟವ್ರೆ ಓ ನನ್ ಕಂಡ್ರೆ ಭಯ ಆಯ್ತೆ ಅಂತ ಆಯ್ತು ಹಂಗೆ ಇರ್ಬೇಕು ಇಲ್ಲ ಅಂದ್ರೆ ಒತ್ತಿಸ್ಕೊಂಬಂದು ಒಲೆ ಮುಂದ್ಕೆ ಅಂತ ಆಗ್ಬಿಡ್ತದೆ ಅಡಕಸ್ಬಿ ನನ್ನ ಮಕ್ಕಳು ತಂದು ಏನೇನ ತನ್ಕಂಡವೇ ತಲೆಗೆ ಎರಡು ಅಕ್ಷರ ಹೋಗದೆ ಹೋದ್ರು ಕಿಕ್ ಮಾತ್ರ ಬೇಕು ಬೊಡ್ಡೆ ತೋಕೆ ಓಹ್ ಎಂತೆಂತ ವೆರೈಟಿ ಎಲ್ಲ ಇಟ್ಕೊಂಡ್ ಬಂದ್ಬಿಟ್ಟಾರಲ್ಲಪ್ಪ ವಾಸನೆ ಒಕ್ಕೋಕೋನ ಬೇರೆ ಕೇಳು ನಾಲ್ಗೆನಲ್ಲಿ ರಾಮಂತ್ರ ಕುಡಿಯೋದು ರಂತೀರ್ಥ ಆಚಾರ ವಿಚಾರ ಇಲ್ದೆ ವಿದ್ಯೆ ಹೇಳ್ಕೊಡೋ ಗುರುಗಳಾಗಿ ಎಲ್ಲ ಅನಾಚಾರದ ಕೆಲ್ಸನೆ ಮಾಡ್ತಿರಲ್ರಿ ಮನೆನ ಮಂತ್ರಾಲಯ ಅಂತಾರೆ ನೀವು ಬಾರಾಲಯ ಮಾಡ್ಕೊಂಡಿದ್ದೀರಾ ನಿಮ್ಮಂಥವ್ರಿದ್ರೆ ಸುತ್ತಮುತ್ತ ಇರೋ ನಮ್ಮಂಥವ್ರಿಗೂ ಕೆಟ್ಟ ಹೆಸರು ಪಾಂಡು ಪಾಂಡುರಂಗನ್ ದೇವಸ್ಥಾನಕ್ಕೆ ಹೋಗ್ಬತ್ತೀವ ಇದು ಸೇರಿದ್ರೆ ನಾಲ್ಕು ವಾರ ಕಂಪ್ಲೀಟ್ ಆಯ್ತದೆ ಬತ್ತೀವೋ ಹಲೋ ವೈಜಯಂತಿ ಏನ್ ಈ ಕಡೆ ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಆಮೇಲೆ ಮಾತಾಡೋಣ ಲೋ ರಂಗಾರಿ ವಿಟ್ಲ ಬೇಗ ಬರ್ರಜ ಬರ್ತಿ ಪಾಂಡು ಬರ್ತೀವಿ ನೋಡ್ರಿ ದೇವ್ರು ಅಂದ್ರೆ ಎಷ್ಟೊಂದು ಭಯ ಭಕ್ತಿ ಅಯ್ಯ ಅವ್ರೆ ನೋಡ್ ಕಲ್ತ್ಕೊಳ್ಳಿ ಓ
ಇವತ್ತು ನನ್ನ ಬದುಕಿನಲ್ಲಿ ಎಂತಹ ಅಪೂರ್ವ ದಿವಸ. ಇವತ್ತು ವೈಜಯಂತಿಗೆ ನಾನೇ ಅವಳು ದುಡ್ಡು ಕಳಿಸಿದ್ದು, ಬುಕ್ ಕಳಿಸಿದ್ದು ಅಂತ ಎಲ್ಲ ಕ್ಲಿಯರ್ ಆಗುತ್ತೆ. ಆಹಾ, ಒಳಗಿಟ್ಟಿರೋ ಆ ರೆಡ್ ಹಾರ್ಟ್ ಟೀ ಶರ್ಟ್ ಹಾಕೊಂಡು, ಕ್ರಾಪ್ ಹಚ್ಕೊಂಡು, ಸೆಂಟ್ ಹಾಕೊಂಡು ಸೈಲಾಗ ಅವಳು ಮುಂದೆ ಹೋಗಿ ಇರೋ ತರ ಒಂದ್ ಸರ್ತಿ ಸ್ಪೆಷಲ್ ಆಗಿ ಹೇಳ್ಬೇಕಾ, ನನ್ನ ಮಕ್ಕಳು ನನ್ನ ಕಷ್ಟ ಕೊಡಕ್ಕೆ ಉಟ್ಬಿಟ್ಟವ್ರೆ. ಬೆಳಿಗ್ಗೆ ಬೆಳಿಗ್ಗೆ ಎಂತ ಸ್ವೀಟ್ ಮಾಡಲಿ ಪಾಂಡು, ನನ್ ಕಾಲೇಜ್ ಹೋಗ್ಬಿಡ್ತೀನಿ ಕಜಾ. ಅಯ್ಯ ನೀನ್ ಹಾಳಾಗ ಹೋಗಪ್ಪ, ಇವನ್ ಯಾಕಪ್ಪ ಹಾಕೊಂಡಿದ್ದಾರೆ. ಹೌದು ನಾನೇ. ನೀವ್ ಇಷ್ಟ ನನ್ನ ಹತ್ರ ಕಣ್ಣ ಮುಚ್ಚಾಲೆ ಆಡ್ತಿದ್ರಾ? ನಾನ್ ಯಾವಾಗ್ಲೂ ಹಾಗೆ ಕಣ್ಣ ಮುಚ್ಚಾಲೆ ಆಡ್ತೀನಿ. ಅಯ್ಯೋ, ನೀವು ತುಂಬಾ ಒಳ್ಳೆಯವರು ರೀ. ಅದನ್ನ ನಾನಾಗಿ ನಾನೇ ಹೇಳಲ್ಲ, ಬೇರೆಯವರು ಗುರುತಿಸ್ಬೇಕು. ಅಯ್ಯೋ, ಅವಳು ಕೇಳ್ತಾ ಇರೋದಕ್ಕೂ ಇವನ್ ಹೇಳ್ತಾ ಇರೋದಕ್ಕೂ ಒಳ್ಳೆ ಟಾರ್ ರೋಡ್ ಮೇಲೆ ಟ್ರೈನ್ ಹೋಗ್ತಾ ಇರೋ ಹಾಗಿದೆ. ಅಯ್ಯೋ, ರೆಡ್ ಹಾರ್ಟ್ ಬಿಟ್ಬಿಡ್ತಾಳಲ್ಲಪ್ಪ. ವರ ನನ್ ಮಗನೇ ತಪಸ್ ಮಾಡ್ದ ನಾನ್ ಕಣ, ವರ ನಿನಗ್ ಸಿಗ್ತಾ ಇದೆಯಲ್ಲೋ. ಇದಕ್ಕೆಲ್ಲ ನನ್ ಎರಡು ಹೊಟ್ಟೆ ಕಾರಣ. ಹೋಗೋಣವಾ? ಓಕೆ, ನಾನ್ ರೆಡಿ. ಈ ನನ್ ಮಗ ಕುಮಾರ ಹುಡುಗಿ ಇರು ಅಂದ್ರೆ ಜೊಲ್ ಸೋರಿಸ್ತಾನೆ. ಇನ್ ತಾನಾಗೆ ಬಂದು ಹುಡುಗಿನ ಬಿಡ್ತಾನ? ಬಿಡಲ್ಲ. ಇಬ್ರು ಡಿಯೋಟ್ ಆಡಕ್ ಹೋಗಿರ್ಬೇಕು. ಇಲ್ಲ, ನಾನು ಅವ್ರು ಡಿಯೋಟ್ ಆಡಕ್ ಬಿಡ್ತೀನ. ಇಲ್ಲ, ನಾನು ಕೆಡಿಸ್ತೀನಿ. ಕುಮಾರ ಹೋಗಲ್ಲ.
ನಂಬು ನನ್ನನು ಇವನು ಸುಳ್ಳನು ದೂರ ಕಳಿಸು ನೀ ನಮ್ಮ ಪ್ರೀತಿಗೆ ಕಟ್ಟಿ ಕೊಡುವೆನು ರಾಜಮಹಲನು ಪ್ರೇಮದ ಮಹಲಿನ ಒಳಗಡೆ ನಾವು ನೆರೆದು ಹೋಗುವ ಸುಳ್ಳು ಪ್ರೇಮಿ ಸಾವಿನ ದುಃಖ ತುಂಬಿದೆ ತಾಜು ಮಹಲಲ್ಲಿ ಹೋಗಿ ಮಾತಿಗೆ ಶರಣು ಹೋಗದೆ ಕೊಲ್ಲು ಅವನನು ಈಗಲೇ ಗೋರಿಯ ಕಟ್ಟಲು ನಿನಗೆ ಕೆಚ್ಚು ಹಾಕಿದೆ ನನಗಾಗಿಯೇ ಈ ಜನ್ಮವು ಮರೆವೆನೆ ಚಿನ್ನ ನಾ ಬಿಡುವೆನೆ ನಿನ್ನ ಎಲ್ಲ ನನಗಾಗಿಯೇ ಇವಳಂದರು ಇವಳಿಗಾಗಿಯೇ ಈ ಜನ್ಮವು ಸಿಕ್ಕಿದುವೆ ನಿನ್ನ ನಾ ಕಟ್ಟಿದುವೆ ನಿನ್ನ ಸವಾಸ್ ನಂಗೆ ಹೇಳ್ಬೇಡ ಯಾವ ಪಾಂಡೋ ಯಾವ ಪಾಂಡೋ ಕುಮಾರ ಬಂದೆ ಜಾ ಕಾಲೆ ತಮ್ಮ ಕಾಣ್ಲಿಲ್ಲ ಅಮ್ಮ ಯಾರ ಮನೆ ಹಾಳು ಮಾಡಕ್ ಹೋಗೋ ಪೊಟ್ಟ ಆಯ್ತಾ ಯಾರು ಗೊತ್ತು ನೀನ್ ಯಾಕೆ ರಜಾ ಹಾಕಿದೆ ಮುಟ್ಟಾಗಿ ಅವ್ನು ಯಾಕೆ ಏನದೇ ಯಾಕೆ ನಾಯಿ ಆಡ್ದಂಗ ಗಾಡಿಯೇ ಬದ್ದು ಬಿಡ್ತೀನಿ ಮಸ್ಕಿಲ್ ನನ್ನ ಮಗನೇ ನರಿ ರಂಗ ರಂಗ ಎಲ್ಲೋಗಿದ್ಯಾ ಕಾಲೇಜ್ ಬರ್ದೆ ನಿಮ್ಗೆಲ್ಲ ಒಂದು ಸಂತೋಷದ ವಿಷಯ ಹೇಳ್ಬೇಕಂಜ ಅದೇನ್ ಹೇಳ್ ಸಾಯಿ ನನಗೆ ಒಂದು ಹುಡುಗಿ ಸಿಕ್ತು ಸಿಕ್ತ ಹುಡುಗಿ ಏನು ರೋಡ್ ನಲ್ಲಿ ಬಿದ್ದರು ಹಳೆ ಪೇಪರ್ ರಜಾ ಅದೆಲ್ಲ ಕಜ್ಜ ಒಂದ್ ಹುಡುಗಿ ಜೊತೆ ಹೋಗಿದ್ದೆ ಹಂಗೇಳು ನಾನು ಅವಳು ಆಟೋದಲ್ಲಿ ಸೀದಾ ಶಾಂತಿ ಸಾಗರ್ ಹೋದ್ವಾ ಆಟೋ ದುಡ್ಡಿನ ಕೊಟ್ಟ ಅವಳು ಕೊಟ್ಲ ಅವಳೇ ಕೊಟ್ಲು ಹೋಟ್ಲು ಬಿಲ್ ಅವಳೇ ಕೊಟ್ಟಿರ್ ನಿಮ್ಮ ವರ್ಷ ಅಂತಮ್ಮ ಇಬ್ರು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ತಾ ಐಸ್ ಕ್ರೀಮ್ ನಾ ಅವಳು ನನಗ್ ತಿನ್ನಿಸ್ತಾ ಇದ್ಲು ನಾನು ಅವಳಿಗೆ ತಿನ್ನಿಸ್ತಾ ಇದ್ದೆ ನೋಡ ಬೀದಿದ್ರು ತಿಂದಿರ್ತೀರಿ ಕಣ ಹೇಳು ಆಮೇಲೆ ಹಾಗೇ ತಿಂತಾ ಇದ್ವಿ ಇನ್ನೇನು ಒಬ್ರಿಗೊಬ್ರು ಮುಖಾನ ಹತ್ರಕ್ಕೆ ಸೇರಿಸ್ಬೇಕು 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 ಅಷ್ಟರಲ್ಲಿ ಸಪ್ಲೈರ್ ಬಂದ್ ಕೆಡಿಸ್ಬಿಟ್ಟ ಸಪ್ಲೈರ್ ಬಂದ್ ಕೆಡಿಸ್ಬಿಟ್ನ ಏ ಬಿಲ್ ಕೊಟ್ಟ ಅಂದೆ ಅಲ್ಲಿಂದ ಸೀದಾ ಲಾಲ್ ಬಾಗ್ ಹೋದ್ವಾ ಮುಂದು ಕೇಳ್ಜ ಯಾವ ಹೆಚ್ಚು ಖಾಲಿ ಇರ್ಲಿಲ್ಲ ಮೂಕನ್ ಹೇಳ್ಜ ಹೊಸ ಪೂರ್ತಿ ಲವರ್ ಸೀಸನ್ ಅಲ್ವಾ ಖಾಲಿ ಇರಕ್ಕಿಲ್ಲ ಕಂಟೂನಿ ಕಂಟೂನಿ ಯಾರು ಬರ್ದಿರೋ ಜಾಗದಲ್ಲಿ ಹೋಗಿ ಕೂತ್ವಿ ಆಮೇಲೆ 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 ಮಕ್ಕಳ ಸುಮ್ಮನೆ ಇದ್ರೆ ಸರಿ ಇಲ್ಲ ಅಂದ್ರೆ ಒಬ್ಬೊಬ್ಬರು ಬ್ಲೇಡ್ ತಗೊಂಡು ಕತ್ತರಿಸ್ಬಿಡ್ತೀನಿ ಅಯ್ಯೋ ಟೆನ್ಷನ್ ತುದಿಗೆ ಬಂದ್ ನಿಂತ್ಕೊಂಡ್ಬಿಟ್ಟದೆ ಆಮೇಲೆ ಸಾಯಿಸುವಂತೆ ನೀ ಹೇಳ್ಜ ಆಮೇಲೆ ಆಮೇಲೆ ಅಯ್ಯೋ ನಾಚಿಕೆ ಆಗಿ ಹೇಳ್ಜ ಅಯ್ಯೋ ಬಟ್ಟೆ ತದೆ ಮಾಡ್ದೊಂದು ಟೆನ್ಷನ್ ಗಿನ್ನ ನಿನ್ ಟೆನ್ಷನ್ ನೋಡಕ್ ಆಯ್ತಲ್ಲೋ ನೀನ್ ಮುಂದುವರ್ಸ್ ಹೇಳ್ಜ ಆಮೇಲೆ ಆಮೇಲೆ ದಬ್ಬಾ ನನ್ನ ಮಕ್ಕಳ ಆಮೇಲೆ ಅಂತೆ ಆಮೇಲೆ ಏನಿ ನನ್ನ ಮಗ ಭಜನೆ ಮಾಡ್ತಾವನೆ ಇವರೆಲ್ಲ ಭಯೋಭಕ್ತಿಯಿಂದ ಕೇಳ್ತಾ ಅವ್ರೆ ಆ ಈ ನನ್ನ ಮಗ ಏನು ಬಹಳ ದೊಡ್ಡ ಮನುಷ್ಯ ಕಾಶಿಗೆ ಹೋಗಿದ್ ಬಂದಂಗೆ ಹೆಂಗು ಹೆಂಗು ಬಂದೆ ಅಂತ ಅರ್ಕತೆ ಮಾಡ್ತಾವನೆ ಇವರೆಲ್ಲ ಅಂತ ಜೋಲ್ ಸುರಿಸ್ಕೊಂಡು ಆಹಾ ಮುಖ ನೋಡು ನನ್ನ ಮಗನೇ ಆಮೇಲೆ ಅಂದ್ರೆ ಜಾಡ್ತೀನಿ ನಿನ್ನ ಅಂಕಲ್ ಓ ಭಾರತಮ್ಮ ಏನ್ ಸಮಾಚಾರ ಆಂಟಿ ಇಲ್ವಾ ಯಾಕ ಯಾವ್ದಾರು ಹುಡುಗಿ ಕರ್ಕ ಮುಂದೇನು ಯಾವ ಹುಡುಗಿ ಏನಿಲ್ಲ ಬಿಡು ಏನಿಲ್ಲ ಆಂಟಿ ಅಂದಲ್ಲ ಅದಕ್ಕಂಗಂದೆ ಅಂಕಲ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಮಾತಾಡು ಇಲ್ಲಿ ಮಾತಾಡಕ್ ಆಗಲ್ಲ ಅಂಕಲ್ ಯಾಕ ಆಂಟಿ ಅದಾಳೆ ಅಂತಾನ ಏ ಅವಳು ಒಳಗದಾಳ ನೀನೇನ್ ಚಿಂತೆ ಮಾಡ್ಬೇಡ ಮಾತಾಡು ಮಾತಾಡಲ್ಲ ಅಂಕಲ್ ಅದು ಸಸ್ಪೆನ್ಸ್ ಸಸ್ಪೆನ್ಸ್ ಹಂಗಂದ್ರ ನನ್ನ ನೀ ಒಂದು ಜಾಗ ಕರ್ಕೊಂಡು ಹೋಗ್ಬೇಕು ನೋಡತ್ತಮ್ಮ ಜೀವನದ ಸಮಸ್ಯೆ ಅಂತಂದ ಮ್ಯಾಲೆ ಎಣ್ಣಿ ಹಾಕೋತ ಮಾತಾಡ್ಬೇಕು ನೋಡತ್ತಮ್ಮ ಅಂಕಲ್ ನನಗಿದೆಲ್ಲ ಅಭ್ಯಾಸ ಇಲ್ಲ ಅಂಕಲ್ ಪ್ಲೀಸ್ ಅಯ್ಯೋ ಈಗಿನ ಕಾಲದಾಗ ಹೆಣ್ಣು ಮಕ್ಕಳು ಎಣ್ಣಿ ಹೊಡಿತಾರ ಅಂತದ್ರಾಗ ನೀ ಗಂಡು ಮಗ ಅದಿ ಎತ್ತ ಎತ್ತ ಏ ಎತ್ತಮ್ಮ ಏ ತಗತ್ತಮ್ಮ ಏತ ಬೇಡ ಅಂಕಲ್ ನಂಗೆ ಒಂಥರ ಆಗುತ್ತೆ ಏ ಕುಡಿಯತ್ತಮ್ಮ ಕುಡಿ ಅಯ್ಯೋ ಬುಡಿ ಮೆಲ್ಲಿಗೆ ಮೆಲ್ಲಿಗೆ ಹಂಗೆ ಹಾ
ಚಲೋ ಇರ್ತದೆ ತಮ್ಮ. ಗೋಪಾಲ ನಾನು ವೈಜಯಂತಿನ ಲವ್ ಮಾಡ್ತಾ ಇದ್ದೀನಿ. ಮಾಡು ಯಾರು ಬೇಡ ಅಂದರೆ? ಆದ್ರೆ ಅವಳು ನನ್ ಲವ್ ಮಾಡ್ತಾ ಇಲ್ಲ. ನೀವು ನೀವು ನನಗೆ ಸಹಾಯ ಮಾಡ್ಬೇಕು. ಅಂದ್ರ ನನ್ನೇನ್ ನೀ ಬ್ರೋಕರ್ ಮಾಡ್ಕೊಂಡಿದ್ಯ ಹೆಂಗ? ನಾನು ಹೇಳಿದ್ದು ನಾನ್ ಅವಳ ಲವ್ ಮಾಡ್ತಾ ಇದ್ದೀನಿ. ಆತಪ್ಪ ನೀನ್ ಅವಳನ್ನ ಲವ್ ಮಾಡಕತ್ತೇನು? ರೇ ಮಾಡಕತ್ತಿಲ್ರಿ, ಮಾಡ್ತಾ ಇದ್ದೀನಿ. ಅದೇ ಲವ್ ಮಾಡಕತ್ತೇನು? ರೇ ಮಾಡಕತ್ತಿಲ್ರಿ, ಮಾಡ್ತಾ ಇದ್ದೀನಿ. ಹೌದಪ್ಪ, ಈಗೇನು ನೀನ್ ಅವಳ ಜೋಡಿ ಮಾತಾಡ್ಬೇಕು? ಹೌದಲ್ಲೋ? ಹೌದಲ್ಲೇ. ಕುಂದ್ರ ಕುಂದ್ರ ಲೇ ಗೋಪಾಲ, ನೀನ್ ಎಷ್ಟು ಬೇಕಾದ್ರೂ ಕುಡಿ, ನೀನ್ ಕುಡ್ದು ಕುಡ್ದು ಸಾಯಿ. ಆದ್ರೆ ನನ್ ಡಾರ್ಲಿಂಗ್ ವೈಜಯಂತಿ ಮಾತ್ರ ಸಿಗ್ಬೇಕು ಅಷ್ಟೇ. ನನ್ಗೆ ಹೇಳಕ್ ಬರ್ಬೇಡ, ನೀನು ನಾನು ಕೂತ್ಕೊಂಡೆ ಮಾತಾಡ್ತಾರೆ. ಅದು ನೋಡು ನೀನ್ ಅಡ ಜಿಪ್ಪಳ್ಳಲ್ ಮಗ, ಲೇ ನಿನ್ ನೆಂಟಿಗೆ ಒಡವೆ ಸೀರೆ ಎಲ್ಲ ಆಯ್ಕೆನ್ ಗೀವ್. ಆದ್ರೆ ವೈಜಯಂತಿ ಅವನ್ ಜೋಡಿ ಬೇಡ. ಅವ್ನ ನೂರ ಎತ್ ಮಾಡಿರೋ ಇನ್ನೂರು ರೇಪ್ ಮಾಡ್ಯಾನ, ಅವನ್ ಜೋಡಿ ಬೇಡ. ನಾನ್ ಸಾಕಿದ ನಾಯಿ ನನ್ ಮಗ, ನೀನು ನನ್ನ ಕೊಲೆ ಮಾಡ್ತೀಯ. ಕೊಲೆ? ನಿನ್ ಅಡ್ರೆಸ್ ಯಾವ್ದ? ನನ್ನ ಮಗನ ನನ್ನ ಡ್ರೆಸ್ ಹಾಕೊಂಡು ಹೋಗಿ ನನ್ನ ಲವರ್ನ ಪಟಾಯಿಸಿ ಈಗ ನನ್ನೇ ಅಡ್ರೆಸ್ ಯಾವ್ದು ಅಂತ ಕೇಳ್ತೀಯ? ಮಗನೇ ಒಬ್ಬನೇ ಇದ್ದೀನಿ, ರೇಜರು ಲಾಂಗ್ ಬೇರೆ ತಂದಿಲ್ಲ ಮಗನೇ, ಇನ್ನೊಂದ್ಸಲಿ ಮಡ್ಕೋತೀನಿ ನಿಂಗೆ ಐತೆ. ನನ್ನ ಲವರ್ನ ಪಟಾಯಿಸ್ಬಿಡ್ತೀನ, ನಿನ್ನ ಅಜ್ಜನೆಲ್ಲ ಎತ್ತು ಬಿಡ್ತೀನಿ. ಗೋಪಾಲಯ್ಯ ನಾನು ಹೇಳಿದ ಮಾತನ್ನ ಸರಿಯಾಗಿ ಕೇಳಿಸ್ಕೋ. ನಾನು ಹೇಳಿದ ಮಾತನ್ನೆಲ್ಲ ವೈಜಯಂತಿಗೆ ಹೇಳ್ಬೇಕು, ಸರಿಯಾಗಿ ಸೆಟಪ್ ಮಾಡಿಸ್ಬೇಕು. ನೋಡಪ್ಪ ನಿಂಗೆ ಒಂದು ಮಾತಾಡ್ತೀನಿ, ವೈಜಯಂತಿ ಪುರದಲ್ಲಿ ನಾವು ಹೋಗ್ಬಿಡ್ಬೇಕು, ಇಲ್ಲಾಂದ್ರೆ ಮಾಡಿರೋ ಪ್ಲಾನ್ ಎಲ್ಲ ಅಡ್ಡ ಮಾರನ್ ಬಿಡುತ್ತ. ಅಷ್ಟು ಹೋಗ್ಬಿಡ್ತೀನಿ, ನೀನು ಹೋಗ್ಬಿಡು. ಅಂಕಲ್ ಇಷ್ಟೊತ್ತಲ್ಲಿ ನಮ್ಮನೆಗ್ ಬರ್ತಿದ್ದೀರಾ? ಇದು ನಿಮ್ಮನೆನ ಕುಡ್ಕೊಂಡ್ ಬರ್ತಿದ್ದೀರಾ? ಇಲ್ಲವೇ ಬೇಡ ಬೇಡ ಅಂದ್ರು ಅವ ಕುಡಿದೇರೇನು ಒಬ್ಬ ಗಂಡ್ಸು ಅಂತಾನ. ಅವ ಇನ್ನೂ ನಿನ್ ಮೇಲೆ ಏನೇನು ಅಂದ ಬಾಯ್ತೈತ ಅಚ್ಚು ಅಲ್ಲ ಕಿವಿತೈತ. ಅಯ್ಯೋ ಅಪ್ಪ ಆಗುದಿಲ್ಲ ಕಣಪ್ಪ. ಇದ್ಯಾಕ ಜಾ ಪಾಂಡು ಹಿಂಗ್ ಹರ್ಚ್ಕೊಳ್ತಾ ಇದೀಯಾ ಅಪ್ಪ ಮಾದೇವ್ರೇ? ಅಯ್ಯೋ ಬಡದೆ ಯಾಕಪ್ಪ? ತಗೊಳಪ್ಪ ಎರಡೇ ಎರಡು ಮಾತಾಡ್ದೆ ಅವಾಗೆ ಶುರು ಆಯ್ತು. ಇದ್ಯಾಕ ಜಾ ಪಾಂಡು ಏನೇನೋ ಮಾತಾಡ್ತಿದ್ದೀಯ? ರಾತ್ರಿ ಲೇಟ್ ಆಗಿ ಬಂದಲ್ಲ, ಎಣ್ಣೆ ಗಿಣ್ಣೆ ಹಾಕ ಬಂದ ಜಾ. ಯಾಕೋ ಗೊತ್ತಿಲ್ಲ ಕಣೋ, ನಮ್ ಕುಂತೂರು ಬೆಟ್ಟ ಬಂತಲ ಮೇಲೆ ಅದು ಕೊಟ್ಬಿಟ್ಟದೆ ಕಣೋ. ಸದ್ಯ ಬಚಾವಾದೆ ಏನೋ ಕಾದಿದೆ ಅನ್ಕೊಂಡೆ. ಮಾತ್ರ ಗೀತ್ರ ಬೇಗ ಚಪಾಂಡು. ಯಾನು ಬೇಡ ಕಣೋ,
ನೀವೆಲ್ಲ ಮುಚ್ಕೊಂಡು ಹೋಗ್ಬಿಟ್ರೆ ನನ್ನ ತಲೆಭಾರ ಹಿಡ್ದೋಯ್ತದೆ. ನೀವು ಹೊಂಟ ಬಿಡ್ರು. ಕುಮಾರನ್ ಬಿಟ್ಟು ಹೋಗೋದಾ? ಬೇಡ ಬೇಡ, ಆ ಪೊಡೆದೇನಾದ್ರು ಇಳಿದ್ರೆ ಆ ಮಹದೇಶ್ವರನ್ ಬೆಟ್ಟ ನಿಮ್ ತಲೆ ಅದಾಯ್ತದೆ. ಬೇಡ, ಅವನು ಬೇಡ, ನೀವು ಬೇಡ, ನೀವೆಲ್ಲ ಮುಚ್ಕೊಂಡು ಹೋಗ್ಬಿಡಲ್ಲ. ಓಡ್ಲ, ಬರ್ತಾ ಇದೆ ಬರ್ತಾ ಇದೆ, ಗ್ರಹ ಬರ್ತಾ ಇದೆ. ಈಗೇನೋ ನನ್ ಕಾದಿದೆ. ರಂಗ ಇಸ್ತ್ರಿ ಪೆಟ್ಟೆ ಅಲ್ಲ. ಅಯ್ಯೋ ಊಟ ಕೆಟ್ಟ ಇಷ್ಟೊತ್ತು ಐರನ್ ಮಾಡ್ತಿದ್ದಲ್ಲ ಜಾ. ನಿನ್ ಜೊತೆಲಿ ತಂದೆ, ನೀನ್ ಹೋಗ್ ತಂದೆ, ನಾನೊಬ್ನೇ ಬರ್ತೀನಿ, ನೀನು ಗೊತ್ತಿತ್ತು ದೊಡ್ಡ ಲತ್ತ ನನ್ ಮಗ ಅಂತ. ನನ್ಗೇನ ಮಾಡ್ತಾ ಗೊತ್ತಿತ್ತು. ಜೋ ಕುಮಾರ ಪಾಂಡ್ರೆ ಅಲ್ಲಿ ಹೇಳ್ತಾನೆ ಡಪ್ಪ ನನ್ನ ಮಕ್ಕಳು ಎಲ್ಲಾ ಗ್ರಹಗಳು ಇಲ್ಲೇ ಮಕ್ಕಳಿಸ್ಕೊಳವಲ್ಲಪ್ಪ. ನಾನು ಯಾಕೆ ರಾತ್ರಿ ಸುಮ್ ಕುಡಿಯಕ್ ಹೋದೆ? ಅದೇನಾರ ಇರ್ಲಿ, ಆ ಗೋಪಾಲಯ್ಯ ನನ್ನ ಬಗ್ಗೆ ವೈಜಯಂತಿ ಹತ್ರ ನನ್ನ ಕಣ್ ಮುಂದೆನೆ ಹೇಳದ್ನಲ್ಲ. ಹೌದು, ಇವತ್ತವಳು ಬಂದೇ ಬರ್ತಾಳೆ, ಇವತ್ತವಳು ಬರ್ತಾಳೆ, ಐ ಲವ್ ಯು ಅಂತಾಳೆ. ಆಗ ನಾನು ಐ ಟೂ ಲವ್ ಯು. ಸಕೆ ಹಂಸವಾದೆ ಗೆಜ್ಜೆ ನಾದಕ್ಕೆ ಪ್ರೇಮ ಶಾಲೆಯದೆಯ ಭೂಮಿ ಓ ಪ್ರೀತಿ ಸಾಲು ಬರೆಯೋ ಪದಗಳಲ್ಲಿ ಕಣ್ಣಲ್ಲಿ ಕಾವ್ಯಾನ ಬರೆಯೋಣ ಬಿಡುವಾಗು ಸರಿಗಮಗಳ ಲಹರಿಯ ಜಾತ್ರೆಯಲ್ಲಿ ಸಂಜೆಯ ಸೂರ್ಯ ಕಿರಣವು
ಈ ಹಣೆಗೆ ಬೊಟ್ಟಾಯ್ತು ಬನವಾಸಿ ಸಾಲಿನ ಹಸಿರು ಗಿರಿಗಳು ಕೈಗಳಿಗೆ ಬಳೆಯಾಯ್ತು ರಾತ್ರಿ ನೀನು ನನ್ನ ಅಡ್ಡದಲ್ಲೇ ಹೊಡೆದ ನಾನಾ ರಾತ್ರಿ ಒಬ್ನೇ ಇದ್ದೆ ಅಂತ ಹೊಡೆದ ಈಗ ನೋಡು ನಾನಾ ಊಟದಾಗ ನಿಂತ ಮನೇಲಿ ಒಂದ್ ಸೊಳ್ಳೆನೂ ಹೊಡೆದಿಲ್ಲ ನಾನು ಏಯ್ ಕುಡ್ದು ಆಯಿಲ್ ಕುಮಾರ್ ಅಂತ ಹವಾನ ಹವಾನ ಅಂದ್ರೇನು ನಮಸ್ಕಾರ ಅಣ್ಣ ಬರ್ತೀನಿ ಏಯ್ ಶರ್ಟ್ ಶರ್ಟ್ ಏನ ನಿಮ್ ಪ್ರಾಬ್ಲಮ್ ಮಗ ಇದ್ದಂಗ ಅವನ್ರಲ್ಲೋ ಇವನು ಇನ್ನೊಂದ್ಸಲಿ ಸರಿಯಾಗಿ ನೋಡ್ಕೊಳ್ಳೋಣ ಬಂದ್ರು ಜೋ ಅಲ್ಲಿ ನೋಡ್ ಜಾ ಪಾಂಡು ಯಾರ ಜೊತೆ ಗುದ್ದಾಡ್ಕೊಂಬತ್ತವನೆ ಜೋ ಪಾಂಡು ಇದೇನ್ ಜಾ ಶರ್ಟ್ ಎಲ್ಲ ಮಣ್ಣಾಗ್ಬಿಟ್ಟದೆ ನನ್ ಹುಡುಕೊಂಡು ಐದ್ ಜನ ರೌಡಿಗಳು ಬಂದಿದ್ರು ಓ ನೀನ್ ದೊಡ್ಡ ಅಂಡರ್ವರ್ಲ್ಡ್ ಡಾನು ನಿನ್ ಹುಡ್ಕೊಂಡ್ ಬಂದ್ಬಿಟ್ರಾ ಓ ಕಣ ಈ ಪಾಂಡು ಅನ್ನೋ ಸಿಂಗಲ್ ಪಾಂಡವನ ಮೇಲೆ ಐದ್ ಜನ ರೌಡಿಗಳು ಬಂದಿದ್ರು ಹಂಗೆ ಒಬ್ಬೊಬ್ಬರಿಗೂ ಪಿಟಾಯಿಸ್ತೆ ನೋಡು ನೀನ್ ಒಬ್ನ ಹೊಡೆದ ಬಿಟ್ಟಿದ ಅಷ್ಟ್ ಕೋಪ ಬಂದಿತ್ತು ನಂಗೆ ಮೈ ಮೇಲೆ ಬಂದಿದ್ನ ಒಂಥರ ಹಂಗೆ ಅಂತ ತಿಳ್ಕೊಂಬರಿ ಹುಷಾರು ಕಜಾ ಆಚೆ ಒಬ್ಬೊಬ್ನ ಓಡಾಡ್ಬೇಡ ಹಿಡ್ದಾಕ್ಬಿಡ್ತಾರೆ ಬೇಕಾದ್ರೆ ಹರಿನು ಇಟ್ಲು ಕರ್ಕೊಂಡು ಹೋಗು ಏನ ಸಹಾಯ ನಿಮ್ ತವ ಹೋಗೋ ಬಡ
ನಿಮ್ ತಾವೇನಾರ ಸಹಾಯ ತಗೊಂಡ್ಬಿಟ್ರೆ ಅಷ್ಟೇ. ಅವ್ರಿಗಿಂತ ದೊಡ್ಡ ರೋಡಿಗಳು ಬಂದ್ಬಿಟ್ರೆ ಅವ್ರ ಅಪ್ಪನ್ ಕರ್ಕೊಂಬರ್ಲಿ. ಏನು ಏನ್ ತಿಳ್ಕೊಂಡಿಯ? ಅಲ್ಲಿ ಮುರಿದ್ ಕೈ ಕೊಟ್ಟಿವ್ನಿ, ಆಮೇಲೆ ಸೊಂಟ ಮುರಿದ್ ಹಾಕ್ಬಿಡ್ತೀನಿ ಅಷ್ಟೇ. ಹಾಯ್ ವೈಜಯಂತಿ. ಅಯ್ಯಯ್ಯೋ ಏನು ರಂಗ ಹರಿ ವಿಠಲ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದಿರಲ್ಲ. ಎಲ್ಲವ ಹೋಗಿದ್ದೆ. ಅಯ್ಯೋ ಮಗು ತರ ಕರಿತಿದ್ಯಲ್ಲ, ಇನ್ನೊಂದ್ಸಲ ಕರಿ. ನಾನ್ ಕೂಗ್ತೀನವ್ವ. ನನ್ ಮುದ್ದು ಕಂದಗಳ ಎಲ್ಲಿ ಪಾಂಡು ಕಾಣ್ತಿಲ್ವಲ್ಲ? ಅವನ್ ಲೇಟ್ ಆಗಿ ಬರ್ತಾನಮ್ಮ. ಯಾಕಮ್ಮ? ಈ ಯಾಕೂ ಇಲ್ಲ, ನಿಮ್ಮೆಲ್ಲರ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದೆ. ತಗೊಳ್ಳಿ, ಬಾಳೆನ್ ತಗೊಳ್ಳಿ, ಒಳ್ಳೇದಾಗ್ಲಿ. ಆಹಾ ಅದ್ಭುತ ಭಾರತ. ಬಾಳೆಹಣ್ಣು ತಿನ್ಬಿಟ್ಟು ಸಿಪ್ಪೆನ ಮನೆ ಮುಂದೆನೆ ಎಸ್ಕತ್ತವೆ. ಇನ್ಯಾವು ನಮ್ಮವೇ ಕಮಂಗಿಗಳು ಹಿಂಗೆಲ್ಲ ಮಾಡೋದು? ಆಹಾ ಬ್ಯಾಸ್ಟರ್ಡ್ಸ್, ಇಡಿಯಟ್ಸ್, ಹೋಪ್ಲೆಸ್ ಫಿಲೋಸ್. ಯಾರೋ ಬಾಳೆಹಣ್ಣು ತಿಂದು ಸಿಪ್ಪೆನ ದಾರಿಲಿ ಬಿಸಾಕಿದ್ರು, ಅದ್ರ ಮೇಲೆ ಕಾಲಿ ಜಾರ್ ಬಿಟ್ಟೆ ಸೊಂಟ ಹೋಯ್ತಮ್ಮ. ಅಯ್ಯಮ್ಮ ನೋಡ್ಕೊಂಡ್ ಬರ್ಬಾರ್ದಿತ್ತ? ಏನ್ ಮಾಡೋದಮ್ಮ? ಅವ್ರ ಅಪ್ಪನ್ ಕರ್ಕೊಂಬರ್ಲಿ. ಏನು ಏನ್ ತಿಳ್ಕೊಂಡಿದ್ರು? ಅವರು ಅಲ್ಲಿ ಮುರಿದ್ ಕೈ ಕೊಟ್ಟಿವ್ನಿ, ಆಮೇಲೆ ಸೊಂಟ ಮುರ್ದ ಹಾಕ್ಬಿಡ್ತೀನಿ ಅಷ್ಟೇ. ಏನ್ರಿ ಹೇಳ್ದಾಗೆ ಮಾಡ್ಬಿಟ್ರಾ? ಅದು ನಮ್ಮ ಕಮಂಗಿಗಳು ಬಾಳೆಹಣ್ಣು ಎಲ್ಲ ತಿನ್ಬಿಟ್ಟು ಸಿಪ್ಪೆನ ರೋಡ್ ಗೆಸ್ಬಿಟ್ಟಿದ್ವು, ಅದನ್ನ ನಾನ್ ತಗೊಂಡು ಪಕ್ಕ ಕೆಸಿತಾ ಇದ್ದೆ. ಯಾಕ್ರಿ ನಮ್ ತಂದೆ ಹಿಂಸೆ ಕೊಡ್ತೀರಾ? ತುಂಬಾ ಬೇಜಾರಾಗ್ತಾ ಇದೆ ಕಣ. ಯಾ ಚಪಾಂಡು, ಅಂತದೇನಾಯ್ತು? ನಾನ್ ಏನ್ ಮಾಡಿದ್ರು ಎಲ್ಲ ಎಡವಟ್ಟಾಗತ್ತೆ. ನೀನ್ ಹುಟ್ಟಿದೆ ಒಂದ್ ಎಡವಟ್ಟು. ಮಾತಾಡ್ಬೇಡ, ನೀನು ಮಾಡೋ ದೊಲ್ಕ ಕೆಲಸ ನೀನು ಅನುಭವಿಸೋದ್ ನಾನಾ? ಏ ರಂಗ, ಸರ್ವ ಬೇಜಾರಿಗೂ ಸರಾಯಿ ಮದ್ದಲ್ವೇನಾ? ನೀನ್ ಸುಮ್ಮನಿದ್ದು ಸರಿ, ನನ್ ಮಗ ನೀನು ಮಾತಾಡಿದ್ರೆ ಓಲ ಎಣ್ಣೆ ತಗೊಂಬರ್ಲ. ಜೋ ಪಾಂಡು, ನೀನಾಯ್ ಮಾತಾಡ್ತೀರಮ್ಮ? ನಾನೇ, ಇನ್ನೇ ನಮ್ಮ ಅಪ್ಪಳನೆ. ಹೋಗು ಬಿಯರ್ ಪಾರ್ಸಲ್ ತಗೊಂಬರು. ಏನು ಗಾಜರ ವಕ್ರಿಸದೆ ಪಾಂಡು, ನನ್ಗೆ ಯಾಕೋ ಬೇಜಾರಾಗದೆ. ನಿಮ್ಮಿಬ್ಬರಿಗೂ ಬೇಜಾರಾಗ್ತಾ ಇದೆ ಅಂದ್ರೆ ಆಹಾ, ನನಗ್ ನಾನೇ ಚಟ್ಟ ಕಟ್ಕೊಂಡು ನಾನೇ ಶಂಕ ಊದ್ಕೋಬೇಕು. ಯೋ ಪಾಂಡು, ಐದು ಜನಕ್ಕೂ ಸೇರಿಸಿ ತಾನೆ? ಏನ್ ಮಾಡಿ ತಗೊಂಬ ಬಜಾರಿ ಬಂದೆ. ನನ್ನ ಕೂಗುದ ಇಲ್ಲ, ಅತ್ತೆ ನನ್ ಮಗ ಬರ್ತಾನಲ್ಲಪ್ಪ. ಜೋರಂಗ ನಾನು ಬತ್ತಿಗಳ. ನನ್ ಮಗನೇ ಕುಮಾರ, ಇವತ್ ಎಣ್ಣೆ ಹಾಕತ್ತೀನಿ, ಆಮೇಲೆ ನಿನ್ಗೈತೆ ಮಾರಿ ಹಬ್ಬ. ಮೈ ಡಿಯರ್ ಕೊಲೀಗ್ಸ್, ಈ ಸಾರಿ ಫೇರ್ವೆಲ್ ಡೇ ನಡೆಸಬೇಕು ಅಂತ ನಾನ್ ತೀರ್ಮಾನ ಮಾಡಿದೀನಿ. ಇದಕ್ಕೆ ತಮ್ಮೆಲ್ಲರ ಅಭಿಪ್ರಾಯ? ನಮ್ದೇನಿದೆ ಸರ್, ಎಲ್ಲ ನಿಮ್ದೆ. ನಿಮ್ದೇನು ಇಲ್ವಾ ಸರ್? ನಾನು ಅಂದಿದ್ದು ನೀವೇನ್ ಹೇಳೋದು ಸರಿ ಅಂತ. ಪಾಂಡು ಏನಾಯ್ತು? ನಿಮ್ದೇನು ಸಲಹೆ ಇಲ್ವಾ? ನಂದೇನ್ ಸಲಹೆ ಇಲ್ಲ ಸರ್. ನೀವ್ ಏನೇ ಮಾಡಿದ್ರು ನಮ್ದೆಲ್ಲ ಸಾಥ್ ಇದೆ ಸರ್. ಗಾಯತ್ರಿ ಮೇಡಮ್ದು ಫುಲ್ ಸಪೋರ್ಟ್ ಇರುತ್ತೆ, ಬಿಡಿ ಸರ್. ಮೇಡಮ್, ಪಾಂಡು ಇಂದ ಏನ್ ತೊಂದ್ರೆ ಇಲ್ಲ ತಾನೆ? ನೋ ನೋ ಸರ್, ಪಾಂಡು ನೀವು ಏನೇನ್ ಕಾರ್ಯಕ್ರಮ ಮಾಡ್ಬೇಕು ಅನ್ನೋದನ್ನೆಲ್ಲ ಸರ್ ಇದ್ರಲ್ಲಿ ನೋಟ್ ಆಗಿದೆ, ಅದರಂತೆ ಮಾಡಿ. ಥ್ಯಾಂಕ್ ಯು ಸರ್, ಐ ಕ್ಯಾನ್ ಗಿವ್ ಯು ಅಶ್ಯೂರ್. ಸರ್ ಈ ನಂದಲ್ಲ ಸರ್, ಈ ಫೈಲು ಗಾಯತ್ರಿ ಮೇಡಮ್ದು. ಅವ್ರದ್ದು ಯಾಕ್ರಿ ನನ್ನ ಹತ್ರ ಬರುತ್ತೆ? ಸರಿಯಾಗಿ ನೋಡಿ ಹೇಳಿ. ಅಯ್ಯೋ ಅವ್ರದ್ದೇ ಸರ್. ಸರಿಯಾಗಿ ನೋಡ್ರಿ ಸರ್, ಪ್ರಾಮಿಸ್ ಅವ್ರದ್ದೆ ಸರ್. ಹಾಗಾದ್ರೆ ಹೋಗಿ ಕೊಟ್ಟು ಬನ್ನಿ. ಮೇಡಮ್ ಮೇಡಮ್, ಎಕ್ಸ್ಕ್ಯೂಸ್ ಮೀ ಮೇಡಮ್, ಅದು ನಂಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ಅಲ್ಲಲ್ಲ ಅದು ಏನು ನೀವೇ ಹೇಳಿದ್ರಲ್ಲ ನಿಮ್ದು ನಿಮ್ದು ಅಂತ. ಅಯ್ಯೋ ಸುಮ್ನೆ ಕನ್ಫ್ಯೂಸ್ ಮಾಡ್ಬೇಡಿ, ತಗೊಳ್ಳಿ ಪ್ಲೀಸ್. ಒಂದ್ಸಲ ಕೊಟ್ಮೇಲೆ ವಾಪಸ್ ತಗೊಳಕ್ ಆಗಲ್ಲ. ಆವತ್ತು ಪ್ರಿನ್ಸಿಪಾಲ್ ರೂಮ್ ಅಲ್ಲಿ ಬೈದೆ ಅಂತ ಇನ್ನು ಕೋಪ ಆಯ್ವಾ? ಆದ್ರೆ ಪ್ರಿನ್ಸಿಪಾಲ್ ಎದುರಿಗೆ ನಾನು ಯಾಕೆ ಹಾಗಂದೆ ಅಂತಂದ್ರೆ ಎಲ್ಲವ್ರನ್ನ ಇಷ್ಟ ಪಟ್ಬಿಡ್ತಾರೋ ಅಂತ. ಆದ್ರೆ ರೋಮಿಯೋ ಜೂಲಿಯಟ್ ಆಣೆಯಾಗ್ಲೂ ಹೇಳ್ತಿದ್ದೀನಿ, ನೀವೇ ನನ್ ರೋಮಿಯೋ, ನಾನು ಈ ಕಡೆ ತಿರುಗಿದ್ದೀನಿ ಅಂತ ಹೋಗ್ಬಿಡ್ಬೇಡಿ.
ನಾನು ಈ ಕಡೆ ತಿರುಗಿರೋದು ನಾಚಿಕೆಯಿಂದ. ನಾನು ಎಷ್ಟು ಸಲ ಬಂದು ನಿಮ್ಮ ಹತ್ರ ಡಬಲ್ ಮೀನಿಂಗ್ ಅಲ್ಲೆಲ್ಲ ಮಾತಾಡಿದ್ದೀನಿ, ಆದ್ರೂ ನಿಮ್ಗೆ ಅರ್ಥನೇ ಆಗ್ಲಿಲ್ವಾ? ಇಷ್ಟೊತ್ತು ನೀವು ನನ್ನ ಮಾತನ್ನ ಕೇಳ್ತಿದ್ದೀರಾ ಅಂದ್ರೆ ನೀವು ನನ್ನ ಪ್ರೀತಿಸ್ತಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಗೆ ನನ್ನ ಮೇಲೆ ಇಷ್ಟ ಇದ್ರೆ ನನ್ನ ಕೈಗೊಂದು ಮುತ್ಕೊಡಿ. ಗಾಯತ್ರಿ, ನೀವಿಷ್ಟೊಂದು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಅಂತ ನನಗೆ ಇವತ್ತೇ ಗೊತ್ತಾಗಿದೆ. ಐ ಲವ್ ಯು ಗಾಯತ್ರಿ, ಐ ಲವ್ ಯು. ಒಂದು ಮಾತು ಮಾತಾಡ್ಬೇಡ, ಈ ನಿನ್ನ ಮೌನದ ಕಣ್ಣೀರ್ನ ನಾಲ್ ಕುಡಿದು ಬಿಡ್ತೀನಿ. ಗಾಯತ್ರಿ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಗಾಯತ್ರಿ. ನಾನೇನೋ ಮಾಡಕ್ ಹೋದ್ರೆ ಇನ್ನೊಂದೇನೋ ಆಗುತ್ತೆ ಅಲ್ಲ. ನಾನು ವೈಜಯಂತಿನ ಅಷ್ಟೊಂದು ಇಷ್ಟಪಡ್ತೀನಿ, ಆದ್ರೆ ಆ ಕುಮಾರ ಆಟ ಬರ್ತೀನಿ ಪ್ರಪಂಚ ಮುಳುಗೋಯ್ತಾ? ಹಂಗಾಗಿದ್ರು ಪರವಾಗಿಲ್ಲ ಕಜಾ, ನಾನು ನೀನಿಬ್ರು ಜೊತೆಲೆ ಸ್ವರ್ಗಕ್ಕೆ ಓಡ್ಬೋದಿತ್ತು, ಆದ್ರೆ ಇದು ಅದಕ್ಕಿಂತ ಹೆಚ್ಚು. ಅದೇನ್ ಹೇಳೋ, ನಾನು ಈಗಲೇ ಸತ್ತು ಬದುಕಿದ್ದೀನಿ. ಅಲ್ಲಿ ಕುಮಾರ್ ವೈಜಯಂತಿ ಒಬ್ರಿಗೊಬ್ರು ಫೈಟಿಂಗ್ ಮಾಡ್ತಿದಾರ, ಅವಳು ಒಂದ್ ಕೆನೆಗೆ ಹೊಡಿತಾಳೆ ತಾನೆ. ಹೊಡಿತಾವಳೆ ಹೊಡಿತಾವಳೆ, ತುಟಿಯಿಂದ ಕೆನ್ನೆಗೆ, ಕೆನ್ನೆಯಿಂದ ತುಟಿಗೆ ಸೇರ್ಸ್ಕೊಂಡ್ ಸೇರ್ಸ್ಕೊಂಡ್ ಹೊಡಿತಾವಳೆ. ಮಕ್ಕಳಾಣಗುವೆ ಮೌರಾಣಗುವೆ, ಬೇಕಾದ್ರೆ ಹೋಗಿ ಹಳ್ಳಿ ಮರಿಸಂದಿಲ್ಲ ನೋಡು. ಸಹೋದೇ ನಿನ್ನ ಅಂದಕ್ಕೆ ಮೂಕನಾದೆ ಸ್ನೇಹ ಸರ್ಪಕ್ಕೆ ಆಸೆಗಳ ಮೂಟೆಯಲ್ಲಿ ಕನಸುಗಳ ಕೋಟೆಯಲ್ಲಿ ಎದೆ ನರಳಿ ಮುಳ್ಳಿನ ಬೇಲಿಯಲ್ಲಿ ಮಾಡ್ತೀನಿ, ನೀವ್ ಹೇಳದ್ಮೇಲೆ ಆಗಲ್ಲ ಅನ್ನಕ್ಕಾಗತ್ತಾ? ಕುಮಾರ, ಪಾಂಡು ನಮ್ಗೆಲ್ಲ ಸಿಕ್ಕಿರೋದು ಆ ದೇವ್ರ ಕೊಟ್ಟ ವರ ಅಲ್ವಾ? ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೇನಲ್ವಾ ಜಾ? ತಮ್ದಿರಿಗಿಂತ ಹೆಚ್ಚಾಗಿ ನೋಡ್ಕೊತಾನೆ ಕಳ. ಇಂಥವ್ನಿಗೆ ಏನಾರು ಮಾಡ್ಬೇಕು. ಹಂಗಲ್ಲ ಕಜಾ, ನಾನು ಅಂದಿದ್ದು ಅವನಿಗೆ ಕೃತಜ್ಞತೆ ತೋರಿಸೋಣ ಅಂದಿದ್ದು. ಕಾಲದ್ನೆಲ್ಲ ಹುಡ್ಕಾಡ್ದೆ ಎಲ್ಲಿಗೆ ಜಾ ಹೋಗಿದ್ದೆ? ಪಾಂಡು ಪಾಂಡು, ಒಂದ್ 100 ರೂಪಾಯಿ ಬೇಕಿತ್ ಕಜಾ. ಇದ್ಯಾಕ್ ಜಾ, ಪ್ರಪಂಚನೇ ತಲೆ ಮ್ಯಾಗ್ ಬಿದ್ದ ಹೆಂಗ್ ಕುಂತಿದ್ಯಾ? ಪಾಂಡು, ಏನ್ ಜಾ ನಿನ್ ದುಃಖ ಹೇಳ್ ಜಾ, ನಿನ್ ದುಃಖ ನಮ್ಗೂ ಇದ್ದಂಗ್ ಜಾ. ನಾನ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನನ್ನಷ್ಟಕ್ಕೆ ನಾನು ಬಿಟ್ಬಿಡ್ರಪ್ಪ, ನಾನು ಮಾತಾಡಿಸ್ಬಿಡಿ ಪ್ಲೀಸ್ ಕಣ್ರು. ನಿಮ್ಮ ತಮ್ಮ ಪಾಂಡು, ಇದ್ಯಾಕೆ ಉಲ್ಟಾ ಬ್ರಷ್ ಮಾಡ್ತಿದೀಯ? ಅದ್ಯಾಕೆ ಮುಲಾಗ್ರ ಬಂದವನಂಗ ಆಗ್ತೀಯ? ಜೋ ಪಾಂಡು, ಸೆಂಡ್ ಆಫ್ ಬರಲ್ಲೇನೋ? ಹಾಯ್. ಹಾಯ್, ರೆಡಿ ಆಗಿದ್ದೀರಾ? ಹಾ, ರೆಡಿ ಆಗಿದ್ದೀನಿ, ಕಾಲೇಜಿಗೆ ಬೇಗ ಬನ್ನಿ. ಚುಕುಮಾರ, ಪೇಸ್ ಬರ್ತಿಲ್ಲ ನೋಡು. ಪಂಡು, ನಮ್ಗೆ ಯಾರೋ ಹೊಡ್ತಿತ್ತು. ನಮ್ ಶತ್ರು ಲತ್ತೈ ನನ್ನ ಮಗನೇ, ನಾನಿವತ್ ಬಚಾವಾದೆ. ನಾನಿವತ್ತೊಬ್ರಿಗೆ ಒಂದು ವಿಷಯ ಹೇಳ್ಬೇಕು. ನೀನ್ ಯಾರಿಗೇನು ಹೇಳ್ಬೇಕು ಅಂತಿದ್ಯಾ ಅಂತ ನನಗ್ ಗೊತ್ತು. ಅಲ್ಲಿ ನೋಡು, ಅವರೇ ಬರ್ತಾ ಇದ್ದಾರೆ. ಹಲೋ ಕುಮಾರ್. ಹಾಯ್. ಇಲ್ಲಿ ಒಂದ್ ಲತ್ತೆ ಅನ್ಕೊಂಡಿದ್ದೆ, ಇವಳು ದೊಡ್ಡ ಲತ್ತೆ. ಬರ್ತಾನೆ ಬರ್ತಾನೆ, ಲೆಟ್ಸ್ ಗೋ, ಬನ್ನಿ ಬನ್ನಿ. ಆಂಟಿ,
ಆಂಟಿ. ಏನಮ್ಮ? ಆಂಟಿ ಐರನ್ ಬಾಕ್ಸ್ ಇಷ್ಟು ಬೇಗ ವೈಜಯಂತಿ ಇಸ್ತ್ರಿ ಮಾಡಿದ್ಲೇನ? ಒಂದೇ ಡ್ರೆಸ್ ಆಂಟಿ ಇದಿದ್ದು. ಹಂಗೇನ? ಹೌದು. ಅಂಕಲ್ ಇಲ್ಲಿ. ಅಂಕಲ್ ಹೊರಗೋಗಾರ. ಬಾ ಕಾಫಿ ಕುಡಿದು. ಆಯ್ತು ಆಂಟಿ, ಇವಾಗ ತಾನೆ ಆಯ್ತು, ಬರ್ತೀನಿ. ಹಲೋ ಹಲೋ ಪಾಂಡು, ಒಂದ್ ನಿಮಿಷ ಬಾಪ ಇಲ್ಲಿ. ಪಾಂಡು ಇರ್ಜಾ, ನಾನು ಬರ್ತೀನಿ. ಎಲ್ಲಿಗೆ? ಕಾಲೇಜಿಗೆ ತಾನೆ. ಅಲ್ಲ, ಇನ್ನೆಲ್ಲಿಗೆ ಜಾ? ವಿಷ ತಗೊಳಕ್ಕೆ. ವಿಷ ಜೋಜು ಬೆಳಕ ಜಾ. ತಡಿಯೋದು ನೀನ್ ಯಾರು? ಇಷ್ಟು ಸಣ್ಣ ವಿಷಯಕ್ಕೆಲ್ಲ ವಿಷ ತಗೊಂಡರ್ ಜಾ? ಸಣ್ಣ ವಿಷಯ ನೀನು ಗೊತ್ತಾಗಲ್ಲ. ಸ್ನೇಹದ ಕಡಲಲ್ಲಿ ಸವಿ ನೆನಪಿನ ಅಲೆಗಳಲ್ಲಿ ಗೆಳೆಯರ ಗಿರಿಯಲ್ಲಿ ಪ್ರೀತಿ ಹೂವಿನ ತೋಟದಲ್ಲಿ ನಾವೆಲ್ಲ ಸ್ನೇಹದ ತುಂಬಿಗಳು ಕನಸುಗಳ ಕಟ್ಟೋ ಚಿಟ್ಟೆಗಳು ಮಾತೆಲ್ಲ ರಾಗದ ಪರ್ವಗಳು ಹಾಡೆಲ್ಲ ತೇನಿನ ಸಾಲುಗಳು ಸ್ನೇಹ ಬೆಸೆದೋಲು ನಮಗೆ ಆ ದೇವರು ಪ್ರೀತಿ ಕೋಟೆಯ ಕಟ್ಟೋಣ ನಾವೆಲ್ಲರೂ ಸ್ನೇಹದ ಕಡಲಲ್ಲಿ ಸವಿ ನೆನಪಿನ ಅಲೆಗಳಲ್ಲಿ ಗೆಳೆಯರ ಗಿರಿಯಲ್ಲಿ ಪ್ರೀತಿ ಹೂವಿನ ತೋಟದಲ್ಲಿ ನಾವೆಲ್ಲ ಸ್ನೇಹದ ತುಂಬಿಗಳು ಕನಸುಗಳ ಕಟ್ಟೋ ಚಿಟ್ಟೆಗಳು
ಸ್ನೇಹದ ಕಡಲಲ್ಲಿ ಸವಿ ನೆನಪಿನ ಅಲೆಗಳಲ್ಲಿ ನಾವೆಲ್ಲ ಸ್ನೇಹದ ತುಂಬಿಗಳು ಕನಸುಗಳ ಕಟ್ಟೋ ಚಿಟ್ಟೆಗಳು ಮಾತೆಲ್ಲ ರಾಗದ ಪರ್ವಗಳು ಅದೆಲ್ಲ ತೇನಿನ ಸಾಲುಗಳು ಕುಮಾರ 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 ಪಾಂಡು ವಿಷ ತಗೊಂಡ್ಬಿಟ್ಟು ಅನ್ಕಜ ಏನ್ರಪ್ಪ ಜಗಳ ಗಿಗ್ಳ ಮಾಡಿದ್ರಿ ಹೆಂಗ ಏನು ಇಲ್ಲ ಸರ್ ಫೇರ್ವೆಲ್ ಡೇಗೆ ಬಾರು ಅಂದೆ ಬರಲ್ಲ ಅಂದ ಆತ ಮೊದ್ಲೇ ಬಹಳ ಸೂಕ್ಷ್ಮ ಅದಾನ ಏನಾರ ಹೆಚ್ಚು ಕಡಿಮೆ ಮಾಡೋಣ ಏನ ಜೋ ಯಾಕ್ರೋ ಎಲ್ಲ ಅಳ್ತಾ ಇದ್ದೀರಾ ನಂಗೂ ಸ್ವಲ್ಪ ವಿಷ ಹೇಳ್ರೋ ಯಾಕೋ ತಮ್ಮ ಹಿಂಗಾದಿ ಫ್ರೆಂಡ್ ವಿಷ ತಗೊಂಡಾನ ಅಂತ ತಲೆಗೆ ಏನಾದ್ರು ಶಾಕ್ ಆತ ಹೆಂಗೆ ಪಾಂಡು ವಿಷ ತಗೊಂಡ್ಬಿಟ್ಟವನೇ ಬಿಟ್ಟಲ್ಲ ವಿಷ ತಗೊಂಡ್ಬಿಟ್ಟು ನಂದು ರಂಗ ಕುಮಾರ ಹರಿ ಪಾಂಡು ವಿಷ ತಗೊಂಡ್ಬಿಟ್ಟನೋ ಅಯ್ಯಯ್ಯೋ ಪಾಂಡು ವಿಷ ತಗೊಂಡ್ಬಿಟ್ಟನೋ ಏನಾರ ಕಾಕ್ತಾಗಿಗ್ದ ಬರ್ತಿಟ್ಟನ ನೋಡ್ರಪ್ಪ ಎಲ್ಲ ಚೆಕ್ ಮಾಡಿದ್ವಿ ಏನು ಇಲ್ಲ ಅವ ಪಾಠ ಹೇಳೋ ಮಾಸ್ಟರ್ ಆಗಿ ಇಂತ ಕೆಲಸ ಮಾಡುದು ವಿಷ ತಗೊಳ್ಳೋಂತ ಕಷ್ಟ ಏನಾಗಿತ್ತ ಅವನ್ಗ ಈಗ ಏನ್ ಮಾಡುದು ನೋಡ್ರಪ್ಪ ನೀವೆಲ್ಲ ಆಸ್ಪತ್ರೆಗೆ ಹೋಗಿ ಲಘು ನುಡುಕ್ರಿ ಅಯ್ಯೋ ಅಳಬೇಡ್ವೆ ಅಳಬೇಡ್ವೆ ಏನು ಆಗೋದಿಲ್ಲ ಏನು ಆಗೋದಿಲ್ಲ ಆ ಮಗು ನಿಜವಾಗ್ಲೂ ಸತ್ತೋಗಿರ್ತಾನ ಎದಕ್ಕೆ ಕೆಟ್ಟ ಆಲೋಚನೆ ಮಾಡ್ತಿ ಲಘು ನೋಡ್ರಪ್ಪ ಏನ್ ನಿಂತಿರಿ ಲಘುನ್ ಹೊರಡ್ರಿ ಹೊರಡ್ರಪ್ಪ ಬೇಗ ಹೊರಡ್ರಿ ಸಿದ್ಧಾರೂಢ ಸ್ವಾಮಿ ನಮ್ಗೆ ಯಾಕೆ ಹಿಂಗ್ ಕಾಡಕತ್ತಿಯಪ್ಪ ಮಾಡಿ
ಸ್ವಲ್ಪ ಜಾಗ ಪ್ಲೀಸ್. ಕುಮಾರ, ಈ ಭೂಮಿ ಮೇಲೆ ಕಾಣಿಸ್ಕೊಳ್ಳೋ ಪ್ರತಿಯೊಂದು ವಸ್ತುನು ನಾವು ನಮ್ಮದು ಮಾಡ್ಕೊಂಡ್ಬಿಡಬಹುದು. ಆದರೆ ಈ ಪ್ರೀತಿ ಇದೆಯಲ್ಲ, ಇದನ್ನು ನಮ್ಮದು ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅನ್ಸುತ್ತೆ. ನಾನು ಪ್ರೀತಿನ ಚಾಮರ ಬೀಸಿ ಕರೆದೆ, ಅದರಲ್ಲಿ ಪ್ರೀತಿ ಸುಗಂಧನೇ ಇರಲಿಲ್ಲ ಅನ್ಸುತ್ತೆ. ಆದರೆ ನೀನು ಬರೀ ಕಣ್ಣು ರೆಪ್ಪೆಯಲ್ಲಿ ಕರೆದೆ, ಅದರಲ್ಲಿ ಪ್ರೀತಿಯ ಗಂಧ ತುಂಬಿತ್ತು. ಅದಕ್ಕೆ ಪ್ರೀತಿ ನನಗೆ ಸಿಗಲಿಲ್ಲ. ಎಸ್ ತಗೋ ಪ್ಲೀಸ್ ತಗೋ. ನಾನು ಕೈಗೆ ಸಿಗದೆ ಇರೋ ಗಗನ ಕುಸುಮಕ್ಕೆ ಆಸೆ ಪಟ್ಟೆ, ಆದರೆ ಅದು ಬರೀ ಆಸೆ ಆಸೆನೇ ಆಗೋಯ್ತು. ಪ್ರತಿಯೊಬ್ಬ ಮನುಷ್ಯನಿಗೂ ಹಣೆ ಬರಹ ಅಂತ ಇರುತ್ತೆ, ಆದರೆ ಪ್ರೀತಿಸಿದವನಿಗೆ ಹೃದಯದ ಬರಹ ಅಂತಾನೂ ಇರುತ್ತೆ. ಆ ಹೃದಯದಲ್ಲಿ ನಿನ್ನ ಹೆಸರು ಬರೆದಿತ್ತು. ಅದಕ್ಕೆ ಇದೆಲ್ಲ ನಿಂದು ನಿಂದು ಬೆಸ್ಟ್ ಆಫ್ ಲಕ್. ತಗೊಳ್ಳಿ ಆಂಟಿ. ಲೇ, ನೀ ವಿಷದ ಬಾಟ್ಲಿ ಎದಕ್ ತರಕ್ ಹೇಳ್ದಿ? ಮನಿಯಾಗ ತೆಗ್ನಿ ಕಾಟ ಜಾಸ್ತಿ ಆಗಿತ್ ನೋಡು ಅದಕ್ಕ. ಅಪ್ಪ ಬನ್ನಿ, ನಮ್ಮ ಹಳ್ಳಿಗೆ ಹೋಗೋಣ. ಪಾಂಡು ಸ್ವಲ್ಪ ನಿಲ್ಲಿ, ಎಲ್ಲಿ ಹೋಗ್ತಾ ಇದ್ದೀರಾ? ನಮ್ಮ ಮದ್ವೆ ನೋಡದೆ ಹಾಗೆ ಹೋಗ್ತಿದ್ದೀರಾ? ಸರ್, ನಿಮ್ಮ ಮಗಳನ್ನ ನಾನ್ ಮದ್ವೆ ಆಗ್ತೀನಿ. ಏ ಕುಮಾರ, ಮಿತ್ರದ್ರೋಹಿ ಪಾಂಡು, ಮೋಸ ಮಾಡ್ತೀಯೇನೋ? ಜೋ ಪಾಂಡು, ನೀನೇನ್ ದಾನಶೂರ ಕರ್ಣನ್ ತಮ್ಮನಾ? ಆ ಬೆಂಗಳೂರಿಗೆ ಕರ್ಕೊಂಬಂದವನ್ ನೀನು, ಹುಡುಗಿನ ಲವ್ ಮಾಡಕ್ ಕಾರಣನು ನೀನು, ಈಗ ನಮ್ಮಿಬ್ರು ಮದುವೆ ಮಾಡಿಸ್ದೆ ಎಲ್ಲಿಗೆ ಜಾ ಹೋಗ್ತೀಯಾ? ಲೇ ಶಕುನಿ, ಅವನ್ ಎದೆ ಬಗ್ದಿ ಸಾಲ್ದೆ ಈಗ ಮದ್ವೆನೂ ಮಾಡಿಸೋ ಅಂತೀಯಾ? ಯಾಕ್ರಲ್ಲಿ ಹಿಂಗ ಆಡ್ತಿದ್ರ? ನನಗೇನು ಅರ್ಥ ಆಯ್ತಿಲ್ಲ, ತಲೆ ಕೆಡ್ತಿದೆ. ಅಪ್ಪ ನಾನು ಹೇಳ್ತೀನಿ ಪಾಂಡು, ನೀನ್ ತಿಳ್ಕೊಂಡಿರೋದೆಲ್ಲ ತಪ್ಪು ಗಜ. ನಾನು ಪ್ರೀತಿಸಿದ್ದು
ಯಾವತ್ತಾದ್ರೂ ನಾನು ನಿಮ್ಮ ಹತ್ರ ಆತರ ನಡ್ಕೊಂಡಿದ್ದೀನ? ನಾನು ಲೆಟರ್ ಕೊಟ್ಟಿದ್ದು ಪೂರ್ಣಿಮಾಗೆ. ಹಲೋ ಹಲೋ, ಬನ್ನಿ ಕುತ್ಕೊಳ್ಳಿ. ಮನೇಲಾರು ಇಲ್ವಾ? ಇಲ್ಲ, ವೈಜಯಂತಿ ಹೊರಗಡೆ ಹೋಗಿದ್ದಾಳೆ. ಕಾಫಿ ತರ್ತೀನಿ. ಏ ಬೇಡ ಬೇಡ, ಸ್ವಲ್ಪ ತರ್ತೀನಿ. ಪೂರ್ಣಿಮಾ ಅವರೇ, ಬನ್ನಿ ಬನ್ನಿ. ವೈ ಜಯಂತಿ ಅವರಿಲ್ವಾ? ಇಲ್ಲ, ಯಾಕೆ? ಸುಳ್ಳು ಹೇಳ್ಬೇಡಿ, ಸುಳ್ಳು ಹೇಳ್ಬೇಡಿ, ಒಳಗಿದ್ದಾರೆ, ಕರೀರಿ ಕರೀರಿ. ಅಯ್ಯೋ, ಒಳ್ಳೆ ತಮಾಷೆ ಆಯ್ತಲ್ಲ, ಅವ್ರೇನ್ ಸಾಲ ಕೊಡ್ಬೇಕಾ? ಇದ್ರು ಇಲ್ಲ ಅಂತ ಹೇಳೋಕೆ ಆಂಟಿ ಮುಂದಿರ್ಬೋದಾ? ಇದ್ರೆ ಇರ್ಬೋದು ನೋಡಿ. ಕಾಫಿ ತಗೊಳ್ಳಿ, ಕಾಫಿ. ಬೇಡ ಥ್ಯಾಂಕ್ಸ್, ಬರ್ತೀನಿ. ಅಕ್ಕ ಕಾಫಿ ಕೊಡು. ಕುಮಾರ, ಇಷ್ಟು ದಿನ ನನ್ನ ಜೊತೆಯಾಗಿದ್ದು ಇಷ್ಟೇ ಏನ್ ಜಾ ನೀನ ಅರ್ಥ ಮಾಡ್ಕೊಂಡಿದ್ದು? ಈ ವಿಷಯನ ಮುಂಚೆನೆ ನಂಗೆ ತಿಳಿಸಿದ್ರೆ. ಪಾಂಡು, ನನ್ನ ಕ್ಷಮಿಸ್ಬಿಡ್ಜಾ. ನಿನಗೆ ಆ ವಿಷಯ ಹೇಳಿದವರ ಹಾಗೆ ನಾನೇ ಅವನಿಗೆ ಬಿಟ್ಟಿಂಗ್ ಇಟ್ಟಿದ್ದೆ. ಪಾಂಡು, ನೀವೇ ನಮ್ಮ ಅಕ್ಕನಿಗೆ ಲೆಟರ್ ಬರೆದಿದ್ದು ಅಂತ ನಿಮ್ಮನ್ನ ತಪ್ಪು ತಿಳ್ಕೊಂಡು ನಿಮ್ ಕೆನ್ನೆಗೆ ಹೊಡೆದೆ. ಆಮೇಲೆ ಗೊತ್ತಾಯ್ತು ಕುಮಾರಿ ಆ ಲೆಟ್ರನ್ ಬರ್ದಿದ್ದು ಅಂತ. ನೀವು ಫೇರ್ವೆಲ್ ಡೇಗ್ ಬಂದಾಗ ಎಲ್ಲ ವಿಷಯನೂ ತಿಳಿಸಿ ನಾನ್ ನಿಮ್ಮನ್ನು ಪ್ರೀತಿಸ್ತಾ ಇರೋ ವಿಷಯನ ನಿಮ್ ಹತ್ರ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ. ಆದ್ರೆ ನೀವು ಬರ್ಲಿಲ್ಲ, ಆದ್ರೆ ಎಲ್ಲರಿಗೂ ಟೆನ್ಷನ್ ಕೊಟ್ಬಿಟ್ರಿ. ನೀವು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ನಂಗೆ ಗೊತ್ತು. ನೀವು ನನ್ನ ಪ್ರೀತಿಸ್ತಾ ಇರೋ ವಿಷಯ ನನಗೆ ಹ್ಯಾಕ್ ಗೊತ್ತಾಯ್ತು ಅಂತನಾ? ನೀವು ನನ್ನ ಹತ್ರ ಹೇಳೋಕ್ ಧೈರ್ಯನೇ ಇಲ್ಲದೆ ನಿಮ್ ಡೈರಿನಲ್ಲಿ ನೀವು ಬರ್ತಿದ್ರಿ, ನನಗೆ ಬುಕ್ ಕಳ್ಸಿದ್ದು, ಎಕ್ಸಾಮ್ ಫೀಸ್ ಕಳ್ಸಿದ್ದು ಎಲ್ಲ ಬರ್ತಿದ್ರಿ. ಆ ಡೈರಿನ ನನಗ್ ತಂದ್ಕೊಟ್ಟು ನಮ್ಮಿಬ್ರು ಹೃದಯಕ್ಕೆ ಪ್ರೀತಿಗೆ ಸೇತುವೆ ಆದವರು ಅಂದ್ರೆ ಈ ಕುಮಾರ್. ಮತ್ತೆ ರಂಗ ಅವತ್ತು ಹೇಳಿದಾಗ ಕಿಸ್ ಕೊಡ್ತಾ ಇದ್ದಿದ್ದು? ಅದು ಫೇರ್ವೆಲ್ ಡೇಗ್ ತೋರಿಸೋಣ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ. ವೈಜಯಂತಿ ಆ ದಿನ ಟೀ ಶರ್ಟ್ ಮೇಲೆ ಮುಟ್ಟಿದ್ದು ರೆಡ್ ಹಾರ್ಟ್ ಅಲ್ಲ, ಎಲ್ಲೋ ಹಾರ್ಟ್. ವೈಜಯಂತಿ ಪಾಂಡು ಒಂದಾದ್ರೂ ನೀವಿಬ್ರು ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಈಗಾಗಲೇ ಇವಳಿಗೆ ಮದುವೆ ಆಗಿದೆ. ಮದುವೆ ಆದ ಒಂದು ಗಂಟೆಲ್ಲೇ ಇವಳು ಗಂಡ ತೀರ್ಕೊಂಡ್ಬಿಟ್ಟ. ಇವಳಿಂದ ಈ ರೀತಿ ಆಯ್ತು ಅಂತ ಜನ ಮಾತಾಡೋಕೆ ಶುರು ಮಾಡಿದ್ರು. ಆದ್ರಿಂದ ಇವಳು ಮನೆ ಬಿಟ್ಟು ಆಚೆನೆ ಹೋಗ್ತಿರ್ಲಿಲ್ಲ. ಇವಳು ಮದುವೆಗೋಸ್ಕರ ಮಾಡಿ ಸಾಲನ ತೀರಿಸ್ಲೇಬೇಕಲ್ಲ, ಅದಕ್ಕೋಸ್ಕರ ವೈಜಯಂತಿಗೆ ಪುಸ್ತಕಕ್ಕೆ ಎಕ್ಸಾಮ್ಗೆ ನಾ ದುಡ್ಡು ಕೊಡಕ್ ಆಗ್ತಾನೆ ಇರ್ಲಿಲ್ಲ. ಸಾಲ ಕೊಟ್ಟವರು ಮನೆ ಮುಂದೆ ನಿಂತ್ಕೊಂಡು ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ರು. ನನಗೆ ಇಬ್ರು ಹೆಣ್ಮಕ್ಳು, ನಾನು ಹೇಗಿರ್ಬೇಕು ಹೇಳಿ? ಇವಳು ಕಾಲಿಟ್ಟು ಮನೆ ಹಾಳಾಗಿ ಹೋಗುತ್ತೆ ಅಂತ ಜನ ಮಾತಾಡ್ಕೊಳಕ್ ಶುರು ಮಾಡಿದ್ಮೇಲೆ ಇವಳು ಯಾರ ಮನೆಗೂ ಕಳಿಸೋದು ಬೇಡ, ಇವಳು ನನ್ನ ಮನೇಲೆ ಸುಖವಾಗಿರ್ಲಿ. ಸರ್, ಆ ವಿಷಯ ಎಲ್ಲ ತಿಳಿದೆ ನಾನು ಪೂರ್ಣಿಮನ್ ಪ್ರೀತಿಸಿದ್ದು. ಹೌದಪ್ಪ, ನಾನೇ ಎಲ್ಲ ವಿಷಯನೂ ಅವ್ರಿಗೆ ಹೇಳಿದ್ದೆ. ನೋಡಿ ಯಜಮಾನ್ರೆ, ಮನುಷ್ಯರ ಹಣೆ ಬರ ಯಾರ ಕೈಯಲ್ಲಿಲ್ಲ, ಅದ್ ಯಾವ ಟೈಮಲ್ಲಿ ಏನೇನಾಗ್ಬೇಕು ಅದಾಗ್ಲೇಬೇಕು. ಜೋ ಮಗ, ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ದೆ ಕಣ್ಲಾ, ಇಂಥ ಹೆಣ್ಣನ್ ಪಿರಿತೆ ಮಾಡ್ದೆ ನೋಡು. ಸರ್ ಸರ್ ಸರ್. ಏನಪ್ಪ? ನಮ್ ಪಾಂಡು ವಿಷ ತಗೊಂಡ್ಬಿಡಂತೆ. ತುಂಬಾ ಮೋಸ ಅಲ್ವಾ ಸರ್? ನಮ್ಗೂ ಸ್ವಲ್ಪ ಕೊಟ್ಟಿದ್ರೆ ನಾವು ಹಚ್ಚಂಗ್ ಕುಡಿತಾ ಇದ್ವಿ. ತಮ್ಮ, ಇದನ್ ಸ್ವಲ್ಪ ಹಿಡ್ಕೊಳಪ್ಪ. ಕೊಡಿ ಸರ್. ಮರುಗುಳಿ ಪಡೆದೆ, ನೀನು ಮಾತ್ರ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣಲೆ. ಏನ್ ಚೆನ್ನಾಗ್ ಸಂತೋಷ ಪಡ್ತಾ ಇದಾರೆ ನೋಡು. ನನ್ನ ಹಳ್ಳಿ ಗೆಳೆಯರು ಏನ್ ಸಾಧನೆ ಮಾಡಿದ್ರೋ ಬಿಟ್ರೋ ಗೊತ್ತಿಲ್ಲ, ಆದ್ರೆ ಹಳ್ಳಿಯಿಂದ ಇಲ್ಲಿ ಬಂದು ಎಲ್ಲ ಫಸ್ಟ್ ಕ್ಲಾಸ್ ಸೆಟಪ್ ಮಾಡ್ಕೊಂಡ್ಬಿಟ್ಟು ಜೊತೆಗೆ ಡಿಗ್ರಿ ಸರ್ಟಿಫಿಕೇಟ್ ಬೇರೆ ತಗೋತಾ ಇದಾರೆ.
ಸಾಧ್ಯ. ನನ್ನ ಜಾಬ್ಗೆ ತೊಂದರೆ ಆಗದೆ ಹೋದ್ರೆ ಸತ್ತ